ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಅನಾತ್ಮ ವಸ್ತುಗಳಲ್ಲಿ ಪ್ರಥಮವಾಗಿರತಕ್ಕಂಥ ಅನ್ನಮಯ ಕೋಶದ ವಿಚಾರವನ್ನು ವರ್ಣನೆ ಮಾಡ್ತಾ ಇದ್ದರು. ಈ ಅನ್ನಮಯ ಕೋಶದ ವರ್ಣನೆಯಲ್ಲಿ 10 ಶ್ಲೋಕಗಳಿದೆ. ಇವತ್ತು ಈ ಅನ್ನಮಯ ಕೋಶದ ಉಪಸಂಹಾರವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಅಂದರೆ ಕಡಾಖಂಡಿತವಾದ ಕೆಲವು ಮಾತುಗಳನ್ನು ಹೇಳ್ತಾರೆ. ಅದನ್ನು ನಾವು ಕೇವಲ ಕೇಳಿದರೆ ಆಲಿಸಿದರೆ ಮಾತ್ರ ಸಾಲದು, ಅದನ್ನು ಖಂಡಿತವಾಗಿಯೂ ಅನುಷ್ಠಾನ ಮಾಡಬೇಕು. ಅದು ತುಂಬ ಕಷ್ಟದ ಕೆಲಸ ಅಂತ ಎಲ್ಲರಿಗೂ ಅನಿಸತ್ತೆ, ಹಾಗೆ ಅನಿಸೋದು ಕೂಡ ಸಹಜ. ಆದರೆ ಮನುಷ್ಯನ ಪ್ರಯತ್ನಕ್ಕಿಂತ ಈ ಜಗತ್ತಿನಲ್ಲಿ ಬೇರೆ ಇನ್ನೇನು ದೊಡ್ಡದಾದದ್ದು ಇರೋದಿಲ್ಲ. ಅಂದರೆ ಈ ಜಗತ್ತಿನಲ್ಲಿ ಅಂದರೆ ಈ ಮರ್ತ್ಯಲೋಕದಲ್ಲಿ ಮನುಷ್ಯ ಜೀವಿಯ ಪ್ರಯತ್ನಕ್ಕಿಂತ ದೊಡ್ಡದಾದ ಪ್ರಯತ್ನವು ಬೇರೆ ಯಾವುದೇ ಪ್ರಾಣಿಗಳಿಂದಲೂ ಸಾಧ್ಯವಾಗಲಾರದು. ಆದ್ದರಿಂದ ಮನುಷ್ಯನಾದವನು ಪ್ರಯತ್ನಶೀಲನಾದರೆ ಖಂಡಿತವಾಗಿಯೂ ಇದನ್ನು ಮಾಡಬಹುದು. ಮತ್ತು ಇದರ ಅಂತಿಮವಾಗಿರತಕ್ಕಂಥ ಫಲವನ್ನು ಕೂಡ ತಾನು ಅನುಭವಿಸಬಹುದು. ಆದ್ದರಿಂದ ಏನೋ ಕನೆಕ್ಟ್ ಆಯ್ತು. ಹಾಂ, ಈ ಕಡೆ ಆಯ್ತಾ ಕೇಳ್ತಾ? ಅನ್ನಮಯ ಕೋಶದ ಸರಿ ಇದ್ದರೆ ಇವೆಲ್ಲ. ಆದ್ದರಿಂದ ಈ ಅನ್ನಮಯ ಕೋಶದ ಉಪಸಂಹಾರ ಮಾಡುತ್ತ ಗುರುಗಳು ಅಂತಿಮವಾಗಿ ಈ 3 ಶ್ಲೋಕಗಳನ್ನು ಇವತ್ತು ಹೇಳ್ತಾರೆ. ಬಹಳ ಗಮನ ಇಟ್ಟು ಇದನ್ನು ಕೇಳಿ. ಆದ್ದರಿಂದ ಈ 3ರಲ್ಲಿ ಮೊದಲು ಇಡೀ ವೇದ ವೇದಾಂತದಲ್ಲಿ ಹೇಳಿರತಕ್ಕಂಥ ಮನನ, ಶ್ರವಣ, ನಿಧಿಧ್ಯಾಸನ, ಆ 3ನ್ನು ಒಟ್ಟಿಗೆ ನೀವು ಅನುಷ್ಠಾನ ಮಾಡುವುದಾದರೆ ಅನ್ನಮಯ ಕೋಶವನ್ನು ಪರಿಸಮಾಪ್ತಿ ಮಾಡಬಹುದು. ಅದು ಹೇಗೆ, ಅದೇನು ಹೇಳ್ತಾರೆ ಶಂಕರ ಭಗವತ್ಪಾದರು ನೋಡೋಣ. ದೇಹೇಂದ್ರಿಯಾದ ವಸತಿ ಭ್ರಮೋದಿತ ವಿದ್ವಾನಹಂ ತಾಂ ನ ಜಹಾತಿ ಯಾವತ್. ತಾವನ್ನ ತಸ್ಯಾಸ್ತಿ ವಿಮುಕ್ತಿ ವಾರ್ತಾಪಿ. ಅಸ್ತ್ವೇಷ ವೇದಾಂತನಯಾಂತದರ್ಶೀ. ದೇಹೇಂದ್ರಿಯಾದ ವಸತಿ ಭ್ರಮೋದಿತ ವಿದ್ವಾನಹಂ ತಾಂ ನ ಜಹಾತಿ ಯಾವತ್. ತಾವನ್ನ ತಸ್ಯಾಸ್ತಿ ವಿಮುಕ್ತಿ ವಾರ್ತಾಪಿ. ಅಸ್ತ್ವೇಷ ವೇದಾಂತನಯಾಂತದರ್ಶೀ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಕಳೆದ ವಾರ ಇದರ ಹಿಂದಿನ ಶ್ಲೋಕದಲ್ಲಿ ನೋಡಪ್ಪ, ದೇಹದಲ್ಲಿ ಆತ್ಮಬುದ್ಧಿಯನ್ನು ಬಿಟ್ಟು ಬಿಡಬೇಕು. ಅಂದರೆ ದೇಹವೇ ಆತ್ಮವೆಂಬ ಬುದ್ಧಿ, ಅಂದರೆ ದೇಹವೇ ನಾನೆಂಬ ಬುದ್ಧಿ ಏನಿದೆ, ದೇಹದಲ್ಲಿ ಇರತಕ್ಕಂಥ ಈ ಆತ್ಮಬುದ್ಧಿಯನ್ನು ಬಿಟ್ಟು ಬಿಡು, ತ್ಯಜ. ಹಾಗೆ ಬಿಟ್ಟು ಬಿಟ್ಟು ನೀನು ಪರಮಶಾಂತಿಯನ್ನು ಹೊಂದು ಅಂತ ಹೇಳಿದ್ರು. ಹೌದಲ್ವ? ಪರಮಶಾಂತಿಯನ್ನು ಹೊಂದು ಅಂತಿದ್ದ ಹಾಗೆ ನಮಗೆ ಕೆಲವು ಡೌಟ್ಗಳೆಲ್ಲ ಇದೆಯಲ್ಲ. ಪರಮಶಾಂತಿ ಅಂದರೆ ಕೊನೆಯಲ್ಲಿ ಯಾವುದು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಆಹಾ, ಪರಮಶಾಂತಿಯನ್ನು ಹೊಂದು ಅಂದಮೇಲೆ ಆ ಹೊಂದಿದ್ದರ ಅನುಭವ ನಿಮ್ಗೆ ಆಗಬೇಕಾದ್ರೆ ನೀವು ಸತಗೊಂಡ ಅನುಭವ ಹೇಗಾಗತ್ತೆ? ಆದ್ದರಿಂದ ಅರ್ಥ ಏನು? ಆದ್ದರಿಂದ ಈ ದೇಹದಲ್ಲಿರುವಾಗಲೇ, ಮಾನವ ಜನ್ಮದಲ್ಲೇ, ಈಗಲೇ, ಈ ಶರೀರದಲ್ಲೇ, ತತ್ತಕ್ಷಣವೇ ನಮಗೆ ಇದರಿಂದ ಆಗಬಹುದಾದ ಈ ಭಾವದಿಂದ ಬಿಡುಗಡೆ ಹೊಂದಿದಂತಹ ಆ ಅನುಭವದ ಪೂರ್ತಿ ಸ್ಥಿತಿ ಏನಿದೆ ಅದರ ಅನುಭವ ನಮಗೆ ಈಗಲೇ ಆಗಬೇಕು. ಅದು ಇಂಗಿತ. ಆದ್ದರಿಂದ ನಾವೇನು ಮಾಡಬೇಕು? ಮಾನವನಾಗಿದ್ದೀನಿ ಇವಾಗ, ಆದರೆ ಈ ಶರೀರ ಹೋಗೋದಕ್ಕಿಂತ ಮುಂಚೆ
ನಾನು ಏನು ಅನ್ನೋದು ನನಗೆ ಅರ್ಥ ಆಗಬೇಕು. ಏಕೆಂದರೆ ದೇಹವು ನನಗೆ ಉಪಕರಣ. ಇಲ್ಲಿ ದೇಹವನ್ನು ಬಿಡು ಅಂತ ಹೇಳ್ತಾ ಇಲ್ಲ ನೋಡಿ, ದೇಹವನ್ನು ಬಿಡಬೇಕಾದದ್ದಿಲ್ಲ. ದೇಹದಲ್ಲಿ ಇದು ಆತ್ಮ ಎಂಬ ಬುದ್ಧಿಯನ್ನು ಬಿಡಬೇಕು. ಅದಲ್ವ ಅದರ ಅರ್ಥ ಏನು? ತದಾತ್ಮ ಭಾವ ಏನಿದೆ, ಈ ಶರೀರವೇ ನಾನು ಅಂತ, ಇದು ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥ ಭಾವ. ಇದು ತಪ್ಪು ಅಂತ ನಮ್ಮ ವೇದಾಂತ ಹೇಳೋದೇ ಇಲ್ಲ. ವ್ಯವಹಾರಕ್ಕೆ ಈ ಶರೀರವೇ ನಾನು ಅನ್ನತಕ್ಕಂಥ ಜ್ಞಾನ ಪರಮ ಅವಶ್ಯ ಬೇಕು ನಿಜ. ಆದರೆ ಈ ದೇಹವೇ ಆತ್ಮವೆಂಬ ಭಾವದಿಂದ ನಮಗೆ ಈ ಲೋಕದಲ್ಲಿ ಆಗತಕ್ಕಂಥ ಜನ್ಮ ಮರಣಗಳ ಯಾವ ದುಃಖ ಇದೆ ಅಂದರೆ ಸಂಸಾರ ದುಃಖ ಇದೆ, ಅದರಿಂದ ಮುಕ್ತನಾಗೋಕ್ಕಾಗೋದಿಲ್ಲ. ಆದ್ದರಿಂದ ದುಃಖರಹಿತವಾದ ಜೀವನವನ್ನು, ದುಃಖರಹಿತವಾದಂಥ ಭಾವವನ್ನು ಬದುಕಿರುವಾಗಲೇ ಅನುಭವಿಸ್ಬೇಕೋ ಬೇಡವೋ ಅದನ್ನೇ ಮುಕ್ತಿನ ಕರೆದಿರೋದು. ಸತ್ತ ಮೇಲೆ ಏನೋ ಆಗತ್ತೆ ಅದು ಇದು ಅಂತೆಲ್ಲ ಯಾರೂ ಕೂಡ ನಿಮಗೆ ತಿಳಿಸಿಕೊಡಲಾರರು. ಗಟ್ಟಿಯಾಗಿ ತಿಳ್ಕೊಂಡಿರಿ, ಸುಮ್ಮ ಸುಮ್ಮನೆ ಅನ್ಕೊಂಡ್ಬಿಡ್ಬೇಡಿ. ನಾವೆಲ್ಲ ಭಾಳ ಹಾಗಿದ್ದರೆ ಹೀಗಿದ್ರೆ ಇದೆಲ್ಲ ಓದ್ಕೊಂಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ, ಆಮೇಲೆ ಬಂದು ಇವ್ರನ್ನೆಲ್ಲ ಬಲಿ ಹಾಕ್ಬಿಡ್ತೀವಿ. ಅದೆಲ್ಲ ಯಾವುದೂ ಇಲ್ಲ. ಅದ್ಯಾವುದೂ ಇಲ್ಲ ಅಂದ್ರೆ ಏನರ್ಥ? ಅದಾವುದು ನಮಗೆ ಈಗ ಬೇಕಾಗಿಲ್ಲ. ನಮಗೆ ಈಗ ಬೇಕಾಗಿರೋದೇನು? ನಿಜವಾಗಿಯೂ ನಾನು ಇರುವಷ್ಟು ದಿವಸ ಈ ಶರೀರದಲ್ಲಿ ಇರುವಾಗಲೂ ಭಯಮುಕ್ತನಾಗಿ, ಮೋಹಮುಕ್ತನಾಗಿ, ಶೋಕಮುಕ್ತನಾಗಿ ಇದ್ದರೆ, ಇರಬೇಕಾದರೆ, ಆ ಇರುವುದರಿಂದ ನನಗಾಗತಕ್ಕಂಥ ಅಂತಿಮವಾಗಿರೋ ಲಾಭ ಏನು, ಅದರ ಅನುಭವ ಏನು, ಅದರ ಅನುಭೂತಿ ಏನು ನನಗೀಗಲೇ ಆಗಬೇಕು ಅಂತ ಹಠ ಬೇಕು. ಹಾಗಿದ್ದಾಗ ಮಾತ್ರವೇ ಈ ಪರಾವಲಂಬನದಿಂದ ಉಂಟಾಗತಕ್ಕಂಥ ಇಂದ್ರಿಯ ಸುಖಗಳ ಮಿತಿಯನ್ನು ಅರಿತುಕೊಂಡು ಆ ಮಿತಿಯನ್ನು ದಾಟಿ ಅಮಿತವಾಗಿರತಕ್ಕಂಥ ಆತ್ಮಾನಂದವನ್ನು ಬದುಕಿರುವಾಗಲೇ ಒಬ್ಬ ಮನುಷ್ಯನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ, ಅದು ಸಿದ್ಧವಾಗಿದೆ. ಆದ್ದರಿಂದ ಇದಾವುದು ಗೊಡ್ಡು ಗೊಡ್ಡು ವೇದಾಂತವಲ್ಲ, ಏನನ್ನೋ ತೋರಿಸಿ ಇನ್ನೇನನ್ನೋ ಮಾಡತಕ್ಕಂಥ ಮಾಯಾ ಮಾಟವಲ್ಲ, ಮಂತ್ರವಲ್ಲ, ಯಂತ್ರತಂತ್ರವಲ್ಲ. ಸುಮ್ಮನೆ ಕೈಗೇನೋ ಅಂತ ಕೊಟ್ಬಿಡೋದು, ಲಿಂಗ ಕೊಟ್ಬಿಡೋದು ಏನಾಗೋದಿಲ್ಲ. ಆಯ್ತಾ? ಯಥಾರ್ಥ ಜ್ಞಾನ ಬೇಕು ಮನುಷ್ಯನಾದವನಿಗೆ. ಜ್ಞಾನನೇ ಪ್ರಧಾನ, ಮಿಕ್ಕಿದ್ದೆಲ್ಲ ಅದ್ರ ಕೆಳಗಿಂದು. ಅದೇ ಇಲ್ವೋ? ಹೂವು ತೆಗೆದುಕೊಟ್ರೆ ಕಣ್ಣು ಗೊತ್ಕೊಟ್ಟು ಕಿವಿಗೆ ಇಟ್ಕೋತೀರಿ, ಏನು ಬಂತೋ? ಜ್ಞಾನ ಬಂತೋ? ಅದರಿಂದ ಜ್ಞಾನ ಬರೋದಿಲ್ಲ. ಅದಲ್ವೋ? ಅದು ಅದರಿಂದ ಏನಾಗ್ಬೋದು? ಜ್ಞಾನ ಇವತ್ತಲ್ಲ ನಾಳೆ ಬರ್ಬೋದು ಅಂತ ಒಂದು ಐಡಿಯಾ ಬರ್ಬೋದು ಅಲ್ವಾ? ಐಡಿಯಾ ಎಲ್ಲ ಇದಿರ್ತಾರ ಟೆಲಿ, ಅದು ಸೆಲ್ಲರ್ ಜೊತೆ ಇದಿರ್ತಾರ, ಫೋನ್ ಥರ ಐಡಿಯಾ ಮಾಡಬೇಕು. ಐಡಿಯಾ ಏನು? ನಮ್ಮ ಮನಸ್ಸು ಸ್ವಲ್ಪ ಸಮಾಧಾನ ಆಗುತ್ತೆ, ಒಂದಷ್ಟು ಸಾಧುತ್ವ ಬರುತ್ತೆ, ಒಂದಷ್ಟು ನಯ ವಿನಯ ಬರುತ್ತದೆ. ಇಲ್ದಿರೆ ಹೂವಿಂದ ಮಂತ್ರಾಕ್ಷತೆಯಿಂದ ಯಾರೋ ನಿಮ್ಮ ತಲೆ ಮೇಲೆ ಕೈ ಬಿಡೋದ್ರಿಂದ ಏನೂ ಆಗೋದಿಲ್ಲ. ನೀವು ನಿಮ್ಮ ಬುದ್ಧಿಯನ್ನು ಅತ್ಯಂತ ಸೂಕ್ಷ್ಮಗೊಳಿಸಬೇಕು. ಆಗ ಮಾತ್ರವೇ ನಿಮಗೆ ಅತ್ಯಂತ ಪರಮವಾಗಿರತಕ್ಕಂಥ ಆತ್ಮಾನಂದ ಅಥವಾ ಮೋಕ್ಷಾನಂದ ಅಥವಾ ನಿರ್ವಾಣ ಭಾವ ಏನಿದೆ ಅದು ನಿಮಗೆ ಖಂಡಿತ ಈ ಜನ್ಮದಲ್ಲೇ, ಈಗಲೇ. ಯಾವಾಗಲೇ? ಈಗಲೇ ಅಂದರೆ ಗುರುವಾರವೇ. ಗುರುವಾರ ಅಂದ್ರೇನು? ಸಾಯಂಕಾಲವೇ ಹೇಳುತ್ತಿರುವಾಗಲೇ ಆಗಲೇ ಮುಕ್ತಿ ಅಂದರೆ ಪಕ್ಕಕ್ಕೆ ಬಿದ್ದೋಗ್ತೀರಾ ಅಂತಲ್ಲ ಅರ್ಥ ಅದಲ್ಲ. ಅದರಿಂದ ಬಹಳ ಗಮನ ಇಟ್ಟು ಕೇಳಿ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಹೀಗೆ ಮುಕ್ತನಾಗಪ್ಪ, ನೀನು ಅದನ್ನು ಬಿಟ್ಬಿಡಯ್ಯ, ಪರಮಶಾಂತಿಯನ್ನು ಪಡೆಯಯ್ಯ ಅಂತ ಹೇಳ್ಬಿಟ್ರಲ್ಲ ಗುರುಗಳೇ. ಪಡೆಯೋದು ಹೇಗೆ? ನಮಗೆ ಪರಮಶಾಂತಿ ಅಂದರೆ ಅನುಭವ ಆಗಬೇಕಾದ್ರೆ ಪಡಿಬೇಕು. ಹೌದಲ್ವ? ಪಡಿಬೇಕಾದ್ರೆ ಮೊದಲು ನನ್ನಲ್ಲಿರಬಾರ್ದು. ಏನಾದ್ರು ಪಡಿಬೇಕಾದ್ರೆ ಅದು ನಮ್ಮಲ್ಲಿರಬಾರ್ದಲ್ವಾ? ಆದರೆ ಈ ವೇದಾಂತ, ಈ ಜ್ಞಾನ ಅದಲ್ಲ, ನಿನ್ನಲ್ಲಿದೆ, ಅದನ್ನು ಗುರುತಿಸು, ನೀನೇ ಅದು. ಆದರೆ ನಮಗೆ ಯಾಕದು ದಕ್ತಾ ಇಲ್ಲ? ಕಾರಣ ಏನು? ಅಡ್ಡಗೋಡೆ ಯಾವುದು? ಭ್ರಮೆ ಏನದು ಹೇಳ್ತಾರೆ ಇವತ್ತು ನೋಡಿ. ದೇಹೇಂದ್ರಿಯಾದವು ಅಸತಿ ಭ್ರಮೋದಿತಾಂ ಮುಂದಕ್ಕೆ ವಿದ್ವಾನ್ ಅಹಂತಾಂ ನ ಜಹಾತಿ ಯಾವತ್. ನೋಡಿ ಅಲ್ಲಿವರೆಗೂ ಎರಡನೇ ಲೈನ್ ಮೊದಲು ವಿದ್ವಾನ್ ಅಂತಂದ್ರೆ ವಿವೇಚನಾದವನು, ವಿವೇಚನೆಯುಳ್ಳವನು. ಪಂಡಿತ ಜ್ಞಾನಿ ಅಂದ್ರೆ ಅವನಿಗೆ ಶಾಸ್ತ್ರ ಗೀತ್ರ ಎಲ್ಲ ಗೊತ್ತಿದೆ, ಎಲ್ಲ ಓದ್ಕೊಂಡ್ಯಾನೆ, ವಿವೇಕ ಚುಡಮಣೆ ಕಟ್ಕೊಂಡ್ಬಿಟ್ಟಿಯಾನೆ, ಅದೆಲ್ಲ ಇದೆ. ಅವನು ಹಾಗೆ ಓದಿದ್ದರೂ ಕೂಡ ಅಂಥವನು ಎಲ್ಲಿಯವರೆಗೆ? ಮೊದಲನೇ ವಾಕ್ಯ ದೇಹೇಂದ್ರಿಯಾದವು ಅಸತಿ ಭ್ರಮೋದಿತಾಂ. ಅಸತ್ ಅಂದರೆ ಅಸತ್ಯವಾಗಿರುವ, ಅಸತಿ ಅಸತ್ಯವಾಗಿರುವ ದೇಹ ಇಂದ್ರಿಯಗಳೊಡನೆ ಏನು ಭ್ರಮೆಯಿಂದ ಕೂಡಿರುವ, ಭ್ರಮೆಯಿಂದ ಉದಿತವಾಗಿರುವ ಭಾವದಿಂದ ದೇಹೇಂದ್ರಿಯಗಳೇ ನಾನೆಂದು ತಿಳಿದುಕೊಂಡಿದ್ದರೆ ಏನು ಅಂದರೆ ದೇಹವೇ ಆತ್ಮವೆಂದು ಅಂದುಕೊಂಡಿದ್ದರೆ ಅಂದರೆ ಎಲ್ಲಿಯವರೆಗೂ ಇವನು ವಿದ್ವಾಂಸನಾಗಿದ್ದರೂ ದೇಹೇಂದ್ರಿಯಗಳಲ್ಲೇ ಆತ್ಮಬುದ್ಧಿಯನ್ನು ಮಾಡುತ್ತಿದ್ದರೆ
ಅಂದರೆ ಅರ್ಥ ಇದೆ ಇಲ್ಲಿ, ಭ್ರಮೆಯಿಂದ ಉದಿತವಾಗಿರುವ ಅಂತ ಒಂದು ಪದ ಇದೆ ಮೊದಲನೇ ವಾಕ್ಯದಲ್ಲಿ. ಭ್ರಮೆಯಿಂದ ಉದಿತವಾಗಿರುವ ಅಂದರೆ, ಭ್ರಮೆ ಅಂದರೆ ಇಲ್ಲದೇ ಇರುವುದನ್ನ ಇದೆ ಅಂತ ಅಂದುಕೊಳ್ಳೋದು ಭ್ರಮೆ ಅದಲ್ವಾ. ಹಾಗಾದ್ರೆ ಭ್ರಮೆಯನ್ನ ವೇದಾಂತ ದೃಷ್ಟಿಯಿಂದ ನೋಡಿದಾಗ ಮಾಯಾ ಅಂತ ಕರೆಯೋಣ. ಈ ಶರೀರವು ಮಾಯಾ, ಇದು ಬಂದಿರೋದು ಪ್ರಕೃತಿ, ಪ್ರಕೃತಿಯು ಮಾಯಾ. ಪಂಚಭೂತಾತ್ಮಕವಾಗಿ ತ್ರಿಗುಣಾತ್ಮಕವಾಗಿರುವ ಇದು ಮಾಯಾ, ಮಾಯಾ ಆಗೋಗ್ಬಿಡುತ್ತೆ ಸ್ವಲ್ಪ ತಿರುತ್ತೆ ಅದಲ್ಲ. ಮಾಯ ಇದ್ರದ್ದೆ ತಾನೇ, ಏನೋ ಇದ್ದಂತೆ ಕಾಣುತ್ತೆ ಮಾಯ ಆಗ್ಬಿಡುತ್ತೆ, ಮೊದಲಿರಲಿಲ್ಲ ಇವಾಗ ಇರುತ್ತೆ ಆಮೇಲೆ ಇರಲ್ಲ. ಆ ಮೂರು ಸ್ಥಿತಿಯಲ್ಲೂ ನಿಜವಾಗಲೂ ವಾಸ್ತವವಾಗದು ಇರೋದಿಲ್ಲ, ಆದರೆ ಇದ್ದಂತೆ ಇರುತ್ತಿರುವಂತೆ ನಮಗೆ ಭ್ರಮೆ ಉಂಟು ಮಾಡುತ್ತೆ ಹೋದರೆ. ಹಾಗಾದ್ರೆ ಆ ಭ್ರಮೆ ಅಂತ ನಾವು ಮಾಯೆಯನ್ನು ಭ್ರಮ ಅಂತ ತಗೊಂಡ್ರೆ ಆ ಮಾಯೆ ಅನ್ನೋದು ಅನಾದಿ. ಈ ಭ್ರಮೆ ಈ ಜೀವಕ್ಕೆ ಇವತ್ತಿಂದ ಬಂದಿರೋದಲ್ಲ. ಯಾಕೆ ಇದನ್ನು ಬಿಡೋದು ಕಷ್ಟ ಅಂದರೆ, ಜನ್ಮ ಜನ್ಮಾಂತರಗಳಿಂದ ಈ ಭ್ರಮೆ ಇದೆ ಈ ಜೀವಕ್ಕೆ. ಅದಕ್ಕೋಸ್ಕರನೇ ನಾವು ಏಕ್ದಮ್ ಒಂದೇ ನಿಮಿಷಕ್ಕೆ ಈ ದೇಹ ನೀನಲ್ಲಪ್ಪ ಆತ್ಮ ನೀನು ಅಂದ್ಬಿಟ್ರೆ ಈ ದೇಹವು ಆತ್ಮವಾಗಲಾರದು, ಆತ್ಮವೇ ಬೇರೆ ದೇಹವೇ ಬೇರೆ, ಇದು ಜಡ ಅದು ಚೇತನ ಅಂತ ನಾವೇನಾದ್ರು ಹೇಳಿದ್ರೆ ಅದು ಜ್ಞಾನ ಸ್ವರೂಪ, ಇದು ಅಜ್ಞಾನ, ಇದು ದುಃಖ ಸ್ವರೂಪ, ಅದು ದುಃಖ ಇಲ್ಲ, ಹೀಗೆಲ್ಲ ಹೇಳಿದ್ರೆ ಅರ್ಥವಾಗೋಲ್ಲ. ಆಮೇಲೆ ನಾನು ಅನ್ನೋದು ದೇಹದಲ್ಲಿ ಅದು ದೇಹವೇ ಆತ್ಮವೆಂದು, ದೇಹವೇ ಪರಮಾತ್ಮವೆಂದು, ದೇಹವೇ ಪರಮಾಪ್ತವೆಂದು, ದೇಹವೇ ಪರಮಾರ್ಥವೆಂದು ಯಾರು ಭಾವಿಸಿ ಬಿಟ್ಟಿರುತ್ತಾನೋ ಅವನು ಎಷ್ಟೇ ವೇದಾಂತವನ್ನು ತಿಳಿದುಕೊಂಡಿದ್ದರೂ, ಎಷ್ಟೇ ಶಾಸ್ತ್ರಗಳನ್ನು ಓದಿದ್ದರೂ, ಈ ದೇಹವೇ ನಾನೆಂಬ ಅಂದರೆ ದೇಹವೇ ಆತ್ಮವೆಂಬ ಬುದ್ಧಿಯನ್ನು ಬಿಡುವವರೆಗೂ ಅವನಿಗೇನು ಸಿಗಲ್ಲ. ತಾವನ್ನ ಸಸ್ಯ ಅಸ್ತಿ ವಿಮುಕ್ತಿ ವಾರ್ತಾಪಿ ಅಸ್ತು ಏಷ ವೇದಾಂತ ನಯಾಂತ ದರ್ಶಿ. ವೇದಾಂತ ಅದನ್ನ ವೇದಾಂತವನ್ನು ದರ್ಶನ ಮಾಡಿದ್ದರು ಅಂದ್ರೆ ಓದಿದ್ದರು, ವೇದಾಧ್ಯಯನವನ್ನು ಮಾಡಿದ್ದರು, ಅದನ್ನು ಅವನು ಅಧ್ಯಯನ ಅಧ್ಯಾಪನಗಳನ್ನ ಮಾಡಿದ್ದರು, ವಿಚಾರಗಳನ್ನು ತಿಳಿದುಕೊಂಡಿದ್ದರು, ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಂಡಿದ್ದರು, ಏನು ಮಾಡಿದ್ದರೂ ಕೂಡ ಇಂತಹ ವಿಚಾರಶೀಲನಾಗಿರುವ ಪಂಡಿತನಾಗಿದ್ದರು, ಇದೆಲ್ಲವನ್ನು ತಿಳಿದುಕೊಂಡಿರ್ತಕ್ಕಂಥ ಶಾಸ್ತ್ರಿಯಾಗಿದ್ದರು, ಎಲ್ಲಿಯವರೆಗೆ ದೇಹವೇ ಆತ್ಮ ಎಂದು ತಿಳಿದುಕೊಂಡಿರುತ್ತಾನೋ ಅಲ್ಲಿಯವರೆಗೂ ಅವನ ಹತ್ತಿರಕ್ಕೆ ಮುಕ್ತಿ ಎಂಬ ವಾರ್ತಾ ಸುಳಿವು ಕೂಡ ಸುಳಿವು ಅವನ ಹತ್ತಿರಕ್ಕೆ ಮುಕ್ತಿ ಎನ್ನುವುದು ಅವನ ಹತ್ತಿರವೇ ಸುಳಿಯುವುದಿಲ್ಲವಂತೆ. ಏನೇಳಿ, ಮುಕ್ತಿ ಬೇಕು, ಮುಕ್ತಿ ಬೇಕು, ಮೋಕ್ಷ ಬೇಕು, ಎಲ್ಲದಿಂದ ಬಿಡುಗಡೆ ಬೇಕು, ನಮ್ಮ ದುಃಖದಿಂದ ಬಿಡುಗಡೆ ಬೇಕು, ಸಂಸಾರದಿಂದ ಬಿಡುಗಡೆ ಬೇಕು ಅಂತ ಎಲ್ಲ ಅಂತೀವಲ್ಲ ನಾವು. ಹಾಗಾದರೆ ನಮಗೆ ಮುಕ್ತಿ ಅಂದರೆ ಗೊತ್ತಾಗೋದಕ್ಕಿಂತ ತಿಳ್ಕೊಂಡಿದ್ರು ಕೂಡ ಅದು ನಮಗೆ ದಕ್ಕಬೇಕಾದರೆ, ಅದು ನನಗೆ ಸಿಗಬೇಕಾದರೆ, ಅದು ನನ್ನ ಅನುಭವದಲ್ಲಿ ಗಟ್ಟಿಯಾಗಿ ನೆಲೆಯಂತೆ ನಿಲ್ಲಬೇಕಾದರೆ ಮೊದಲು ನನಗೆ ದೇಹವು ಆತ್ಮ ಅಂತ ಬುದ್ಧಿ ಇದೆಯಲ್ಲ, ದೇಹದಲ್ಲಿ ಆತ್ಮ ಬುದ್ಧಿ ಇದೆಯಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಅದನ್ನು ಬಿಡದೇ ಇದ್ದ ಪಕ್ಷದಲ್ಲಿ ನೀವೆಷ್ಟೇ ವಿದ್ವಾಂಸರಾಗಿದ್ದರೂ ಕೂಡ, ಎಷ್ಟೇ ಓದಿದ್ದರೂ ಕೂಡ, ಯಾವುದೇ ಮಂತ್ರತಂತ್ರಗಳನ್ನು ಪ್ರಯೋಗಿಸಿದರೂ ಕೂಡ, ಯಾವುದೇ ಪೂಜಾದಿಗಳನ್ನು ಮಾಡಿ ಯಾಗ ಯಜ್ಞಾದಿಗಳನ್ನು ಮಾಡಿದರೂ ಕೂಡ ಅವನ ಹತ್ತಿರಕ್ಕೆ ವಿಮುಕ್ತಿ ಎಂಬತಕ್ಕಂಥ ವಾರ್ತೆಯೂ ಬರಲಾರದು. ಅವನ ಮುಕ್ತಿ ಎನ್ನತಕ್ಕಂಥ ಅವನ ಹತ್ರ ಸುಳಿಯೋದೇ ಇಲ್ವಂತೆ, ಆ ವಿಚಾರಕ್ಕೆ ಅವನ ಅನರ್ಹ ಆಗ್ತಿರ್ತಾನೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಇದೊಂದು ದೊಡ್ಡದಾಗಿರತಕ್ಕಂಥ ಪ್ರಶ್ನೆ, ಇದು ದೊಡ್ಡದಾಗಿರತಕ್ಕಂಥ ಒಂದು ಕಷ್ಟದ ಕೆಲಸ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇದೆಲ್ಲ ಕೇಳುವಾಗ ಇರಬಹುದೇನೋ, ಒಮ್ಮೊಮ್ಮೆ ಕರೆಕ್ಟು ಅದೇ ಸರಿ ಅಂತಲೂ ಅನಿಸಿರ್ಲಿಕ್ಕೆ ಸಾಧ್ಯ. ಆದರೆ ಹಾಗಾಗಿ ಮರು ಕ್ಷಣದಲ್ಲೇ ಒಮ್ಮೊಮ್ಮೆ ಅನಿಸುತ್ತೆ, ದೇಹ ನಾನಲ್ಲ, ಈ ದೇಹವು ಪರಮಾತ್ಮವಾಗಲಾರದು, ದೇಹವೇ ಬೇರೆ ಚೈತನ್ಯ, ದೇಹವು ಜಡ ಅದು ಆತ್ಮವು ಚೈತನ್ಯ, ಅದರಿಂದ ಆತ್ಮವೇ ಬೇರೆ ದೇಹವೇ ಬೇರೆ ಅಂತ ಅನ್ನಿಸುತ್ತದೆ. ಆದರೆ ಮರುಕ್ಷಣದಲ್ಲೇ ಪ್ರಾರಬ್ಧ ಕರ್ಮಗಳಿಂದ ಅಷ್ಟು ಸುಲಭ ಹೋಗೋದಿಲ್ವಲ್ಲ ನಾನು ಅಂದ ತಕ್ಷಣವೇ ನಮಗೆ ಬದಲು ಜ್ಞಾಪಕ ಬರೋದೆ ದೇಹ, ಆತ್ಮವು ದೇಹವಲ್ಲ ಅಂತ ಗೊತ್ತು. ಆದರೆ ಈ ದೇಹವೇ ಅಂತ ನಾವು ಅದನ್ನು ಮುಂದಿಟ್ಟುಕೊಂಡು ವ್ಯವಹಾರವನ್ನು ಮಾಡ್ತಾ ಇರೋದ್ರಿಂದ ಈ ಜಗತ್ತಿನಲ್ಲಿ ನಾವು ಏನು ವ್ಯವಹಾರ ಮಾಡಿದರೂ ಅಂದರೆ ಕಾಯ ವಾಚ ಮಾನಸ ಮೂರು ರೀತಿಯಲ್ಲಿ ವ್ಯವಹಾರ ಮಾಡಿದರೂ ನಾವು ಯಾವುದನ್ನು ಮುಂದಿಟ್ಟುಕೊಂಡು ಮಾಡ್ತೀವಿ, ದೇಹವನ್ನೇ ಮುಂದಿಟ್ಟುಕೊಂಡು ಮಾಡ್ತೀವಿ. ಆದರೆ ನಮಗೆ ಇಲ್ಲಿ ಅರ್ಥ ಆಗಬೇಕಾದ್ದೇನು, ಈ ದೇಹವು ಒಂದು ಉಪಕರಣ ನೋಡಿ, ಆ ದೇಹವೇ ಆತ್ಮ ಅನ್ನತಕ್ಕಂಥ ಅದೇ ಪರಮಾತ್ಮ ಅದೇ ಭಗವಂತ ಅನ್ನತಕ್ಕಂಥ ತಾದಾತ್ಮ ಭಾವ ಏನಿದೆ ಅದು ಹೊರಟೋಗಬೇಕು. ಅಂದರೆ ದೇಹವೇ ನಾನು ಎಂಬತಕ್ಕಂಥದ್ದು ಹೋದ ಹೊರತು
ಎಷ್ಟೇ ಓದಿದ್ದರು, ಏನೇ ಮಣಿಗಳನ್ನು ಸರಗಳನ್ನು ಹಾಕಿದ್ದರು, ಯಾವುದೇ ಕುಂಕುಮ ಅರಿಶಿನ ವಿಭೂತಿಗಳನ್ನು ಬಳಿದುಕೊಂಡಿದ್ದರು, ಅರ್ಥ ಆಯ್ತಲ್ಲ, ಏನೇ ಉದ್ದುದ್ದ ಕವನಗಳನ್ನು ಕಾವ್ಯಗಳನ್ನು ಮೀಮಾಂಸೆಗಳನ್ನು ಅರ್ಥ ಮಾಡಿಕೊಂಡರು, ಪೂರ್ವ ಮತ್ತು ಉತ್ತರ ಮೀಮಾಂಸೆಗಳನ್ನು ತಿಳಿದುಕೊಂಡರು, ಗ್ರಂಥಾವಲೋಕನವನ್ನು ಮಾಡಿದರು, ಏನು ಪಂಥಗಳನ್ನು ದಾಟಿದರು, ಏನು ದೇವರುಗಳನ್ನು ಬದಲಾಯಿಸಿದರು, ಯಾತ್ರಾಸ್ಥಳಿಗೆ ಹೋಗಿ ಬಂದರು, ಎಷ್ಟೇ ಪ್ರಸಾದ ತೀರ್ಥಗಳನ್ನು ಸೇವಿಸಿದರು, ಅರ್ಥ ಮಾಡ್ಕೊಂಬಿಡಿ, ಎಷ್ಟೇ ಕೋಟಿ ಕೋಟಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರು, ಎಷ್ಟೇ ಭೀಮನ ಮಾಸದಲ್ಲಿ ಗಂಡನ ಪಾದವನ್ನು ತೊಳೆದರು ಅಥವಾ ಹೆಂಡತಿಗೆ ತಲೆಯನ್ನು ಮೆಲ್ಲೆಗೆ ಸವರಿದರು, ಏನು ಮಾಡಿದರು, ಈ ಅಭಿಮಾನ ಇದೆಯಲ್ಲ, ದೇಹವೇ ಆತ್ಮ ಅಂದರೆ ಈ ದೇಹವೇ ನಾನು ಅಂಬತಕ್ಕಂಥ ಏಕೈಕವಾಗಿರುವ ದಟ್ಟವಾಗಿರುವ ದಪ್ಪವಾಗಿರುವ ಈ ಕ್ಲೇಶ, ಈ ಪಾಚಿ ಭಾವ ಏನಿದೆ, ಈ ಭಾವ ಇವನ ಅಂತಃಕರಣದಲ್ಲಿ ಹೋಗುವ ತನಕ ಎಷ್ಟೇ ಪಂಡಿತನಾಗಿದ್ದರು, ಎಷ್ಟೇ ಓದಿದ್ದರು, ಅವನು ಎಷ್ಟೇ ಗಡ್ಡ ಉದ್ದಕ್ಕೆ ಬಿಟ್ಟಿದ್ದರು, ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ನೋ ವಿಮುಕ್ತಿ ಅಂದರೆ ಆ ಮುಕ್ತಿ ಅನ್ನೋದು ಇದೆಯಲ್ಲ, ಅದರ ವಿವೇಕ ಇದೆಯಲ್ಲ, ಮುಕ್ತಿ ಎಂಬುದರ ವಿವೇಕ ಇರಬೇಕಲ್ಲ, ವಿವೇಚನೆಯಿಂದ ಕೂಡಿರೋದು, ವಿವೇಕದಿಂದ ಕೂಡಿರತಕ್ಕಂಥದ್ದು ಯಾವುದು, ಆ ನಿತ್ಯ ಎಚ್ಚರ ಏನಿದೆ, ಆ ಮುಕ್ತ ಭಾವ ಅನ್ನುವುದು ಅವನ ಹತ್ತಿರಕ್ಕೆ ಸುಳಿಯುವುದಿಲ್ಲ, ಅತ್ಯಂತ ದೂರವಾಗಿ ಮುಕ್ತಿಯ ವಿಚಾರವು ಅವನಿಂದ ಬಹಳ ದೂರವಾಗಿರುತ್ತದೆ. ಎಲ್ಲಿಯವರೆಗೆ ನಾವು ಆತ್ಮದಲ್ಲಿ ತಾದಾತ್ಮ ಭಾವವನ್ನು ತಳ್ಳಿರುತ್ತೇವೆ ಅಲ್ಲಿಯವರೆಗೂ ಆತ್ಮವು ನಮ್ಮಿಂದ ಬಹಳ ದೂರ, ಅತಿ ದೂರ. ಒಪ್ಕೋತೀರೋ ಇಲ್ವಾ? ಹಾಗಾದ್ರೆ ಏನ್ ಮಾಡೋಣ ಮುಂದಿನ ನೋಡಿ. ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೇ ಯತ್ ಸ್ವಪ್ನ ದೇಹೇ ಹೃದಿ ಕಲ್ಪಿತಾಂಗೇ ಯಥಾತ್ಮ ಬುದ್ಧಿ ಸ್ತವ ನಾಸ್ತಿ ಕಾಚಿತ್ ಜೀವ ಶರೀರೇ ಚ ತಥೈವ ಮಾಸ್ತು ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೇ ಯತ್ ಸ್ವಪ್ನ ದೇಹೇ ಹೃದಿ ಕಲ್ಪಿತಾಂಗೇ ಯಥಾತ್ಮ ಬುದ್ಧಿ ಸ್ತವ ನಾಸ್ತಿ ಕಾಚಿತ್ ಜೀವ ಶರೀರೇ ಚ ತಥೈವ ಮಾಸ್ತು ಇಲ್ಲಿ ಗುರುಗಳು ಆಚಾರ್ಯರು ಒಂದು ಹರಕೆಯನ್ನು ಮಾಡ್ತಾರೆ. ನೀನೇನು ತಿಳ್ಕೋ ಗೊತ್ತಾಯ್ತಾ ಅಂತ ಹೇಳೋದಿಲ್ಲ ನೋಡಿ. ಅಂದರೆ ಒಂದು ಕರಾರುವಾಕಾಗಿ ನಿರ್ದೇಶನವನ್ನು ನೀಡುವ ಒಂದು ಕಟ್ಟಿನಿಟ್ಟಿನ ಮಾತನ್ನು ಹೇಳೋದಿಲ್ಲ. ಅದು ಎಷ್ಟೊಂದು ಕರುಣೆಯಿಂದ ಪ್ರೀತಿಯಿಂದ ಗುರುಗಳು ಹೇಳ್ತಾರೆ, ನಿನಗೆ ಇದು ಉಂಟಾಗಲಿ, ಈ ರೀತಿ ನಿನಗಾಗಲಿ ನೋಡಿ, ಹೀಗೆ ಇದು ನಿನಗಾಗಬೇಕು, ಮಾ ಅಸ್ತು ನೋಡಿ, ಇದು ನಿನಗೆ ಉಂಟಾಗಲಿ, ಉದಯವಾಗಲಿ, ಯಾವ ರೀತಿ ನಿಮಗೂ ಆಗಬೇಕಪ್ಪ ಶಿಷ್ಯ ಅಂತಂದರೆ ಗುರುಗಳು ಹೇಳ್ತಾ ಇದ್ದಾರೆ. ಮೊದಲನೇದು ನೋಡಿ, ಏನೊಂದು ನಾಲ್ಕೈದು ರೀತಿಯ ಪ್ರಕಾರಗಳನ್ನು ಹೇಳ್ತಾರೆ, ಒಂದೊಂದನ್ನು ವಿಶ್ಲೇಷಣೆ ಮಾಡೋಣ, ಆವಾಗ ನಿಮಗೆ ಸ್ವಲ್ಪ ಅದು ಹತ್ತಿರ ಹತ್ತಿರಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ಅದು ಘನವಾಗುತ್ತೆ ನೋಡಿ. ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೆ. ಛಾಯಾ ಶರೀರೇ ಅಂದರೆ ಈ ಶರೀರದ ನೆರಳು, ಈಗ ನಮ್ಮ ನೆರಳಿದೆಯಪ್ಪ ಅದಲ್ವ, ಎಂದಾದರೂ ನಾವು ನಮ್ಮ ನೆರಳಿನ ಜೊತೆ ತಾದಾತ್ಮ ಭಾವವನ್ನು ತಾಳಿದ್ದೇವಾ? ಆ ನೆರಳು ನಾನು ಅಂತ ಎಂದಾದರೂ ಅನಿಸಿದೆಯಾ? ನೆರಳು ನನ್ನದು ಅಂತೀವಿ. ಯಾಕೆ ನೆರಳು ನನ್ನದು ಅಂತೀವಿ? ಈ ಶರೀರ ನಾನು ಅಂತ ಅಂದಿರುವುದರಿಂದ ಅದರಿಂದ ಬೀಳುವ ಛಾಯೆ ಇದೆಯಲ್ಲ ಅದು ನಾನು. ನೋಡಿ, ಬೆಳಗಿನಿಂದ ಸಂಜೆಯವರೆಗೂ ಬಿಸಿಲಲ್ಲಿ ನೀವು ಹೋಗ್ತಾ ಇದ್ರೆ ಸೂರ್ಯ ಯಾವಾಗ ಯಾವಾಗ ದಿಕ್ಕನ್ನ ಆ ಪಶ್ಚಿಮದ ಕಡೆಗೆ ಬರ್ತಾನೆ, ಆವಾಗ ನಿಮಗೆ ನಿಮ್ಮ ನೆರಳು ಒಮ್ಮೊಮ್ಮೆ ಉದ್ದವಾದಂತೆ, ಈ ಕಡೆ ಗಮನ ಕೊಡಬೇಕು, ಒಮ್ಮೊಮ್ಮೆ ತುಂಡಗಾದಂತೆ ಕಾಣುತ್ತೆ. ನಿಜದ ಅರ್ಥದಲ್ಲಿ ನೆರಳು ತುಂಡಾದರೆ ನೀವು ತುಂಡ, ಅದು ಉದ್ದ ಆದರೆ ನೀವು ಉದ್ದನಾ? ಇಲ್ಲ, ಅದು ಕಾಲತ್ರಕ್ಕೆ ಬುಡಕ್ಕೆ ಬಂದ್ಬಿಡುತ್ತೆ. ನೆರಳೇ ಇಲ್ಲ ಅಂದರೆ ನೀವಿಲ್ವೇ ಇಲ್ವಾ? ಅದ್ಯಾವುದು ಅನಿಸೇ ಇಲ್ಲ ನಮಗೆ ಅದಲ್ವಾ? ಏಕೆ? ಅದನ್ನು ನಮಗೆ ಚೆನ್ನಾಗಿ ಗೊತ್ತು, ಅದು ನೆರಳು. ನಾವು ಹೋಗುವಾಗ ಪಕ್ಕದಲ್ಲಿ ಒಂದು ಚರಂಡಿ ಇದೆ,
ಉದ್ದನೆಯ ನೆರಳು ನಮ್ಮ ನೆರಳು ಚರಂಡಿ ಒಳಗಡೆ ಬೀಳತ್ತೆ, ನಾವು ಕೊಳಕಾಗೋದ್ವಾ? ಇಲ್ಲ. ಒಂದು ಯಾವುದೋ ಒಂದು ಲಾರಿ ಹೋಗ್ಬಿಡುತ್ತೆ ಪಕ್ಕದಲ್ಲಿ ನೆರಳು ಮೇಲೆ, ನಾವು ಸತ್ತೋದ್ವಾ? ಇಲ್ಲ. ಎಷ್ಟು ಧೈರ್ಯವಾಗಿದ್ದೀವಿ, ಯಾಕೆ? ಅದು ನಾನಲ್ಲ ಎಂಬ ನಿಶ್ಚಿತ ಬುದ್ಧಿ ನನಗಿದೆ. ಹೇಗೆ ಛಾಯಾ ಶರೀರದಲ್ಲಿ ನಮಗೆ ಬುದ್ಧಿ ಇದೆಯೋ, ಮತ್ತೆ ಎರಡನೇದು ಪ್ರತಿಬಿಂಬ ಗಾತ್ರಂ, ಪ್ರತಿಬಿಂಬ ಕನ್ನಡಿಯಲ್ಲಿ ನಾವು ಪ್ರತಿಬಿಂಬವನ್ನು ನೋಡ್ಕೋತೀವಿ, ಅದಲ್ವ? ಎಂದಾದರೂ ಅದು ನಾನು ಅಂತ ಅನಿಸಿದೆಯೋ, ಅನಿಸತ್ತೋ ನಮಗೆ? ಅದು ನನ್ನ ಪ್ರತಿಬಿಂಬ, ಆದರೆ ಅದು ನಾನಲ್ಲ ಖಚಿತ ಅದು, ಅದಲ್ವಾ? ಎಂಥ ದಡ್ಡನ್ ಕೇಳಿ ಹೇಳ್ತಾರೆ, ಅದು ನೀನೇ, ಏ ಅದು ನಾನಲ್ಲ ಸ್ವಾಮಿ, ಅದು ನನ್ನ, ದಟ್ ಇಸ್ ಮೈ ಇಮೇಜ್, ಅದಲ್ವಾ? ನೀರಿನಲ್ಲಿ ನಮ್ಮ ಮುಖ ನೋಡ್ಕೋತೀವಿ, ನೀರಿನಲ್ಲಿರೋದು ನಮ್ಮ ಪ್ರತಿಬಿಂಬ, ಆದರೆ ನಾನಲ್ಲ ಅದು, ನಾನು ಬಿಂಬ ಅದು ಪ್ರತಿಬಿಂಬ. ನೋಡಿ ಹೇಗೆ ನಮಗೆ ಖಚಿತ ಆಗಿದೆ, ಯಾವತ್ತೂ ಕೂಡ ಕನ್ನಡಿಯಲ್ಲಿ ನೋಡಿರತಕ್ಕಂಥ ನನ್ನ ಪ್ರತಿಬಿಂಬವನ್ನು ನಾನು ಎಂದು ಎಂದೂ ಅಂದುಕೊಳ್ಳುವುದಿಲ್ಲ. ಯಾಕೆ? ಅದು ನನ್ನ ಬುದ್ಧಿಯಲ್ಲಿ ಖಚಿತವಾಗಿದೆ, ಅದರಲ್ಲಿ ನಾನು ಎಂಬತಕ್ಕಂಥ ಅಹಂ ಅನ್ನತಕ್ಕಂಥ ಅದು ನಾನು, ಅದು ಆತ್ಮ ಅಂತ ನಾವು ಹೇಳೋದಿಲ್ಲ. ಹೇಳ್ತೀರಾ? ಕನ್ನಡಿಯಲ್ಲಿ ನೋಡಿದಾಗ ಯಾವಾಗಲೂ ನೀವು ಅದನ್ನೇನಂತ ಹೇಳ್ತೀರಿ? ನಮ್ಮ ಪ್ರತಿಬಿಂಬ ಅಂತೀರಿ. ಮತ್ತೆ ಅದರಲ್ಲಿ ಏನಾದರೂ ಒಂಥರ ಏನೋ ಒಂಥರ ಕಾಣ್ತಾ ಇದೆ ಅಂದರೆ ತಕ್ಷಣ ಮಖ ತೊಳ್ಕೋತೀರಿ, ಕನ್ನಡಿನ ತೊಳೆಯಲ್ಲ. ಪ್ರತಿಬಿಂಬನ ಪ್ರತಿಬಿಂಬನ ತೊಳೆದು ಅಲಂಕಾರ ಮಾಡಿದ್ದು ಇಲ್ಲ, ಅದಲ್ವ? ಹಾಗಾದರೆ ನಾವು ಚಂದದಲ್ಲಿ ಕಾಣಬೇಕು ಅಂದರೆ, ಅಥವಾ ನನ್ನ ಮನಸ್ಸಿಗೆ ಸಮಾಧಾನವಾಗುವಂತೆ ನಾವು ಕನ್ನಡಿಯಲ್ಲಿ ಪ್ರತಿಬಿಂಬಿಸಬೇಕು ಅಂತ ಅಂದರೆ, ನಾವು ನಮ್ಮ ಈ ಬಿಂಬದ ಮುಖವನ್ನು ತೊಳಿತೀವಿ. ಅಂದರೆ ಮೊದಲು ಕನ್ನಡಿಯಲ್ಲಿ ಆ ಪ್ರತಿಬಿಂಬದಲ್ಲಿ ದೋಷ ಕಾಣುತ್ತೆ, ಅದಲ್ವ? ಮೊದಲನೆಯ ದೋಷವೇ ಏನು? ಆ ಪ್ರತಿಬಿಂಬ ನಾನು ಅನ್ನೋದೇ ಮೊದಲನೇ ದೋಷ. ಆಮೇಲೆ ಅದು ನಾನಲ್ಲ ಅಂತ ಗೊತ್ತಾದರೂ ಅದು ನನ್ನ ಪ್ರತಿಬಿಂಬ ಅನ್ನುವಾಗ ಅದನ್ನು ಅಲಂಕರಿಸಬೇಕಾದರೆ ಅದರಲ್ಲಿರೋ ದೋಷವನ್ನು ಮೊದಲು ಕಂಡುಹಿಡಿದು ಆ ದೋಷವನ್ನು ನಿವಾರಣೆ ಮಾಡೋದಕ್ಕೆ ನಾವು ನಮ್ಮ ಮುಖವನ್ನು ಅಲಂಕರಿಸುತ್ತೇವೆ. ಪೇಸ್ಟಿಂದ, ಆದ್ರಿಂದ, ಇದು ಮೆತ್ತಿ 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 ಸ್ವಲ್ಪ ಹಾಗೂ ಈಗ ಮಾಡಿಕೊಂಡು ಹುಬ್ಬು ಗಿಬ್ಬು ಎಲ್ಲ ಇರೋ ಕೂದಲೆಲ್ಲ ಕಿತ್ತು ಮಾಡಿ ಬಳ್ಕೊಂಡು ಏನೇನೋ ಮಾಡಿ ಆಮೇಲೆ ಇಟ್ಕೊಂಡು ಒಂದ್ಸತಿ ತಿರ್ಗಾ ನೋಡ್ಕೋತೀವಿ, ಅದೇ ಅಲ್ವಾ? ತಿರ್ಗಾ ಏನೇನೋ ಕಾಣ್ತು, ಆಗಲೇ ಬಾಚಣಿಗೆ ತೊಗೊಂಡ್ರು ಕನ್ನಡಿಲೇ. ಮನುಷ್ಯನಾದವನು ಜೀವನದಲ್ಲಿ ಹೆಚ್ಚು ಸಮಯ ಕಳೆಯೋದೇ ಕನ್ನಡಿ ಮುಂದೆ, ಅದರಲ್ಲೂ ಹೆಂಗಸರು ಅಂತ ಹೇಳ್ತಾರೆ. ಹಾಗೆಲ್ಲ ತಪ್ಪಾಗ್ಬಿಟ್ಟು ಮುಂದಿನ ವಾರ ನಿನ್ನ ಬರಲ್ಲ ಅಂತ ಸ್ವಲ್ಪ ಲೈಟಾಗಿ ಹೇಳೋದು, ಅದೇ ಇಲ್ವಾ? ಇವ್ರು ರೆಡಿ ಇರ್ತಾರೆ, ರೆಡಿ ಪರವಾಗಿಲ್ಲ ಇದಕ್ಕೆ ಹೋಗಬೇಕು ಅಂತ ಬಂದೆ, ಒಂದು ಐದು ನಿಮಿಷದಲ್ಲಿ ಬಂದು, ಐದು ನಿಮಿಷದಲ್ಲಿ ಬಂದೆ ಅಂತ ಒಂದು ಗಂಟೆಯಿಂದ ಹೇಳ್ತಾ ಇರ್ತಾರೆ. ಇನ್ನು ಆಚೆ ಕಡೆ ಕಾದು ಕಾದು ಕೊನೆಗೆ ಅವ್ರು ರೆಡಿಯಾಗಿ ಬರೋ ಹೊತ್ತಿಗೆ ಇವ್ರ ಮೇಕಪ್ ಎಲ್ಲ ಫುಲ್ ಹೊಟ್ಟೋಗಿರುತ್ತೆ. ಇವ್ರು ಹೋಗ್ತಾರೆ ಒಳಗಡೆ, ನಾವೆಲ್ಲ ಸರಿ ಮಾಡ್ಕೋತೀವಿ ಅಂತ. ಯಾಕೋ ಇದು ಈಗ ಸರಿ ಆಯ್ತಾ? ಹಾಗೆ ಈ ಪ್ರತಿಬಿಂಬವನ್ನು ನಾವು ಎಷ್ಟೇ ಚಂದದಲ್ಲಿ ಏನೇ ಮಾಡಿಕೊಂಡರೂ, ಅದು ಎಷ್ಟೇ ಸುಂದರವಾಗಿ ನಮಗೆ ಕಂಡರೂ, ಒಂದು ಮಾತ್ರ ಖಚಿತ, ಅದು ನಾನಲ್ಲ. ಅದೇ ರೀತಿಯಾಗಿ ಛಾಯಾ ಶರೀರವಾಗಲಿ ಅಂದರೆ ನೆರಳಾಗಲಿ, ಅಥವಾ ನಾವು ಕನ್ನಡಿಯಲ್ಲೋ ನೀರಿನಲ್ಲೋ ನೋಡಿಕೊಂಡಂತಹ ನಮ್ಮ ಪ್ರತಿಬಿಂಬವಾಗಲಿ, ಅದು ನಾನಲ್ಲ ಎಂಬುದು ಹೇಗೆ ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತಿದೆಯೋ. ಮೂರನೇದು ಉದಾಹರಣೆ ಕೊಡ್ತಾರೆ, ಯದಿ ಸ್ವಪ್ನ ದೇಹಿ. ಮೂರನೇದು ಅಂದರೆ ನಮ್ಮ ನಮ್ಮ ಸ್ವಪ್ನಗಳಲ್ಲಿ, ನಮ್ಮ ಕನಸಿನಲ್ಲಿ ನಾವು ನಾವೇ ನಮ್ಮ ಕನಸಲ್ಲಿ ಬೀಳ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ನಿಮಗೆ ಎದ್ದ ಮೇಲೆ ಕನಸಿನಲ್ಲಿ ಬಿತ್ತಲ್ಲ, ಅದು ನೀವಾ? ಅಲ್ಲ, ಸ್ವಪ್ನ ಕನಸು ಅಂದರೆ, ಕನಸು ಅಂದ್ರೆ ಏನು? ನಸು ಅಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವೇ ನಿಮ್ಮ ಕನಸಿನಲ್ಲಿ ನಿಮ್ಮನ್ನು ಕಂಡುಕೊಂಡರೂ ಅದು ನೀವಲ್ಲ. ಸ್ವಪ್ನದಲ್ಲಿ ಕಂಡಂತಹ ನನ್ನ ಆಕೃತಿಯು ಎಂದಿಗೂ ನಾನಾಗಲಾರದು ಅನ್ನುವ ಖಚಿತ ಬುದ್ಧಿ ಹೇಗೆ ನಿಮಗಿರುತ್ತದೆಯೋ. ಗುರುಗಳು ಹೇಳ್ತಾ ಇದ್ದಾರೆ, ಕನಸಿನಲ್ಲಿ ನಾನು ಏನಾದ್ರು ರಾಜನಂತೆ ಡ್ರೆಸ್ ಮಾಡ್ಕೊಂಡಿರ್ಬೋದು, ಭಿಕ್ಷುಕನಂತೆ ಅಲೆಮಾರಿಯಾಗಿರಬಹುದು, ಒಬ್ಬ ಕನಸಿನಲ್ಲಿ ತಾನು ಹೆಣ್ಣಿರ ಆಗಿರುವಂತೆ, ರಾಜಕುಮಾರಿಯಾದಂತೆ, ರಾಜನಾದಂತೆ, ತಿರುಕನಾದಂತೆ, ಏನಾದರೂ ಕನಸು ಕಾಣ್ಬೋದು, ಏನಾದರೂ ಡ್ರೆಸ್ ಹಾಕೊಂಡಿರ್ಬೋದು, ದೊಡ್ಡ ಸಾಹುಕಾರನಾದಂತೆ, ಪುಟ್ಟ ಮಗುವಿನಂತೆ, ಏನೇನು ಬೇಕಾದರೂ ನೀವು ಕನಸಿನಲ್ಲಿ ನಿಮ್ಮನ್ನು ಅಲಂಕರಿಸಿಕೊಂಡು ಕಂಡುಕೊಂಡರೂ ನಿಮಗೆ ಚೆನ್ನಾಗಿ ಗೊತ್ತು ಅದು ನಾನಲ್ಲ, ಅದಲ್ವೋ? ಹಾಗೆಯೇ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಯಥಾತ್ಮ ಬುದ್ಧಿ ಅಲ್ಲ ಅದಿಂದು ಹೃದಯ ಕಲ್ಪಿತಾಂಗೆ. ಹೃದಯ ಕಲ್ಪಿತಾಂಗೆ, ಅಕಸ್ಮಾತ್ ಎಚ್ಚರದಲ್ಲಿರುವಾಗಲೂ ಮನುಷ್ಯನಾದವನು ತನ್ನ ಮನಸ್ಸಿನಲ್ಲಿ ಕೆಲವು ಕಲ್ಪನೆಗಳನ್ನು ಮಾಡ್ಕೊತಾನಂತೆ. ಸ
ಸ್ವಪ್ನದಲ್ಲಿ ಕಾಣೋದು ಕನಸಿನಲ್ಲಿ, ಇನ್ನೊಂದು ಕಲ್ಪಿತ. ಅದೇ ನಾನು ಹೀಗಿದ್ರೆ ಹೇಗೆ, ಹಾಗಿದ್ರೆ ಹೇಗೆ, ಅಕಸ್ಮಾತ್ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಹೇಗೆ, ರೈಲ್ವೆ ಬಜೆಟ್ ಬಹಳ ಕೆಟ್ಟದಾಗಿದೆ, ನಾನೇ ಏನಾದ್ರು ರೈಲ್ವೆ ಮಿನಿಸ್ಟರ್ ಆಗಿದ್ದಿದ್ರೆ ಕಲ್ಪನೆ. ಆದರೆ ನಿಮ್ಗೆ ತಕ್ಷಣವೇ ಗೊತ್ತು ನಾನದಲ್ಲ, ಗೊತ್ತಾ ಇಲ್ವಾ? ನಾನು ಅದಾಗಿದ್ರೆ, ನಾನೇನಾದ್ರು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನಿಮ್ಮನ್ನು ಏನ್ ಮಾಡ್ತಿದ್ದೆ ಅಂತ. ಆಗದೇ ಇಲ್ಲ. ನೀವು ಯಾವುದೇ ಜಾಗದಲ್ಲಿದ್ದರೂ ಈಗ ಯಾವ ವ್ಯಕ್ತಿ ಆ ಜಾಗದಲ್ಲಿ ಇರುತ್ತಾರೋ ಅವರು ಹೇಗೆ ಏನು ಮಾಡುತ್ತಾರೋ ಅದನ್ನೇ ಮಾಡೋಕ್ಕಾಗ್ತಾ ಇದ್ದಿದ್ದು, ಬೇರೆ ಆಗ್ತಾ ಇರಲಿಲ್ಲ. ಹೌದಾ? ಅದರಿಂದ ಕಲ್ಪಿತವಾಗಿರುವ ನಮ್ಮ ಭಾವದಲ್ಲೂ ಕೂಡ ಎಷ್ಟೋ ದಿನ ಅನ್ನುವಲ್ಲ, ಏನ್ ಕರ್ಮ ಮಾಡಿದ್ವು, ಇಂಥ ಸಂಸಾರದಲ್ಲಿ ಹುಟ್ಟಿದ್ವಿ, ನಾವು ಅಲ್ಲಿ ಹುಟ್ಟಿದಿದ್ರೆ, ಅವ್ರಿಗೆ ಮಕ್ಕಳ ಹುಟ್ಟಿದಿದ್ರೆ, ಅಮೆರಿಕಾದಲ್ಲಿ ಇದ್ದಿದ್ರೆ, ಬೆಳ್ಳಿಗೆ ಎತ್ತರಕ್ಕಿದ್ದಿದ್ರೆ, ಸುಮ್ಮನೆ ಅನ್ಕೋತಾ ಇರೋದು ಅಲ್ವಾ? ಆದ್ರೆ ಹೋದ್ರೆ ಎಲ್ಲರೂ ಇದೆಲ್ಲ ಕಲ್ಪನೆ ಮಾಡ್ಕೋತೀವಲ್ಲ, ನಮ್ಮ ಜಾಗೃತಾವಸ್ಥೆಯಲ್ಲೂ ಕಲ್ಪನೆ ಮಾಡ್ಕೋತೀವಿ, ಅದನ್ನು ಬಿಟ್ಟಿಲ್ಲ ಆಚಾರ್ಯರು ಹೇಳ್ತಾ ಇದ್ದಾರೆ. ಹಾಗೆ ಒಮ್ಮೆ ನೀನು ಕಲ್ಪಿಸಿಕೊಂಡಂತಹ ಯಾವುದಾದರೂ ಒಂದಾದರೂ ನಿನಗೆ ಚಂದದಲ್ಲಿ ಗೊತ್ತು ಅದು ನೀನಲ್ಲ ಎಂದು, ಅದೇ ರೀತಿಯಲ್ಲಿಯೇ ಹಾಗೆಯೇ ಅಷ್ಟೇ ಖಚಿತವಾಗಿ ನಿರ್ಣಯಾತ್ಮಕವಾಗಿ ಏನ್ ಮಾಡ್ಕೋಬೇಕು? ಯಥಾತ್ಮ ಬುದ್ಧಿ ತವ ನಾಸ್ತಿ ಕಾಚಿತ್. ಹೇಗೆ ಅದು ಯಥಾತ್ಮವಾಗಿ ನಾನು ಅದನ್ನು ಆಗುವುದು ನಾನಲ್ಲ ಅದು ಎಂದು ಬುದ್ಧಿಯಲ್ಲಿ ತೀರ್ಮಾನವಾಗಿದೆಯೋ ಅದೇ ರೀತಿಯಲ್ಲಿ ಜೀವಚರೀರೇ ತಥೈವ ಮಾ ಅಸ್ತು. ಜೀವಂತವಾಗಿರುವ ಈ ಶರೀರದಲ್ಲೂ ಅದು ನಾನಲ್ಲ, ಈ ಶರೀರ ನಾನಲ್ಲ ಎಂಬುದು ನಿನಗೆ ಯಾವಾಗಲೂ ಮಾಸ್ತು ಉಂಟಾಗಲಿ, ನಿನಗೆ ಅದು ಆ ಭಾವನೆ ಬರಲಿ, ಹೀಗೆ ಪ್ರಯತ್ನ ಮಾಡು, ಮಾಸ್ತು. ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಗುರುಗಳು. ಅಂದರೆ ಇದನ್ನು ಮಾಡು ನೀನು, ಹೀಗೆ ನೀನು ಯಾವಾಗಲೂ ನೋಡ್ಕೊ ಅಂತ ಪ್ರಯತ್ನಶೀಲನಾಗಿರುವವನಿಗೆ ಹೇಳ್ತಾ ಇರೋದು. ಆದರೆ ನಾವು ಇದನ್ನು ಮಾಡಬೇಕಲ್ಲ, ಹೌದಲ್ವೋ? ಹಾಗಾದ್ರೆ ಏನ್ ಮಾಡಬೇಕು? ಪ್ರತಿದಿನವೂ ನಾವು ಕನ್ನಡಿಯಲ್ಲಿ ನೋಡಿಕೊಂಡರೆ ಈ ಪ್ರತಿಬಿಂಬವು ನಾನಲ್ಲ, ಹೌದಲ್ವೋ? ನಮ್ಮ ನೆರಳನ್ನು ನೋಡಿದರೆ ಈ ನೆರಳು ನಾನಲ್ಲ. ಹೀಗೆಲ್ಲ ಅಂದುಕೊಳ್ಳುವುದರ ಕೊನೆ ಹೇಗಿರಬೇಕು? ಹಾಗೆಯೇ ಈ ಶರೀರವು ನಾನಲ್ಲ. ಆತ್ಮವು ಬಿಂಬ, ಈ ದೇಹವು ಪ್ರತಿಬಿಂಬ. ಅರ್ಥ ಮಾಡ್ಕೊಳ್ಳಿ, ಆತ್ಮವು ಆ ಪರಮಾತ್ಮನೇ ಎಲ್ಲದರಲ್ಲೂ ಇರೋದು, ಹೌದಾ? ಅವನಲ್ಲಿಯೇ ಪ್ರತಿಬಿಂಬಿತವಾಗಿರತಕ್ಕಂಥದ್ದು ನಾನು ಅನ್ನತಕ್ಕಂಥ ಈ ದೇಹ. ಹೀಗೆ ಕೊನೆಯ ಪಕ್ಷ ಏನೋ ಕೊನೆಯ ಪಕ್ಷ ಹೀಗೆ ಅರ್ಥ ಮಾಡ್ಕೋಬೇಕು, ಆತ್ಮವು ಬಿಂಬ, ಈ ದೇಹವು ಪ್ರತಿಬಿಂಬ ಅಂತ ನಾವು ಮಾಡ್ಕೋಬೇಕು ಮೊದಲು ಮೊದಲು, ಹೌದಲ್ವೋ? ಯಾಕೆಂದರೆ ಆತ್ಮಕ್ಕೆ ದೇಹ ಇಲ್ಲ, ಇರೋದಿಲ್ಲ. ಅದು ಬಿಂಬ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಅದರ ಬೆಳಕಿನಲ್ಲೇ ಇದೆಲ್ಲವೂ ಬೆಳಗುತ್ತಿರುವುದರಿಂದ, ಅಂದರೆ ಜ್ಞಾನ ಸ್ವರೂಪವಾಗಿರೋ ಆತ್ಮದಲ್ಲೇ ಈ ದೇಹವು ನಾನು ಅನ್ನುವ ಅಹಂಕಾರ ಬುದ್ಧಿಯು ಅದರಲ್ಲಿ ಉತ್ಪತ್ತಿಯಾಗುವುದರಿಂದ ಇದು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಇದೇ ಅಧ್ಯಾತ್ಮವಲ್ಲ, ಯಾಕೆಂದರೆ ಆತ್ಮ ಅನ್ನೋದೇ ನಾನು ಅಂತ ನಿಮಗೆ ಗೊತ್ತಾಗ್ಬಿಟ್ಟಾಗ ದೇಹದ ಪ್ರಶ್ನೆನೇ ಬರೋದಿಲ್ಲ. ಆದರೆ ಅನ್ನಮಯ ಕೋಶದಲ್ಲಿ ಇದು ಪ್ರಥಮವಾಗಿರುವಾಗ ಮೊದಲ ಹೆಜ್ಜೆಯಲ್ಲಿ ಈ ನಮಗೆ ಅರ್ಥ ಆಗಬೇಕಾದದ್ದೇನು ಎಂದರೆ ಸ್ಥೂಲ ಶರೀರವಾಗಿರುವ ಇದು ಕೇವಲ ಪ್ರತಿಬಿಂಬ ಮಾತ್ರ, ಇದು ಬಿಂಬವಲ್ಲ, ಅಂದರೆ ಇದು ಆತ್ಮವಾಗಲಾರದು. ಆತ್ಮವು ಎಂದಿಗೂ ಕೂಡ ಇದೆಲ್ಲವನ್ನು ಬೆಳಗತಕ್ಕಂತಹ ಸತ್ಸ್ವರೂಪವಾಗಿದೆ, ಚಿತ್ ಸ್ವರೂಪವಾಗಿದೆ, ಆನಂದ ಸ್ವರೂಪವಾಗಿದೆ. ಆದ್ದರಿಂದ ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ಈಗ ನಾವು ಆತ್ಮವನ್ನು ತಿಳ್ಕೊಳಕ್ಕೆ ಹೋಗ್ತಾ ಇದೀವಲ್ಲ, ಹೌದಾ? ಆಮೇಲೆ ನಾನು ಏನು ಅದೆಲ್ಲ ಆತ್ಮ ಅನ್ನತಕ್ಕಂಥದ್ದು ಏನು, ಈ ದೇಹ ಆತ್ಮ ಅಲ್ಲ, ಅಷ್ಟು ಮಟ್ಟಿಗೆ ನಮಗೆ ಖಚಿತ ಆಗ್ಬೇಕು, ಹೌದಲ್ವಾ? ಏನಾರು ಅನುಮಾನ ಇದೆಯಾ? ಇದ್ರೆ ಈಗಲೇ ಕೇಳಿ, ಮುಂದೆ ಕೊಟ್ಟೋದು ಅನ್ನಮಯ ಕೋಶ ಇವತ್ತು ನೆಗೆದು ಬಿದೋಗುತ್ತೆ, ಅಂದರೆ ಕ್ಲೋಸ್ ನೆಗೀತು ಬಿತ್ತು, ಅಂದರೆ ಎಲ್ಲಿ ಬಿತ್ತು? ನಮ್ಮ ಬುದ್ಧಿಯಲ್ಲಿ ಬಿದೋಗುತ್ತೆ, ಹೌದಾ? ಆದ್ದರಿಂದ ಈಗೇನಾದ್ರು ಸಂಶಯ ಇದ್ರೆ ಯಾವಾಗೇ ಕೇಳಿ ಪರವಾಗಿಲ್ಲ, ಇವತ್ತು ಅದೇ ಥರ ಪ್ರಶ್ನೋತ್ತರ ವಿಚಾರ ಹಾಗೆ ಮಾಡಿ ಇದನ್ನು ಮುಗಿಸ್ಬೇಕು, ಆವಾಗ ಚಂದದಲ್ಲಿರುತ್ತೆ, ಅಂದರೆ ಬೇಗ ಹೆಚ್ಚು ತಲೆಯಲ್ಲಿ ನಿಲ್ಲುತ್ತೆ. ಈ ವಿಚಾರದಲ್ಲಿ ಈಗ ನಾವು ಮಾತಾಡೋದ್ವಲ್ಲ, ಇದರೊಳಗೆ ಏನಾದ್ರು ಸಂಶಯ ಇದೆಯೋ? ಇಲ್ಲ, ಅದಲ್ಲ. ಪ್ರತಿಬಿಂಬ ನಾನಲ್ಲ, ಈ ಛಾಯಾ ಶರೀರವೂ ನಾನಲ್ಲ, ಹೌದಾ? ನಾನು ಕಲ್ಪನೆ ಮಾಡಿಕೊಂಡಿದ್ದು ನಾನಲ್ಲ, ನನ್ನ ಸ್ವಪ್ನದಲ್ಲಿ ನಾನು ಕಂಡಂತಹ ದೇಹವು ನಾನಲ್ಲ. ಹಾಗಾದ್ರೆ ನಾನೇನು? ಅದೆಲ್ಲವನ್ನು ಬೆಳಗುತ್ತಿರತಕ್ಕಂಥ ಚೈತನ್ಯ. ಆತ್ಮ ಅಂದರೆ ತಿರುಗಾ ಕನ್ಫ್ಯೂಷನ್ನು, ಅದಕ್ಕೇನು ರೂಪ ಕಣ್ಣು ಮೂಗು ಅದು ಅಲ್ವಾ? ಅದು ಚೈತನ್ಯ. ಯಾವುದರಿಂದ ಚೈತನ್ಯ ಆಗಿದೆ? ಅದು ಜ್ಞಾನದಿಂದ ಚೈತನ್ಯವುಳ್ಳದ್ದಾಗಿದೆ. ಆದ್ದರಿಂದ ಅದು ಚಿದ್ರೂಪ. ನನ್ನ ಅರಿವಿನಲ್ಲಿ ಚಂದದಲ್ಲಿ ಮೂಡಬೇಕು. ಏನು?
ಈ ಶರೀರದಲ್ಲಿ ಹೇಗೆ ಛಾಯೆ ಇದೆಯೋ, ಹೇಗೆ ಪ್ರತಿಬಿಂಬ ಇದೆಯೋ, ಹೇಗೆ ಕಲ್ಪಿತವಾದ ಶರೀರ ಇದೆಯೋ, ಅದಾವುದು ಹೇಗೆ ನಾನಲ್ಲವೋ, ಆದ್ದರಿಂದ ಆತ್ಮವು ಇದಾವುದು ಆಗಲಾರದು. ಇದೆಲ್ಲವನ್ನು ಬೆಳಗುತ್ತಿರತಕ್ಕಂಥ ಆತ್ಮವು ಜ್ಞಾನ ಸ್ವರೂಪ, ಸತ್ಸ್ವರೂಪ, ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪವಾದ ಆತ್ಮನು ನಾನು ಅಂತ ದಿನನಿತ್ಯ ಯಾರು ಕೇಳಾಗತ್ತೆ? ಶಿವ ಬಂದು ಅವರೆಲ್ಲ ಅಂದ್ಬಿಡ್ತಾರೆ, ಪದಗಳಷ್ಟೇ ಅದು, ಹೌದಾ? ಆದ್ದರಿಂದ ಇದ್ಯಾವುದು ನಾನಲ್ಲ ಅನ್ನತಕ್ಕಂಥ ನಾವು ಬಾವು ಬರಬೇಕಾದ್ರೆ ಈ ಜೀವಂತವಾಗಿರುವ ಈ ಶರೀರದಲ್ಲೂ ಇದು ನಾನಲ್ಲ ಎಂಬಂತೆ ಇದನ್ನು ಅನುಸಂಧಾನ ಮಾಡತಕ್ಕದ್ದು. ಏನಿದೆ ಪ್ರಾಬ್ಲಮ್? ಸರಿ, ನೀವು ಬಂದರೆ ಸರಿಯೋಗಿರುತ್ತೆ. ಸರಿಯೋಗಿದೆ ಅಲ್ಲ ಈಗ ನೋಡಿ, ಹಾಗಾಗಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಗಾಳಿ ಬೀಸದೇ ಇಲ್ಲ. ಆದ್ದರಿಂದ ಈಗ ನಮಗೆ ಅರ್ಥ ಆಗದ್ದೇನೆಂದ್ರೆ, ಕತ್ತರಿ ಇರೋದ್ರಿಂದ ಈಗ ಅನ್ನಮಯ ಕೋಶವನ್ನು ಕತ್ತರಿಸಿ. ಆದ್ದರಿಂದ ಈಗ ನಮ್ಗೆ ಅರ್ಥ ಆಗಿರೋದೇನು? ಅನ್ನಮಯ ಕೋಶ ನೋಡಿ, ಅನ್ನದಿಂದಲೇ ಆವೃತವಾಗಿರತಕ್ಕಂಥ ಈ ಕೋಶವು ನಮಗೆ ಛಾಯಾ ರೂಪದಲ್ಲಿ ಕಾಣಬೇಕು. ಇದು ಪ್ರತಿಬಿಂಬದಂತೆ ನಾವು ಇದನ್ನು ಕಾಣಬೇಕು, ಹೌದಾ? ಮತ್ತೆ ಕಲ್ಪಿತವಾಗಿರುವ ಅಂದ್ರೆ ಇದು ಮಾಯೆಯಾಗಿರುವಾಗ ಇದನ್ನು ಕಲ್ಪಿಸಿಕೊಂಡಂತೆ ಇದು ಕಲ್ಪಿತವಾಗಿರುವಂತೆ ಇದೆ. ಇದು ಈ ಕಲ್ಪನೆಯು ಯಾವಾಗಲೂ ಮುಗಿದು ಹೋಗುತ್ತದೆ, ವಾಸ್ತವವಾಗಿ ಇದು ಎಂದೂ ಇರುವುದಿಲ್ಲ, ಇದ್ದಂತೆ ನನಗೆ ಕಾಣುತ್ತದೆ. ಹೀಗೆ ಬಂದು ಹೋಗುವ ಮಾಯಾಚ್ಛಾದಿತವಾಗಿರುವ ಪ್ರಕೃತಿ ದತ್ತವಾಗಿರುವ ಈ ಯಾವಾಗಲೂ ಮೂರು ಗುಣಗಳಿಂದ ಕೂಡಿರತಕ್ಕಂಥ ಈ ಶರೀರ ಎಂಬತಕ್ಕಂಥ ಮಾಯಾ ಆಕೃತಿಯು ಎಂದಿಗೂ ಆತ್ಮವಾಗಲಾರದು. ಹೌದಾ? ಇಷ್ಟೆಲ್ಲ ಹೇಳಿದ ಮೇಲೆ ಆದರೂ ಇದನ್ನು ಬಿಡೋಕೆ ಕಷ್ಟ ಅಲ್ವಾ? ಅದಕ್ಕೇನು ಹೇಳ್ತಾರೆ ಗುರುಗಳು ಮುಂದೆ ನೋಡೋಣ. ದೇಹಾತ್ಮಧೀರೇವ ನೃಣಾಮ ಸದ್ಧಿಯಾಂ ಜನ್ಮಾದಿ ದುಃಖ ಪ್ರಭವಸ್ಯ ಬೀಜಂ. ಯತಸ್ತತಸ್ತ್ವಂ ಜಹಿತಾಂ ಪ್ರಯತ್ನಾತ್ ತ್ಯಕ್ತೇ ತು ಚಿತ್ತೇನ ಪುನರ್ಭವಾಶ. ದೇಹಾತ್ಮಧೀರೇವ ನೃಣಾಮ ಸದ್ಧಿಯಾಂ ಜನ್ಮಾದಿ ದುಃಖ ಪ್ರಭವಸ್ಯ ಬೀಜಂ. ಯತಸ್ತತಸ್ತ್ವಂ ಜಹಿತಾಂ ಪ್ರಯತ್ನಾತ್ ತ್ಯಕ್ತೇ ತು ಚಿತ್ತೇನ ಪುನರ್ಭವಾಶ. ಈಗ ನಾವು ಇದನ್ನ ಏನನ್ನ ಮಾಡಿದರೆ ನಾವು ಇದನ್ನ ಈ ಜ್ಞಾನವನ್ನ ಪಡಿಬಹುದು. ಈ ಅನ್ನಮಯ ಕೋಶವು ಆತ್ಮವಾಗಲಾರದು ಅನ್ನುವುದು ನಮಗೆ ದೃಢವಾಗಬೇಕಾದರೆ ಕೇವಲ ಕೇಳುವುದರಿಂದ ಅಥವಾ ವೇದಾಂತವನ್ನು ತಿಳಿದುಕೊಳ್ಳುವುದರಿಂದ ಯಾರೋ ನಮಗೆ ಹೇಳುವುದರಿಂದ ಯಾರದೋ ಆಶೀರ್ವಾದದಿಂದ ಆಗುತ್ತದೆ ಎಂದು ನಂಬಬಾರದು. ಮತ್ತು ಅದು ಹಾಗಾದ್ರೇನು ಮಾಡಬೇಕು? ಪ್ರಯತ್ನೇನ. ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿರೋದು ಪ್ರಯತ್ನ. ಪ್ರಯತ್ನ ಅಂದ್ರೇನು? ಅದನ್ನು ನಾವು ಬುದ್ಧಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಅದನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗಾದ್ರೆ ಏನಂತ ಅರ್ಥ ಆಯಿತು? ಪ್ರಯತ್ನವನ್ನು ಮಾಡಪ್ಪ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಅಂದರೆ ವೇದಾಧ್ಯಯನ ಮಾಡುವುದರಿಂದ ನಮಗೆ ವಿಷಯ ತಿಳಿಯಿತು, ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಯಾರೋ ನಮ್ಗೆ ಹೇಳಿದ್ರು ವಿಷಯ ತಿಳಿಯಿತು, ಓದಿದ್ವು ವಿಷಯ ತಿಳಿಯಿತು, ಜಗತ್ತನ್ನು ನೋಡಿದ್ವು ವಿಷಯ ತಿಳಿಯಿತು. ವಿಷಯ ಎಲ್ಲ ತಿಳಿಯಿತು, ಆದರೆ ನಮ್ಮ ಅನುಭವಕ್ಕೆ ಬರಲಿಲ್ಲ. ಆದ್ದರಿಂದ ಯಾವುದೇ ಒಂದು ವಿಚಾರವನ್ನು ಯಾರು ಏನೇ ಹೇಳಿದರೂ ನಾನು ಅದನ್ನು ಪ್ರಯತ್ನಪೂರ್ವಕವಾಗಿ ನಾನು ಅದನ್ನು ಒಳಗಡೆಯ ಮಂಥನ ಮಾಡಿ ನನ್ನ ಅನುಭವಕ್ಕೆ ತಂದುಕೊಳ್ಳುವುದು ಅನ್ನುವುದು ಮನುಷ್ಯನ ಪ್ರಯತ್ನ. ಯಾವುದೇ ವಿಚಾರದಲ್ಲೂ ಅಷ್ಟೇ. ಹೊಸ ರೆಸಿಪಿ ಬಂದಿದೆ, ಪುಸ್ತಕ ಬಂದಿದೆ, ಅಲ್ಲಿ 100 ರೆಸಿಪಿಗಳಿದೆಯಂತೆ, ಬೊಂಬಾಟ್ ಭೋಜನ ಎಲ್ಲ ಕಡೆ ಸಿಗತ್ತಂತೆ, ಪುಸ್ತಕ ತಂದ್ರಿ, ದಿವಸ 100 ರೆಸಿಪಿನೂ ಓದಿದ್ರಿ, ಗಟ್ಟಿ ಮಾಡಿದ್ರಿ, ಏನ್ ಬಂತು? ಮಾಡಬೇಕು ಅಲ್ವಾ?
ಮಾಡಿದ ಮೇಲೂ ಆ ಅಡುಗೆ ಚೆನ್ನಾಗಾಗತ್ತೆ ಅಂತ ನಿನಗೆ ಗ್ಯಾರಂಟಿ ಇಲ್ಲ. ಮಾಡದ್ದನ್ನೇ ಮಾಡುತ್ತಿದ್ದರೆ ಎಂದಾದರೊಂದು ದಿನ ನಿಮಗೆ ಇದು ಚೆನ್ನಾಗಿ ಆಗಬಹುದೇನೋ ಎಂಬ ನಂಬಿಕೆಯಿಂದ ಮಾಡುವುದು ಪುನಃ ಪುನಃ ಪ್ರಯತ್ನ ಏನು ಮಾಡ್ತಾನೆ ಇರಬೇಕು. ಅದೇ ಅಲ್ವಾ, ಒಬ್ಬ ಒಂದು ಕುರಿಗಳನ್ನು ಕಾಯುವವನು ಒಬ್ಬ ಇದ್ದ. ಆ ಕುರಿಗಳನ್ನು ಕಾಯೋದು ಅಂದರೆ ಆ ಒಂದು ಬೆಟ್ಟದ ತಪ್ಪಲಲ್ಲಿ ಕುಳಿತು ತನ್ನ ಕುರಿಗಳನ್ನು ಕಾಯ್ತಾ ಇದ್ದ ಪ್ರತಿ ದಿವಸ. ಆದರೆ ಅವನು ಯಾವಾಗಲೂ ಕೂಡ ಕುರಿಗಳು ಎಲ್ಲೆಲ್ಲೋ ಹೋಗಿ ಮೇಯ್ತಾ ಇದ್ದು ಅದ ಕಡೆ ಗಮನವೇ ಕೊಡ್ತಾ ಇರಲಿಲ್ಲ. ದೂರದಲ್ಲಿರುವ ಹಿಮಾಲಯ ಬೆಟ್ಟದ ತುದಿಯನ್ನೇ ನೋಡ್ತಾ ಇದ್ದ ಪುಟ್ಟ ಹುಡುಗ. ಅದರಲ್ಲೇನೋ ಆಕರ್ಷಣೆ ಆ ಹುಡುಗನಿಗೆ, ಬರಿ ಏನಾದ್ರೂ ಮಾಡಬೇಕು ಅಂತ. ಆದರೆ ಪ್ರತಿ ಸತಿನೂ ಅವ್ರ ತಾಯಿ ಬಂದು ಕೊನೆಯಲ್ಲಿ ನೋಡಿದ್ರೆ ಒಂದು ಕುರಿ ಇರ್ತಿರ್ಲಿಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿರೋದು, ಏನೋ ಆಗಿರೋದು. ನಿಮ್ಗೆ ಏನಯ್ಯ ಏನು ಹೇಳಿದ್ರೆ ಕುರಿಗಳನ್ನ ಸಾಕೊಂಡು ನೋಡ್ಕೊಂತ ಬೆಳಗ್ಗೆ ಕಳಿಸಿದ್ರೆ ಸಾಯಂಕಾಲದವ್ರಿಗೆ ಊಟ ಗೀಟ ಕೊಟ್ಬಿಟ್ಟು ಊಟ ಮಾಡ್ತೀಯ ಎಲ್ಲ ಕರೆಕ್ಟು, ಕುರಿನ ಸಜಾಗೆ ನೋಡ್ಕೊಳ್ಳೋದ ನೀನು ಅಂತ ಕಂಪ್ಲೇಂಟ್ ಇತ್ತು. ಅವನು ಯಾವಾಗಲೂ ಕೂಡ ತದೇಕ ಚಿತ್ತದಿಂದ ತನ್ನ ಎದೆಗಿರುವ ಹಿಮಾಲಯವನ್ನೇ ನೋಡ್ತಾ ಇದ್ದ ಪುಟ್ಟ ಹುಡುಗ. ಮುಂದೊಮ್ಮೆ ಅವನು ನೋಡುತ್ತಾ ನೋಡುತ್ತಾ ಒಂದು ಸ್ವಲ್ಪ ದೂರ ಅದ ಮೇಲೆ ಹತ್ತುತ್ತಾ ಹತ್ತುತ್ತಾ ಪ್ರಯತ್ನ ಮಾಡುತ್ತಾ ಹತ್ತುತ್ತಾ ಇಳಿಯುತ್ತಾ ಹತ್ತುತ್ತಾ ಅಳಿಯುತ್ತಾ ಒಂದು ದಿವಸ ಅವನು ಹಿಮಾಲಯದ ಮೇಲೆ ಹೋಗಿಬಿಟ್ಟ. ಅವನೇ ತೇನ್ ಸಿಂಗ್ ಅಂತ ಹುಡುಗ. ಅಂದರೆ ನಾವು ಯಾವುದಾದರೂ ಒಂದು ಉತ್ತರ ಅದು ಎತ್ತರವಾದದ್ದನ್ನು ಸಾಧಿಸಬೇಕಾದರೆ ಅಥವಾ ಪಡೆಯಬೇಕಾದರೆ ಅದು ನಮಗೆ ಕಾಣುತ್ತಿದ್ದರೂ ನಮಗೆ ಲಭಿಸಬೇಕಾದರೆ ಅದು ನಮ್ಮ ಕೈಗೆ ಎಡುಕಬೇಕಾದರೆ ನಮ್ಮ ಬುದ್ಧಿಗೆ ನಿಲುಕಬೇಕಾದರೆ ನಾವು ಅದಕ್ಕೆ ತಾಗಬೇಕು, ಅದನ್ನು ತಲುಪಬೇಕು. ಇದು ಪೂರ್ತಿಯಾಗಿರತಕ್ಕಂಥ ನಮ್ಮ ವಿಚಾರವೇ ಆಗಿರುವುದರಿಂದ ಹೊರಗೆಲ್ಲ ತಡಕಾಡಬೇಕಾದದ್ದಿಲ್ಲ. ಇದು ಅನಾಯಾಸವಾಗಿ ನಮ್ಮಲ್ಲಿ ನಾವು ಕಂಡುಕೊಳ್ಳುವುದು ಆಗಿರುವುದರಿಂದ ಇದು ಅನಾಯಾಸ ಆಯಾಸ ಮಾಡಬೇಕಾದದ್ದಿಲ್ಲ ಅನ್ನುವ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ನಮಗಿರಬೇಕು. ಆದರೆ ನಾವು ಗ್ರಂಥಗಳಲ್ಲಿ ಓಡಾಡುವಾಗ, ಪಂಥಗಳಲ್ಲಿ ನೋಡುವಾಗ, ಮಠಮಾನ್ಯಗಳಲ್ಲಿ ಹೋಗಿ ಬರುವಾಗ, ಅಲ್ಲಿರುವ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡುವಾಗ, ಅದನ್ನು ತಿಳಿದುಕೊಂಡು ಅಲ್ಲಿ ದೊಡ್ಡವರಿಗೆ ಮಾನ್ಯರಿಗೆಲ್ಲ ನಮಸ್ಕಾರ ಮಾಡುವಾಗ, ಅದರ ಆಶೀರ್ವಾದವನ್ನು ಪಡೆಯುವಾಗ, ಬೇರೆ ಏನನ್ನೋ ಯಾವುದೋ ಒಂದು ಲೌಕಿಕದ ಫಲವನ್ನೇ ಮನಸ್ಸು ಬಯಸ್ತಾ ಇರುತ್ತೆ ಹೊರತು ಅದರ ಆಚೆಗೆ ಬೇಕಾಗಿರುವ ಆತ್ಮವನ್ನು ತಲುಪುವ ಯಾವುದೇ ಮಾರ್ಗವೂ ನಮಗೆ ಸಿಗೋದಿಲ್ಲ. ಆದ್ದರಿಂದ ಯಾವುದೇ ವಿಚಾರದಲ್ಲೂ ಇದರೊಳಗಡೆ ನೀವು ಪ್ರಯತ್ನ ಮಾಡದೆ, ಅಂದರೆ ಸಾಧಕರು ಇದನ್ನು ಪ್ರಯತ್ನ ಮಾಡದೆ, ಇದನ್ನು ಬಲವಂತವಾಗಿಯಾದರೂ ನನಗೆ ಬೇಕು ಎಂದು ತಿಳಿಯದೆ ಇದನ್ನು ಏನೂ ಮಾಡಲಾಗುವುದಿಲ್ಲ. ವೇದ ಬರ್ಬೋದು, ಏನೋ ಅನುಮಾನ ಇಲ್ಲ, ಮಂತ್ರ ಬರ್ಬೋದು, ಅದಲ್ವಾ ತಿಥಿ ಪತಿ ಏನೇನೇ ಮಾಡ್ಬೋದು, ನಾವು ಅದೆಲ್ಲವೂ ಕೂಡ ಇಲ್ಲಿಗೆ ಸೇರಿರೋದು, ಈ ಲೋಕಕ್ಕೆ ಸೇರುವಂಥ ವಿಚಾರ ಆಗುತ್ತೆ. ತಿಳ್ಕೊಳ್ಳಿ, ಯಾವುದೇ ಒಂದು ನೀವು ಪ್ರವಚನಗಳನ್ನು ಕೇಳಿದರು, ಯಾವುದೇ ಕಾವ್ಯಮಯವಾಗಿರುವುದನ್ನು ಕೇಳಿದರು, ಈ ಜಗತ್ತಿನ ಋಣದ ವಿಚಾರಗಳನ್ನು ಕೇಳಿದಾಗಲೂ ಧರ್ಮಗ್ರಂಥಗಳೆಲ್ಲವೂ ಶಾಸ್ತ್ರವು ನಿಮಗೆ ಋಣಮುಕ್ತನಾಗುವುದನ್ನು ಹೇಳುತ್ತದೆ. ಅದಲ್ವಾ, ಮನುಷ್ಯನಾದವನು ಮೂರು ಋಣಗಳಿಂದ ಮುಕ್ತನಾಗಬೇಕು ಇದೆಲ್ಲ ಹೇಳುತ್ತೆ. ಯಾವುದು ಮೂರು ಋಣ? ಫಸ್ಟ್ ಶಾಸ್ತ್ರ ಋಣ, ಶಾಸ್ತ್ರ ಋಣ ಅಥವಾ ಋಷಿ ಋಣ ಒಂದೇದು. ಎರಡೇದು ಫಸ್ಟ್ ದೇವ್ರ ಋಣ, ಪಿತೃ ಅತ್ಯಂತ ಹತ್ತಿರ ತಾನೆ. ಮೂರನೇದು ಅಂದರೆ ನಮ್ಗೆ ಮೊದಲೇದು ಅಂತ ವೇದಾಂತದಲ್ಲಿ ಯಾವಾಗಲೂ ಕೊನೆಯಲ್ಲಿ ಹೇಳೋದು ಮೊದಲೇದು. ಫಸ್ಟ್ ನಮ್ಗೆ ಏನಾಗಬೇಕು? ಪಿತೃ ಋಣ ತೀರ್ಬಿಡ್ಬೇಕು, ಅದಲ್ವಾ. ಆಮೇಲೆ ದೇವಋಣ ಪ್ರಕೃತಿ ತೀರ್ಬಿಡ್ಬೇಕು, ಆಮೇಲೆ ಶಾಸ್ತ್ರ ಋಣ ತೀರ್ಬಿಡ್ಬೇಕು. ಹೌದಾ? ಋಣಮುಕ್ತರಾಗುವುದನ್ನು ಹೇಳುತ್ತದೆ, ಆದರೆ ಅಜ್ಞಾನ ಮುಕ್ತರಾಗುವುದನ್ನು ಹೇಳಲ್ಲ. ಹೇಳುತ್ತೆ, ನಮ್ಗೆ ಅರ್ಥ ಆಗಲ್ಲ. ಅಜ್ಞಾನದಿಂದ ಮುಕ್ತನಾದವನಿಗೆ ಋಣಬಾಧೆಯೇ ಇರುವುದಿಲ್ಲ. ಹಾಗಾದ್ರೆ ಇದೆಲ್ಲ ಮಾಡೋ ಬದಲು ಒಂದು ಮಾಡಿದ್ರೆ ಆಯ್ತಲ್ಲ, ಏನದು? ಅಜ್ಞಾನದಿಂದ ಮುಕ್ತನಾಗುವುದು. ಅಜ್ಞಾನ ಯಾವುದದು? ಯಾವುದು ಅಜ್ಞಾನ ಅಂದರೆ, ಯಾವ ಜ್ಞಾನದಿಂದ ನಾವು ಮತ್ತೆ ಮತ್ತೆ ಸಂಸಾರಕ್ಕೆ ಬರಬೇಕಾಗುತ್ತದೋ ಅಂತಹ ಕಾರಣಭೂತವಾಗಿರತಕ್ಕಂಥ ಜ್ಞಾನವೇ ಅಜ್ಞಾನ. ಅಂದರೆ ಯಥಾರ್ಥ ಜ್ಞಾನ ಇಲ್ಲದಿರುವುದು. ಯಥಾರ್ಥ ಜ್ಞಾನ ಯಾವುದು? ಈ ಶರೀರವು ನಾನಲ್ಲ, ಯಥಾರ್ಥ ಜ್ಞಾನ. ಆದರೆ ನಮಗದಿಲ್ವಲ್ಲ, ಈ ಶರೀರವೇ ನಾನು ಅನ್ನುವುದನ್ನು ಯಥಾರ್ಥವಾಗಿ ತಿಳ್ಕೊಂಬಿಟ್ಟಿದ್ದೀನಲ್ಲ. ಅದು ಕಾರಣದಿಂದ ನಮಗೆ ಅಜ್ಞಾನ ಹೇತುವಾಗಿರುವ ಸಂಸಾರಕ್ಕೆ ಮತ್ತೆ 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 ಈ ಜೀವು ಬಂದು ಬೀಳುತ್ತದೆ. ಆದರೆ ಒಂದಂಶ ಜ್ಞಾಪಕ ಇಟ್ಕೊಂಡಿದ್ದೀನಿ, ಇಲ್ಲಿ ಯಾವುದೇ ಬಲವಂತವಿಲ್ಲ. ಹೌದಲ್ವೋ? ನಮಗೆ ದುಃಖವೇ ಅಭ್ಯಾಸವಾಗಿದ್ದರೆ, ಏನೇಳಿ? ದುಃಖವೇ ಅಭ್ಯಾಸವಾಗಿದ್ದರೆ ನಮಗೆ ಅಳದೇ ಇದ್ದರೆ ಬೇಜಾರಾಗುತ್ತದೆ. ಇದು ಮನುಷ್ಯನಲ್ಲಿರತಕ್ಕಂಥ ಒಂದು ಒರಟು ಭಾವ.
ಅದರಿಂದ ನಮಗೆ ಮುಕ್ತಿ ಗಿಕ್ತಿ ಅದು ಎಲ್ಲೋ ನಮಗೆ ಸಿಗಲ್ಲ ಅಂತನೋ ಅಥವಾ ಅದು ಇಲ್ಲ ಅಂತನೋ ಯಾರು ಸುಳ್ಳು ಹೇಳ್ತಾರೆ ಅಂತನೋ ಅದಕ್ಕೆ ತಾತ್ಕಾಲಿಕವಾಗಿರುವ ಋಣವನ್ನು ನಾನು ಮುಕ್ತನಾಗಿ ಬಿಡ್ತೇನೆ ಅಂತ ನಮ್ಮ ಶಾಸ್ತ್ರ ಹೇಳೋದೆಲ್ಲವೂ ನಮಗೆ ಬದುಕಿನಲ್ಲಿ ಆಧ್ಯಾತ್ಮದ ಹಾದಿಗೆ ಹೋಗಬೇಕಾದರೆ ಬೇಕಾಗುವ ವಿನಯವನ್ನು ಕಲಿಸುತ್ತದೆ. ಋಣಮುಕ್ತನಾಗು ಅಂದರೆ ಅದೇ ಅರ್ಥ ನೋಡಿ, ಅದಲ್ವಾ? ಋ ಮತ್ತು ನಾ ಎರಡೂ ಕೂಡ ಅಪಭ್ರಂಶಗಳು. ಆ ಅರ್ಥದಲ್ಲಿ ವೇದಾಂತ ದೃಷ್ಟಿಯಿಂದ ಪರಮಾರ್ಥವಾಗಿ ನೀವು ನೋಡೋದಾದರೆ ಋ ಅಂದ್ರೇನು? ಜ್ಞಾನ. ಗುರು ಅಂದ್ರೇನು? ಋಕಾರಸ್ಯ ಅಂಧಕಾರ. ಋ ಅಂದ್ರೆ ಜ್ಞಾನ. ಋ ನಾ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂದ್ರೇನು? ಅಜ್ಞಾನ ಇದೆ ಅಂತ. ಅದಕ್ಕೋಸ್ಕರ ಏನು ಮಾಡೋದು? ಮೊದಲು ಅದನ್ನು ನಮಗೆ ಏನನ್ನಾದರೂ ಒಂದು ತೀರಿಸಿಕೊಳ್ಳುವ, ಏನನ್ನಾದರೂ ಒಂದು ಬಿಟ್ಟು ಬಿಡುವ, ಏನನ್ನಾದರೂ ಒಂದು ತ್ಯಾಗ ಮಾಡುವ ಭಾವ ನಮ್ಮಲ್ಲಿ ಬರಬೇಕಂತ ಹೇಳಿ ಪ್ರಕೃತಿ ದತ್ತವಾಗಿರುವ ಸಿಕ್ಕಿರುವ ಎಲ್ಲದರಲ್ಲೂ ಪಿತೃಋಣ ತೀರಬೇಕು. ಅಂದರೆ ನಾವು ಯಾವುದಾದ್ರು ಸಂತಾನವನ್ನು ಪಡೆದು ಬಿಟ್ಟರೆ ಪಿತೃಋಣ ತೀರಿತು, ಅಥವಾ ಅದಕ್ಕೂ ಮುಂದೆ ಏನೂ ಇಲ್ಲೇ ಸಂತಾನ ಇಲ್ಲ, ಸರಿ ತಿದ್ದಿ ಮಾಡಿದ್ರ ಇಷ್ಟು ನಾವೇ ಹಾಕ್ಕೊಬಿಡೋದು, ಏನು ಬೇಕಾದ್ರೂ ಮಾಡ್ಕೋಬೋದಲ್ಲ ಶಾಸ್ತ್ರದಲ್ಲಿ. ಮತ್ತೆ ದೇವಋಣ ಇದ್ದೇ ಇದೆ, ಪೂಜೆ ಮಾಡಿಬಿಡೋದು ನೈವೇದ್ಯ ನಾವೇ ತಿನ್ನೋದು ಅಲ್ಲಿಗೆ ಬಿತ್ತದೆ ದೇವರು ನಮ್ಮ ಅದೆಲ್ಲ ಅಲ್ಲ ಅರ್ಥ. ಇದೆಲ್ಲದಕ್ಕಿಂತ ನಿಜವಾಗಲೂ ನಾವು ಶಾಸ್ತ್ರೋಕ್ತವಾಗಿ ದೇವಋಣವನ್ನು ಮೂರು ಋಣವನ್ನು ಒಟ್ಟಿಗೆ ತೀರಿಸಿಕೊಳ್ಳುವುದಾದರೆ ಇಲ್ಲಿ ನಾನು ಅನ್ನುವುದು ನಾನಲ್ಲ, ನಾನು ಅನ್ನುವುದು ಇಲ್ಲವೇ ಇಲ್ಲ, ಎಲ್ಲವೂ ಪರಮಾತ್ಮವೇ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಿಶ್ಚಿತವಾಗಿ ತೇನಸಿಂಗನಂತೆ ಮೇಲೆ ಹತ್ತಿ ಬಾವುಟವನ್ನು ಹಾಕಿಬಿಡಬೇಕು. ನಮ್ಮ ಬದುಕಿನ ಗುರಿ ಬಹಳ ಎತ್ತರದಲ್ಲಿಲ್ಲ, ಬಹಳ ಹತ್ತಿರದಲ್ಲಿದೆ ನೋಡಿ. ಹತ್ತಿರಕ್ಕೆ ಹೋಗಬೇಕಾದರೆ ನಾವು ಎಲ್ಲೆಲ್ಲೋ ಹತ್ತಬೇಕು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಇಲ್ಲ, ನಮಗೆ ನಿಶ್ಚಿತ ಜ್ಞಾನ ಬೇಕು. ಈ ಜಗತ್ತಿನಲ್ಲಿ ನೀವು ಎಷ್ಟೇ ಸತಿ ಎಷ್ಟೇ ಬಾರಿ ಕೋಟಿ ಕೋಟಿ ಬಾರಿ ಈ ಮನುಷ್ಯ ಶರೀರವನ್ನೇ ಜನ್ಮ ತಳೆದು ಬಂದರೂ ಈ ಜೀವಕ್ಕೆ ಈ ಐದು ಅಂಶಗಳಿಂದಲೇ ಸುಖ, ಈ ಐದು ಅಂಶಗಳಿಂದಲೇ ದುಃಖ, ಇದೇ ಬಂಧನ, ಸುಖ ದುಃಖದ ಬಂಧನ. ತಿರುಗಾ ಬೇಕಾ ಬೇಡವಾ? ಒಂದು ಸತಿ ಮನುಷ್ಯ ಶರೀರದಲ್ಲಿ ಜೀವಕ್ಕೆ ಮನುಷ್ಯ ಶರೀರ ಪ್ರಾಪ್ತವಾದ ಮೇಲೆ ಆ ಬುದ್ಧಿಯನ್ನು ನಾವು ಸರಿಯಾಗಿ ಬಳಸಿಕೊಂಡರೆ, ಅದನ್ನು ಸರಿಯಾಗಿ ತಿಳಿಯಾಗಿ ತಿಳಿದುಕೊಂಡರೆ, ತಿಳಿವಳಿಕೆ ಬಂದರೆ ಸರಿಯಾಗುತ್ತೆ. ಮಾಡಿ ನೋಡಿ, ನೀವು ಎಷ್ಟೇ ಕೋಟಿ ಸತಿ ತಿರುಗಾ ಜನ್ಮ ಎತ್ತು ಬಂದರು, ಹೆಣ್ಣಾಗಲಿ ಗಂಡಾಗಲಿ ಏನಾದ್ರು ಬರಲಿ, ಬೇರೆ ಪ್ರೋಗ್ರಾಮ್ ಏನಿದೆ? ನಾನು ಯಾಕೆ ಇದನ್ನು ಬಲವಂತ ನೂರಾರು ಸತಿ ಹೇಳ್ತೀನಿ ಅಂದರೆ, ಎಲ್ಲಿ ಜನ್ಮ ಎತ್ತು ಬಂದ್ಬಿಡ್ತಿರೋ ನೀವೆಲ್ಲ ಅಂತ ಭಯಕ್ಕೆ ಅವ ನೀವೇನು ಮಾಡ್ತೀನಿ, ನನ್ನ ಹೇಳ್ಕೊಂಬಿಡ್ತಿರಲ್ಲ, ಅದು ಬೇಡಪ್ಪ. ಅದರಿಂದ ನಮಗೆ ಇಲ್ಲಿ ಏನು ಈ ಮಾನವ ಜನ್ಮದಲ್ಲಿ ಪ್ರೋಗ್ರಾಮ್ ಏನಪ್ಪ? ಯಾರ್ದೋ ಮನೆಗೆ ಹುಟ್ಟೋದು, ಅವ್ರನ್ನೇ ಅಪ್ಪ ಅಮ್ಮ ಅನ್ನೋದು, ಅವ್ರು ಏನು ಮಾಡಿಟ್ಟಿರ್ತಾರೋ ಕೂಡಿಟ್ಟಿರ್ತಾರೋ ಏನೋ ಒಂದಷ್ಟು ಖರ್ಚು ಮಾಡ್ಕೊಳ್ಳೋದು, ಇದನ್ನು ಬೈತಾರೋ ಬಯಸ್ಕೊಳ್ಳೋದು, ಇಲ್ಲ ನೀವು ಸರಿ ಇಲ್ಲ ನಾವು ಬೈಯೋದು, ಆಮೇಲೆ ಏನೋ ಓದಿಸ್ತಾರೆ ಬುದ್ಧಿ ಇರ್ತಾ ಓದೋದು, ಇದ್ರೆ ಇಲ್ಲ ಏನೋ ಫೇಲ್ ಆಗ್ತಾನೆ, ಇಲ್ಲ ಸೈಕಲ್ ಶಾಪ ಯಾವುದೋ ಟೈಲರಿಂಗಲ್ಲಿ ಎಲ್ಲ ಸೇರ್ಕೋತಾನೆ, ಇಲ್ಲ ಲಾರಿ ಡ್ರೈವರ್ ಆಗ್ತಾನೆ, ಇಲ್ಲ ತುಂಬ ಓದು ಇಂಜಿನಿಯರ್ ಆಗ್ತಾನೆ, ಏನೋ ಒಂದು ಮಾಡ್ತಾನೆ, ಏನೋ ಒಂದಷ್ಟು ದುಡ್ಡು ಬರುತ್ತೆ, ಅದಕ್ಕೇನೋ ಒಂದಷ್ಟು ಕೊಂಡ್ಕೋತಾನೆ, ಹೌದಲ್ವಾ? ಅದು ಯಾವ್ಯಾವುದಕ್ಕೋ, ಡ್ಯಾನ್ಸ್ಗೋ ಡೈನಿಂಗ್ಗೋ ಕುಡಿಯೋಕ್ಕೋ ಪಡೆಯೋಕ್ಕೆ ಏನಕ್ಕೋ ಒಂದಷ್ಟು ಖರ್ಚಾಗ್ತಾನೆ, ಹೌದಲ್ವಾ? ಆಮೇಲೆ ಮದುವೆ ಅಂತಾಗುತ್ತೆ, ತಿರ್ಗಿ ಮಕ್ಕಳಾಗುತ್ತೆ, ಆ ಶುರು ಸ್ಕೂಲಿಗೆ ಸೇರಿಸೋಕೆ ಒದ್ದಾಡ್ತಾನೆ, ಒಂದಷ್ಟು ಜಗಳಗಳು ಕಾಯ್ತಾನೆ ಜಗತ್ತಲ್ಲಿ, ಒಂದಷ್ಟು ಮೋಸ ಮಾಡ್ತಾನೆ, ಒಂದಷ್ಟು ಮೋಸ ಹೋಗ್ತಾನೆ, ಹೌದಾ? ಆಮೇಲೆ ಕೊನೆಯಲ್ಲಿ ಒಂದಿತ ಪಟಕ್ತಾನೆ. ನೀವು ಯಾವುದಾದರೂ ಜನ್ಮದಲ್ಲಿ ಬಂದರೂ ಈ ಲೋಕದಲ್ಲಿ ಇರುವ ಲೌಕಿಕ ವ್ಯಾಪಾರ ಇಷ್ಟೇ, ಹೌದಲ್ವಾ? ಹಾಗಾದರೆ ನಾವು ಮನುಷ್ಯ ಜನ್ಮನಾದಾಗ ಯಾವುದಾದರೂ ಒಂದು ಅಲೌಕಿಕ ವಿಚಾರ ಇದೆಯೋ, ಅದಕ್ಕಾಗಿ ಮಾನವ ಜನ್ಮ ಸಿಕ್ಕಿದೆಯೋ ಅಂತ ಚಿಂತನೆ ಮಾಡಿದರೆ ಜನ್ಮವು, ಜನ್ಮದಲ್ಲಿರ್ತಕ್ಕಂಥ ಜೀವಭಾವವು, ಜೀವಭಾವದಲ್ಲಿರ್ತಕ್ಕಂಥ ಬುದ್ಧಿಯು, ಬುದ್ಧಿಯ ಪ್ರಯೋಗವು, ಮತ್ತು ಆ ಚಿಂತನದಲ್ಲಿ ಆಗತಕ್ಕಂಥ ವೃತ್ತಿಯ ನಿವೃತ್ತಿಯು, ಅದರಿಂದ ಆಗಬಹುದಾದ ಮುಕ್ತಿಯ ಲಾಭವು ಒಮ್ಮೆಗೆ ಸಿಗುತ್ತದೆ. ಅದಕ್ಕಿಂತ ಉತ್ತಮವಾದದ್ದು ಇನ್ನೇನು ಪ್ರೋಗ್ರಾಮು ಮನುಷ್ಯನಿಗಿರೋದಿಲ್ಲ. ಹೂ ತನ್ನಣ್ಣ ಅಂದರೆ ನಮ್ಗೆ ಯಾವುದೋ ಗ್ಯಾರಂಟಿ ಇಲ್ಲ, ಹೌದಲ್ವೋ? ಇದು ಗ್ಯಾರಂಟಿ, ಮನಿ ಬ್ಯಾಕ್ ಪಾಲಿಸಿ. ಹ್ಞೂ, ಈ ಪೀಠದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಮನುಷ್ಯ ಜನ್ಮ ಇಲ್ಲಿ ಈ ಜಗತ್ತಿನಲ್ಲಿ ನೀವು ಏನೇನು ಮಾಡಿದರು ಜಗತ್ತಿನ ಎಲ್ಲ ವ್ಯವಹಾರಗಳು ನಿಮಗೆ ದುಃಖದಲ್ಲೇ ಕೊನೆಗೊಳ್ಳೋದು, ಹೌದಲ್ವೋ? ಎಲ್ಲವೂ ಕೊನೆಯಾಗಲೇಬೇಕಲ್ಲ, ನೀವು ಬಿಡಿ ಬಿಡದಿರಿ ಅದು ನಿಮ್ಮನ್ನು ಬಿಟ್ಟು ಬಿಡುತ್ತದೆ, ಹೌದಾ? ಅದರಿಂದ ಇಲ್ಲಿ ಸಂಸಾರದಲ್ಲಿ ಇರತಕ್ಕಂಥ ಪೂರ್ಣ ಫಲ ಏನಂದ್ರೆ ಸಂಸಾರವು ದುಃಖ ಸಾಗರ. ನಾವು ಈಜುತ್ತಾ ಇರೋದೇ ದುಃಖ ಸಾಗರದಲ್ಲಿ, ಹೌದಲ್ವೋ? ಏನನ್ನ ಈ ದೇಹ ಹುಟ್ಟಿತು ಹೋಯ್ತು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದುವೇ ನಮಗೆ ಮುಕ್ತಾಯವಾಗೋದು, ಪುಲಿಸ್ ಸ್ಟಾಪ್ ಇರೋದು ದುಃಖದಲ್ಲೇ.
ಯಾಕೆ ದುಃಖ ಮುಗಿಯುತ್ತದೆ ಅನ್ನುವುದೇ ಮನುಷ್ಯನಿಗೆ ಒಂದು ದೊಡ್ಡ ದುಃಖದ ಸಂಗತಿ. ಸಂಬಳ ಬಂತು, ಸಂಬಳ ಬಂತು ತಕ್ಷಣನೇ ಮುಗಿದೋಗುತ್ತಲ್ಲ ಅಂತ ಜ್ಞಾಪಿಸ್ಕೊಂಡ್ರೆ ಸಂಬಳ ಕೈಲೇ ಇದೆ, ದುಃಖ ಪಡ್ತಾ ಇದ್ದಾನೆ. ಯಾಕೆ ಮನೆಗೆ ಹೋಗಲ್ಲ ಸರ್, ನಾವು ಸಂಬಳಕ್ಕೆ ಹೋಗಲಿ ಎಷ್ಟಿದ್ದು ಸ್ವಲ್ಪ ದಿವಸ ನಾನು ಮನೆಗೆ ಹೋಗ್ತಿದ್ದಾಗೆ ನೆಕ್ಸ್ಟ್ ಡೇ ಎಲ್ಲ ಫುಲ್ ಕ್ಲೋಸ್ ಅದಲ್ವ. ಅಡುಗೆ ಮನೆಯಲ್ಲಿ ಗೃಹಿಣಿ ಚಂದದಲ್ಲಿ ಅಡುಗೆ ಮಾಡಿದ್ರೆ ಇದು ಮುಗಿದೋಗುತ್ತಲ್ಲ ಅಂತ ಏನಾದ್ರು ಅಂದ್ಕೊಂಡ್ರವಳು ಮಾಡಿದಾಗಲೇ ಇನ್ನೂ ಬಡದೇ ಇಲ್ಲ, ಆಗಲೇ ದುಃಖ ಶುರು ಆಗುತ್ತೆ. ಹೀಗೆ ಮನುಷ್ಯನಿಗೆ ಯಾವಾಗಲೂ ಕೊರತೆ ಏನಪ್ಪ ಅಂದರೆ ಕೊನೆ ಎಲ್ಲದರ ಕೊನೆಯಾಗುವುದೇ ಕೊರತೆ ಎಂದು ಭಾವಿಸುತ್ತಾನೆ. ಆದರೆ ಕೊನೆಯಾಗುವುದರ ಮೊದಲು ಈ ಮಧ್ಯದಲ್ಲಿ ನಾನು ಇದನ್ನು ಪರಮವಾಗಿ ತಿಳ್ಕೊಳ್ಬೇಕಾದ ಏನಿದೆ, ಅದರಿಂದ ನಡ್ಕೊಳ್ಬೇಕಾದ ಏನಿದೆ ಅನ್ನತಕ್ಕಂಥ ಜ್ಞಾನಪೂರ್ಣವಾದ ವಿಜ್ಞಾನಪೂರ್ಣವಾದಂಥ ನಡೆ ಈ ಮನುಷ್ಯನು ತನ್ನ ಬದುಕಿನಲ್ಲಿ ನಡೀಬೇಕು. ಅದಕ್ಕೆ ಬಹಳ ದೊಡ್ಡದಾದ ಅಡ್ಡಿಯೇ ಅನ್ನಮಯ ಕೋಶ. ಅನ್ನಮಯ ಕೋಶವು ಬಹಳ ಅಡ್ಡಿಯಾಗಿದೆ. ಅದರಿಂದ ಈ ದೇಹವೇ ಆತ್ಮವೆಂದು ತಿಳಿದುಕೊಂಡಿರುವುದರಿಂದ ಸಂಸಾರದ ಸಕಲ ದುಃಖಗಳು ಇವನನ್ನು ಸಂಸಾರದಲ್ಲಿ ಮುಳುಗಿಸಿ ಬಿಡುತ್ತದೆ. ಈಗ ಈ ಶ್ಲೋಕ ಕೊನೆಯ ಶ್ಲೋಕವನ್ನ ಏನ್ ಹೇಳ್ತಾರೆ ನೋಡಿ. ದೇಹಾತ್ಮ ಧೀರೇವ ನೃಣಾಂ ಅಸದ್ಧಿಯ. ನೃಣ ಜನರು, ಯಾವ ಜನರು? ದೇಹವನ್ನೇ ಆತ್ಮವೆಂದು ತಿಳಿದುಕೊಂಡಿರತಕ್ಕಂಥ ಜನರು ಅಂದ್ರೆ ನಾವು ತಾನೆ ಅಂತ ಜನರು. ಜನ್ಮಾದಿ ದುಃಖ ಪ್ರಭವಸ್ಯ ಬೀಜಂ ಅಂದ್ರೆ ಜನ್ಮಾದಿ ದುಃಖ, ಜನ್ಮ ಆದಿ ನೋಡಿ ಹುಟ್ಟು ಮತ್ತು ಸಾವು ಅದರ ನಡುವೆ ರೋಗ ರುಜಿನ ಸುಖದ ಬಂಧನ ದುಃಖದ ಬಂಧನ ಕಳೆದುಕೊಳ್ಳುವ ಪಡೆಯುವ ಸಾಲದ ರಾಗದ ದ್ವೇಷದ ಕಾಮ ಕ್ರೋಧ ಲೋಭ ಮೋಹಗಳ ಇದೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಆಗತಕ್ಕಂಥದ್ದು ಅದ ಅಂದ್ರೆ ಬೀಜ ಮೂಲ. ನಮ್ಮ ಸಂಸಾರದಲ್ಲಿ ನಮಗೆ ದುಃಖ ಉಂಟಾಗುವುದಕ್ಕೆ ಮೂಲ ಬೀಜ ಕಾರಣ ಯಾವುದಪ್ಪ ಅಂದ್ರೆ ಈ ದೇಹವೇ ಆತ್ಮ ಎಂದು ತಿಳಿದುಕೊಂಡಿರುವುದು ನೇರವಾಗಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ನಮಗೆ ಯಾವುದರಿಂದಲೂ ದುಃಖ ಆಗಬಾರ್ದು ಅಂದರೆ ಮೊದಲು ಏನು ಮಾಡಬೇಕು? ಮೊದಲಿದು ಜನ್ಮಾದಿ ಹುಟ್ಟು ಕೂಡ ನಮಗೆ ದುಃಖನೇ ಹೌದಲ್ವಾ? ಜನ್ಮಾದಿ ದುಃಖ ಬೀಜ, ಇದರಿಂದನೇ ಉಂಟಾಗೋದು ಉದ್ಭವ ಆಗೋದು. ಯಾವ ಕಾರಣದಿಂದ? ಈ ದೇಹ ನಾನು ಅಂದ್ಕೊಂಡಿರೋ ಕಾರಣದಿಂದ, ಈ ದೇಹ ನಾನು ಅಂದ್ಕೊಂಡಿರೋ ಕಾರಣದಿಂದ ಹೀಗೆ ದುಃಖ ಉಂಟಾಗತ್ತೆ ಅನ್ನೋದಾದರೆ ಹುಟ್ಟುವಿನಲ್ಲಿ ದುಃಖ ಏನಿದೆ ಅಂತ ನಿಮಗೆಲ್ಲ ಅನಿಸ್ಬೋದು ಹೌದಲ್ವಾ? ಆದರೆ ಜ್ಞಾಪಿಸ್ಕೋಬೇಕು, ನಾವು ಹುಟ್ಟುವಾಗ ಎಲ್ಲಿದ್ವಿ? ತಾಯಿಯ ಗರ್ಭದಲ್ಲಿ ಏನೇನಿದೆ ವರ್ಣನೆ ಮಾಡಿದ್ದೀವಲ್ಲ. ಅನ್ನಮಯ ಕೋಶ ಅಂದರೆ ಹಾಂ, ಮಲ ಮೂತ್ರ ನೀರು ಅದ್ರ ಮಧ್ಯೆ ಗೂ ನಾವು ಏನು ಹೋಮ ಸುಂದರವಾಗಿ ಬಂದ್ಮೇಲೆ ಇದೆಲ್ಲ ಮೇಕಪ್ಪು ಅದರೊಳಗಡೆ ಹೇಗಿದ್ದೀವಿ? ಯಾವುದೋ ಪಚ್ಚೆಯಲ್ಲಿ ಬಿದ್ದಿರುವ ಪುಟ್ಟ ಹುಳುವಿನಂತೆ ಒದ್ದಾಡುತ್ತಿದೆ ಜೀವ ಶರೀರವನ್ನು ಪಡೆಯುವಾಗ. ಅದು ಸ್ವಲ್ಪ ಜ್ಞಾಪಿಸ್ಕೊಂಡ್ರೆ ದುಃಖ ಆಗ್ಬೇಕಲ್ವೇ? ದುಃಖ ಆಗ್ಬೇಕಲ್ವೇ? ಅಥವಾ ಅದು ಆ ದುಃಖದ ಜ್ಞಾನ ಬರಬೇಕಲ್ವೇ? ಕತ್ತಲೆಯ ಕೋಣೆ, ಕತ್ತಲೆಯ ಕೋಣೆಯ ಮಧ್ಯದಲ್ಲಿ ಎಲ್ಲ ಕಲ್ಮಶಗಳು ರಕ್ತ ಮಾಂಸ ವೇದಸ್ಸು ಮಲಮೂತ್ರಗಳು ಅದರ ಮಧ್ಯೆ ಈ ಪಿಂಡ ಮೊಳಕೆ ಒಡೆದಿದೆ ಇಷ್ಟು ಪುಟ್ಟದಾಗಿ. ಹೌದೇ, ನಂಬೋದೇ ಕಷ್ಟ. ಈಗ ನೀವು ಕನ್ನಡಿಯಲ್ಲಿ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಚಂದದಲ್ಲಿದ್ದೀನಿ, ನಾನೆಲ್ಲಿ ಕತ್ತಲೆಯ ಕೋಣೆಯಲ್ಲಿದ್ದೆ ಹೌದಲ್ವ, ನಾನೆಲ್ಲಿ ಕಶ್ಮಲಗಳ ಮಧ್ಯೆ ಇದ್ದೆ, ನಾನು ಈಗ ಹೇಗೆ ಸುಂದರನೋ ಆಗಲೂ ಹಾಗೆ ಸುಂದರಳು ಸುಂದರನು ಹೌದಾ? ಇಲ್ಲ, ಹೀಗೆ ಮುದ್ರಿಕೊಂಡು ಅಪ್ಪ ಈ ಕತ್ತಲೆಯ ಕೋಣೆಯಿಂದ ಆಚೆ ಹೋದರೆ ಸಾಕು, ಹೇ ಪರಮಾತ್ಮನೇ ನೋಡಿ. 6ನೇ ತಿಂಗಳಲ್ಲಿ ಜೀವ ಪ್ರಾರ್ಥನೆ ಮಾಡುತ್ತಂತೆ. ಶ್ರೀಮದ್ ಭಾಗವತದಲ್ಲಿ ಒಂದು ಈ ವರ್ಣನೆ ಬರುತ್ತೆ. ವೇದವ್ಯಾಸರು ಬರೀತಾರೆ ಏನಂತ, 6ನೇ ತಿಂಗಳಾದ್ಮೇಲೆ ಇದಕ್ಕೆ ಪ್ರಾಣ ಒಂದು ಚೂರು ಅರ್ಥ ಬರೋ ಥರ ತುಕ ತುಕ ಅನ್ನ ಶುರುವಾಗುತ್ತಂತೆ. 7, 8, 9 ಸ್ವಲ್ಪ ಬಲಿಯುತ್ತಲ್ಲ, 7, 7.5 ತಿಂಗಳು ಆಗ್ತಿರುವಾಗ ಜೀವವು ಪರವನ್ನು ಬೀಡುತ್ತದಂತೆ. ಹೇ ಪರಮಾತ್ಮ ಅಂದರೆ ಏನೋ ಬೆಳಕು ಕಾಣುತ್ತದಂತೆ. ಅಂದರೆ ಆ 8ನೇ ತಿಂಗಳಿಗೆ ತಾನು ಒಳಗಡೆ ಏನೋ ಕಾಣುತ್ತೆ. ಏನು ಕಾಣುತ್ತೆ ಅಂತ ಈಗ ನಾವು ನಂಬಿಸ್ಕೊಂಡ್ರೆ ಗೊತ್ತಿಲ್ಲ. ಟಿವಿಗ ನೋಡ್ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ಬೇಕೋ ಬೇಡ? ಅದನ್ನ ಇವಾಗ ನಾವು ನೋಡ್ಬೇಕಾಗಿರೋದು ಎಲ್ಲಿ? ಇಲ್ಲಿ ಜೀವನದಲ್ಲಿ ಅದಲ್ವ. ಅದನ್ನ ನೆನಪಿಸ್ತಾರೆ ಆಚಾರ್ಯರು. ಏನನ್ನ ನೆನಪಿಸ್ತಾರೆ? ಜನ್ಮದಲ್ಲಿ ದುಃಖ ಇದೆಯಪ್ಪ, ಅಲ್ಲೆಲ್ಲ ಹಾಗಿತ್ತು. ಈ ಪಿಂಡ ಇತ್ತಲ್ಲ ಕತ್ತಲೆಯ ಕೋಣೆಯಲ್ಲಿ ಮಲಮೂತ್ರಗಳ ನಡುವೆ ಇದ್ದಂತಹ ಪಿಂಡ ಆಚೆಗೆ ಬರುವಾಗಲೂ ಏನು ಆ ಯೋನಿ ದ್ವಾರದಿಂದ ಇದು ಆಚೆಗೆ ಜನ್ಮ ತಳೆದು ಈ ಜಗತ್ತಿಗೆ ಬರುವಾಗ ಅದೆಷ್ಟು ನೋವು ಅನುಭವಿಸಿತೋ ಈ ಜೀವ. ಆ ಶರೀರ ಏನು ಬರೋಕ್ಕೆ ಅಷ್ಟು ಸುಲಭ ಅಲ್ವಲ್ಲ, ಪುಟ್ಟದಾದ ಜಾಗ ತಾನೆ
ಗರ್ಭದಿಂದ ಆಚೆ ಬರುವಾಗ ಇದು ಯಾತನೆ, ಜೊತೆಗೆ ಹೆತ್ತ ಮಾತೆಗೂ ಯಾತನೆ. ಹೆರಿಗೆ ನೋವು ಗೊತ್ತೇನಪ್ಪ ಯಾರು ಇವರಿಗೆಲ್ಲ ಗೊತ್ತಿಲ್ಲ, ಅದು ಎಷ್ಟು ಯಾತನೆ ಇದೆ, ದುಃಖಮಯವಾಗಿದೆ ಅದಲ್ವಾ. ಆದರೂ ವಿಚಿತ್ರವಾಗಿದೆ, ನಿಯಮವಾಗಿದೆ, ಪ್ರಕೃತಿ ದತ್ತವಾಗಿದೆ, ನಿಸರ್ಗದಿಂದ ಉಂಟಾಗಿರ್ತಕ್ಕಂಥ ಇದು. ಪ್ರಕೃತಿಯಲ್ಲಿ ಯಾವಾಗಲೂ ಒಂದು ದೈವ ಅನ್ನತಕ್ಕಂಥದ್ದು ಸದಾ ನಮ್ಮನ್ನು ಆಳುತ್ತಿರುತ್ತದೆ, ಕಾಯುತ್ತಿರುವುದಿಲ್ಲ, ಆಳುತ್ತಿರುತ್ತದೆ. ಕಾಯದ ಆಮೇಲೆ ಆಳುತ್ತದೆ, ಅದು ನಿಯಮ ಅದು ಅದಲ್ವ. ಏನೇ ಮಾಡಿದರೂ ಗಂಡಿಗೆ ಹೇರಲಾಗುವುದಿಲ್ಲ, ಒಪ್ಪತ್ತೀರಾ? ಗಂಡಿಗೆ ಏನು ಮಾಡಿದರೂ ಹೇರಲಾಗುವುದಿಲ್ಲ, ಹೆರಿಗೆ ಇಲ್ಲ ಅದಲ್ವ. ಹಾಗೆಯೇ ಹೆಣ್ಣಿಗೆ ಗಂಡಿಲ್ಲದೆ ಹೆರಲಾಗುವುದಿಲ್ಲ, ಇದು ನಿಯಮ, ಪ್ರಕೃತಿ ತತ್ವವಾದದ್ದು. ಹೌದಾ? ತನ್ನಷ್ಟಕ್ಕೆ ತಾನು, ಯಾರು ತಾಯ ಆಗಾಗಿಲ್ಲ. ಹೌದಾ? ತಾಯಿ ಇಲ್ಲದೆ ಇವನು ತಂದೆಯೂ ಆಗಾಗಿಲ್ಲ, ಏನೂ ಆಗಾಗಿಲ್ಲ. ಬರೀ ಏನಾಗಿರ್ತಾರೆ? ಪತಿ ಪತ್ನಿ ಅಲ್ಲ. ಪಿತಾ ಮಾತ ಆಗಬೇಕಾದ್ರೆ ಇನ್ನೊಂದು ಜೀವ ಈ ಧರೆಗೆ ಬರಬೇಕು. ಸೊ ಎಲ್ಲ ಕೃತಕೃತ್ಯ ಭಾವದಲ್ಲಿ, ಇದೆಲ್ಲ ಪೂಜ್ಯಭಾವದಲ್ಲಿ ನೋಡಿ ಅಂತಾನೆ ನಮ್ಮ ಸಂಪ್ರದಾಯಗಳು, ಶಾಸ್ತ್ರಗಳು ಇದೆಲ್ಲವೂ ನಮಗೆ ಲೌಕಿಕದಲ್ಲೂ ಹೇಳಿಕೊಟ್ಟಿರೋದು. ಇದನ್ನೆಲ್ಲ ಏನು ಅಗೌರವವಾಗಿ ಕಾಣಬೇಕಾದಿಲ್ಲ, ಕೆಟ್ಟದಾಗಿ ಕಾಣಬೇಕಾದಿಲ್ಲ. ಆದರೆ ಇದೆಲ್ಲವನ್ನು ಒಂದು ಸಾಧನೆಗೆ ಬಳಸಬೇಕು. ಇದೆಲ್ಲವೂ ನಮಗೆ ಉಪಕರಣಗಳು, ಸಾಧನ ಆಗಿರತಕ್ಕಂಥ ಇದು ಉಪಕರಣಗಳನ್ನು ನಾವು ಉಪಕರಣದಂತೆಯೇ ಬಳಸಬೇಕು. ಅದೇ ನಾನೆಂದು ತಾದಾತ್ಮ್ಯ ಭಾವ ತಾಳುವುದು ಅತ್ಯಂತವಾಗಿ, ಅದರಲ್ಲಿ ತಾದಾತ್ಮ್ಯ ನಾವು ಮಾಡುವಂಥ ಕರ್ಮಗಳೆಲ್ಲವೂ ಅಕೃತ್ಯ ನೋಡಿ. ಅದು ಎಂದೂ ಮಾಡಬಾರದು. ಮನುಷ್ಯನಾದವರಿಗೆ ಜ್ಞಾನ ಇರಬೇಕು. ಈ ಶರೀರ ಅನ್ನೋದನ್ನು ನಾವು ಯಾವಾಗಲೂ ಕೂಡ ಒಂದು ಉಪಕರಣದಂತೆ ತಿಳಿಬೇಕು. ಇದು ದುಃಖ ಉಂಟಾಗುತ್ತೆ, ಇದೇ ನಾನು ಅಂದ್ಕೊಂಡ್ರೆ ನೋಡಿ. ಅಂದ್ರೆ ಅರ್ಥ ಏನಿಲ್ಲಿ, ದೇಹವನ್ನು ಬಿಡುವ ಅವಶ್ಯಕತೆ ಇಲ್ಲ. ಏನು ತ್ಯಜ ಬಿಟ್ಟು ಬಿಡು ಅಂದ್ರೆ ದೇಹವನ್ನು ಬಿಡು ಅಂತಲ್ಲ ಅರ್ಥ. ಹೌದಾ? ಈ ದೇಹದಲ್ಲಿ ಆತ್ಮಬುದ್ಧಿಯನ್ನ ಬಿಡು. ಆತ್ಮಬುದ್ಧಿ ಇದೆಯಲ್ಲ, ಇದು ಆತ್ಮ ಅಂತ ಅನ್ಕೊಂಡ್ಬಿಟ್ಟಿದೆಯಲ್ಲ, ಅಂದ್ರೆ ನಾನು ಅನ್ಕೊಂಡ್ಬಿಟ್ಟಿದ್ದೀನಲ್ಲ, ಆ ಬುದ್ಧಿಯನ್ನ ಬಿಡಬೇಕು. ಆ ಬುದ್ಧಿಯನ್ನು ಬಿಡಬೇಕಾದ್ರೆ ಇಷ್ಟೆಲ್ಲ ಉದಾಹರಣೆಗಳನ್ನ ಹೇಳ್ತಾ ಇದ್ದಾರೆ. ಅದು ಸುಲಭವಾಗಿ ಬಿಡಕ್ಕಾಗುತ್ತೋ ಅಂದ್ರೆ ಜ್ಞಾಪಿಸ್ತಾ ಇದ್ದಾರೆ. ಯಾರ್ಯಾರು ಯಾವ ಮನುಷ್ಯರಾದವರು ಅಂದ್ರೆ ನೃಣ ಅವರು, ಯಾರ್ಯಾರು ದೇಹವೇ ಆತ್ಮವೆಂದು ತಿಳಿದುಕೊಂಡಿದ್ದಾರೋ, ನಾವೆಂದು ತಾವೇ ಎಂದು ತಿಳಿದುಕೊಂಡು ಬಿಟ್ಟಿದ್ದಾರೋ, ಅವರಿಗೆ ಜನ್ಮಾದಿಗಳಲ್ಲಿ ಇರತಕ್ಕಂಥ ದುಃಖವು ಸದಾ ಇರುತ್ತದೆ. ಗೊಣತ್ತನೇ ಇರ್ತಾರೆ ನೋಡಿ. ದುಡ್ಡಿದೆ, ಕಾಸಿದೆ, ಎಲ್ಲ ಮನೆ ಇದೆ, ಮಕ್ಕಳೆಲ್ಲ ಎಲ್ಲರೂ ಎಲ್ಲರೂ, ಆದರೆ ಇವರು ಗೋಳಾಡ್ತಾ ಇರ್ತಾರೆ. ಯಾಕೆ? ತಮ್ಮನ್ನು ತಾವು ದೇಹದಿಂದಲೇ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಹೋಗುವ ನೋಡಿ, ಇದು ಹೋಗತಕ್ಕಂಥದ್ದು ಪದಾರ್ಥ ಇದು, ಹೌದಲ್ವಾ? ಅದು ಇದೇ ನಾನು ಅಂತ ನಾನು ಅನ್ಕೊಂಡ ಮೇಲೆ ಇದು ಹೋಗುತ್ತೆ ಅನ್ನೋದು ಜ್ಞಾನ ಗ್ಯಾರಂಟಿ ಗೊತ್ತಾಗಬೇಕಲ್ಲ. ಹೋಗೇ ಹೋಗುವುದು ಖಚಿತವಾದ ಮೇಲೆ ಅದಕ್ಕೆ ಅಳುವುದೇಕೆ? ಗ್ಯಾರಂಟಿ ಇದ್ರೆ ಹೋಗಲ್ಲ ಅಂತ ಏನೋ ಅದೇನಾರು ಮಾಡಿ ಮೇಕಪ್ ಮಾಡಿ ಅದು ಗ್ಯಾರಂಟಿ ಇಲ್ವಲ್ಲ. ಅಂದ್ರೆ ಎಷ್ಟು ಚಂದದಲ್ಲಿರುತ್ತೆ ಅಂದ್ರೆ, ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ತಾಯಂದ್ರಿಗೆಲ್ಲ ಗೊತ್ತಿರುತ್ತೆ, ಮುಷ್ಟಿಯನ್ನು ಬಿಗಿ ಹಿಡಿದು ಬರುತ್ತದೆ. ಏನ್ ಬರುತ್ತೆ? ಮುಷ್ಟಿಯನ್ನ ಬಿಗಿ ಹಿಡಿದು ಬರುತ್ತೆ. ಮತ್ತೆ ಈ ಜಗತ್ತಿನಲ್ಲಿ ಬಿಗಿ ಹಿಡಿದು ಬಂದಿದೆ ಅಂತ ಅರ್ಥ ಏನು ಅಂದ್ರೆ, ಅದು ಒಂದಷ್ಟು ವಾಸನೆಗಳನ್ನ ತಂದಿದೆ. ಅದರಿಂದ ಪ್ರಾರಬ್ಧ ಕರ್ಮದಿಂದಲೋ ಅನುಭವಿಸಬೇಕಾದದ್ದೆಲ್ಲವನ್ನೂ ಕೂಡ ವಾಸನೆಗಳು ನಶಿಸುವವರೆಗೂ ಈ ದೇಹ ಇಲ್ಲಿದ್ದೇ ಇರುತ್ತೆ. ಆದರೆ ಜ್ಞಾನದಿಂದ ನಾವು ಅದನ್ನು ಬೇಗ ಮಾಡಿದಾಗ ಆ ಬೀಜಗಳೆಲ್ಲವೂ ಹುರಿದಂತೆ ಆದಾಗ, ವಾಸನಾ ಬೀಜಗಳಿಲ್ಲದೇ ಇದ್ದರೆ ಈ ಶರೀರದಲ್ಲಿ ಇರುವಾಗಲೇ ಈ ದೇಹ ನಾನಲ್ಲ, ಪರಮ ಚೈತನ್ಯವೇ ನಾನು, ಅಹಂ ಬ್ರಹ್ಮ ಅಸ್ಮಿನ್ ಅಂತ ನನ್ನ ಅನುಭವಕ್ಕೆ ಬಂದು ಬಿಡುವುದಾದರೆ ಮಾನವ ಜನ್ಮ ಕೃತಕೃತ್ಯ ಸಾರ್ಥಕ. ಇಲ್ಲದೆ ಎಷ್ಟೇ ಸತಿ ಬಂದರೂ ಏನು ಮಾಡಿದರೂ ಇದು ನಮಗೆ ಹೋಗುವುದಿಲ್ಲ. ಏಕೆಂದರೆ ಇದು ಒಂದು ದೊಡ್ಡದಾಗಿರತಕ್ಕಂಥ ವ್ಯವಸ್ಥೆ. ಈ ಮನುಷ್ಯ ಲೋಕ ಇದೆಯಲ್ಲ, ಬಹುದೊಡ್ಡದಾದಂಥ ವ್ಯವಸ್ಥೆ. ಈ ಅನ್ನಮಯ ಕೋಶವನ್ನು ಒಂದು ಕಥೆಯಿಂದ ಎಂಡ್ ಮಾಡೋಣ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಒಂದು ದೊಡ್ಡ ರಾಜ್ಯ ಇತ್ತಂತೆ. ಆ ರಾಜ್ಯದಲ್ಲಿ ರಾಜ ಇರಲಿಲ್ಲ. ಆದರೆ ಒಬ್ಬ ರಾಜ ಉತ್ತರಾಧಿಕಾರಿಯನ್ನು ನೇಮಿಸಬೇಕಾಗಿತ್ತು. ಆಗ ಇಡೀ ರಾಜ್ಯದಲ್ಲಿ ಒಂದು ಡಂಗೂರ ಸಾರದಂತೆ, ಯಾರು ಬೇಕಾದರೂ ಬನ್ನಿ ಇಂಥ ದಿಸ ಇದೆ. ಈ ರಾಜ್ಯದ ಅಂದರೆ ಈ ರಾಜಧಾನಿಯ ಆಚೆ ಕಡೆ 8-10 ಕಿಲೋಮೀಟರ್ ದೂರದಲ್ಲಿ ಒಂದು ಮೈದಾನ ಇದೆ, ಯಾರು ಬೇಕಾದರೂ ಅಲ್ಲಿಗೆ ಬರಬಹುದು, ಯಾರು ಯೋಗ್ಯರೋ ಅವರನ್ನು ಆರಿಸಿ ಈ ರಾಜಪದವಿ ಅವನಿಗೆ ಕೊಡಲಾಗುತ್ತದೆ ಅಂತ ಹೇಳಿದ್ರಂತೆ. ಸರಿ, ಏನು ಅಂತ ನಿಗದಿಪಡಿಸಿದ ದಿನ ಎಲ್ಲ ಜನರು ಕೂಡ ಬಂದರು, ಸುಮಾರು ಜನ ಬಂದರು. ನಾವೇ ನೆಕ್ಸ್ಟ್ ರಾಜ ಆಗ್ಬಿಡ್ಬೋದು ಅಂತ ಬಂದರು. ಹೌದಾ? ಬಂದರು, ನೋಡಿದ್ರು, ದೂರದಲ್ಲಿ ನೋಡಿದ್ರು ಒಂದು ದೊಡ್ಡ ಬಾಗಿಲು. ಹೌದಾ? ಬಾಗಿಲನ್ನು ತೆಗೆದ್ರು.
ಒಳಗಡೆ ಹೋದ್ರು ಜನ ಎಲ್ಲ, ಯಾರು ರಾಜನಾಗಬೇಕು ಅಂತ ಹೋಗಿದ್ದಾರೋ ಅವರು ಹೋದ್ರು. ನೋಡ್ತಾರೆ ಒಳಗಡೆ ದೊಡ್ಡದಾದ ಬಯಲು, ಆ ಬಯಲಿನಲ್ಲಿ ತುಂಬ ಬೇಕಾದ ತಿಂಡಿ ಪದಾರ್ಥಗಳನ್ನೆಲ್ಲ ಜೋಡಿಸಿಬಿಟ್ಟಿದ್ದಾರೆ. ಸ್ಟಾಲ್ಗಳು ಏನು ಪಿಜ್ಜಾ ಅಂತೆ, ಅದು ಇದ್ದು ಹಳೆ ಕಾಲದ್ದು ಮೈಸೂರು ಪಾಕು, ಅದು ಇದು ಹಾಲ್ಬಾಯಿ ಏನೇನು ಇದೆಯಲ್ಲ, ಹಳೆಯದೆಲ್ಲ ಎಲ್ಲ ಥರ ತಿಂಡಿಗಳನ್ನು ಈ ಥರ ಬಾಯಲ್ಲಿ ನೀರೂರಿಸುವಂತೆ ಇರತಕ್ಕಂಥ ಎಲ್ಲ ಖಾದ್ಯ ಪದಾರ್ಥಗಳು ದೊಡ್ಡ ದೊಡ್ಡ ಸ್ಟಾಲ್ಗಳು ಇಟ್ಬಿಟ್ಟಿದ್ದಾರೆ. ವಿವಿಧ ಬಗೆಯಾದ ಐಸ್ ಕ್ರೀಮ್ಗಳು ಅದು ಇದು ಎಲ್ಲ. ಮನುಷ್ಯರು ಒಂದಷ್ಟು ಜನಕ್ಕೆ ಹೋದ್ರಲ್ಲಿ ಒಂದಷ್ಟು ಜನಕ್ಕೆ ಆಹಾ ಇದನ್ನು ತಿನ್ನದೇ ಇದ್ರೆ ಏನು ಸುಖ, ಎಲ್ಲ ಥರ ಇಟ್ಟಿದ್ದಾರೆ. ನಾರ್ತ್ ಇಂಡಿಯನ್ ಡಿಶ್ಶು, ಸೌತ್ ಇಂಡಿಯನ್ ಡಿಶ್ಶು, ಏನು ಎಲ್ಲ ಥರದ್ದು ಸ್ಟಾಲ್ಗಳು, ದೊಡ್ಡ ದೊಡ್ಡ ಸ್ಟಾಲ್ಗಳು, ದೊಡ್ಡ ಮೈದಾನ. ಸುಮ್ಮನೆಕ್ಕಾಗುತ್ತಾ ಇಲ್ಲ, ಎಲ್ಲ ತಗೋತಾ ಇದ್ರು. ಸ್ವಲ್ಪ ಹೊತ್ತಾಯಿತು, ಆ ಕಡೆ ಕೊನೆಯಲ್ಲಿ ಇನ್ನೊಂದು ಬಾಗಿಲು, ಆ ಬಾಗಿಲನ್ನು ತೆರೆದರು. ಒಂದು ಸ್ವಲ್ಪ ದಿನ ಆ ಕಡೆ ನೋಡಿದ್ರು, ತಿನ್ನುವುದರಲ್ಲೇ ಮಗ್ನರಾಗಿದ್ದವರು ಅಲ್ಲೇ ಇದ್ದುಬಿಟ್ರು. ಕೆಲವರು ಒಳಗಡೆ ಹೋದರು, ಅಲ್ಲಿ ನೋಡ್ತಾರೆ ಅಲ್ಲಿ ಒಂದು ದೊಡ್ಡದಾದ ಮೈದಾನ. ಮತ್ತೆ ಅಲ್ಲಿ ನೋಡಿದ್ರೆ ವಿಧ ವಿಧವಾದಂಥ ಬಟ್ಟೆಗಳು, ದೊಡ್ಡ ದೊಡ್ಡದಾದಂಥ ವಸ್ತುಗಳು, ದೊಡ್ಡ ದೊಡ್ಡದಾದಂಥ ಹಾಸಿಗೆಗಳು, ಮಂಚಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕಾರಗಳು, ಎಲ್ಲ ಬಟ್ಟೆಗಳು, ಬಣ್ಣ ಬಣ್ಣದ ಬಟ್ಟೆಗಳು, ಅದು ಇದು ಎಲ್ಲ ಅತ್ಯಂತವಾಗಿ ಕಲಾಕೃತಿಯಲ್ಲಿರ್ತಕ್ಕಂಥ ಸೀರೆಗಳು, ಏನು ಕಂಚಿ ಬನಾರಸ್ಸು ಎಲ್ಲ ಸಾಲ ಹೇಳಿದ್ರು. ಅನೌನ್ಸ್ ಮಾಡ್ತಾ ಇದ್ರು ಅಲ್ಲೂ ಇಟ್ಕೊಂಡು, ಯಾರು ಏನನ್ನು ಬೇಕಾದರೂ ಎಷ್ಟು ಬೇಕಾದರೂ ತೆಗೆದುಕೊಳ್ಳಬಹುದು, ಎಲ್ಲವೂ ಮುಫತ್. ಯು ಆರ್ ಫ್ರೀ ಟು ಟೇಕ್ ಎನಿಥಿಂಗ್ ಅಂಡ್ ವೇರ್ ಎನಿಥಿಂಗ್, ಎಂಜಾಯ್ ದಿಸ್, ನೋ ಪ್ರಾಬ್ಲಮ್. ಓ ಊಟ ಮಾಡಿಕೊಂಡಿರೋರು ಒಂದಷ್ಟು ಜನ ಬಂದಿದ್ರು, ಮತ್ತೆ ಇನ್ನು ಕೆಲವರು ಅಲ್ಲೇನು ಇದೆ ನೋಡೋಣ ಅಂತ ಹೋದವರು ಅಲ್ಲಿಗೆ ಹೋಗಿದ್ರು. ಸೊ ಈ ಮೊದಲಲ್ಲಿ ಉಳ್ಕೊಂಡಿದ್ರಲ್ಲ ಜನ, ಅವ್ರು ಬಿಟ್ಟು ಮಿಕ್ಕನಾದವ್ರು ಅಲ್ಲೇನು ಮಾಡಿದ್ರು, ವಸ್ತ್ರ ವೈಢೂರ್ಯ ಅದನ್ನೆಲ್ಲ ನೋಡ್ತಾ ನಿಂತ್ಕೊಂಡ್ರು. ಹೌದಾ, ಇನ್ನೊಂದು ಬಾಗಿಲು ತೆಗೆಯಿತು, ಆ ಬಾಗಿಲು ಒಳಗಡೆ ಹೋದರು. ನೋಡಿದ್ರು ಒಳಗಡೆ ಮುತ್ತು ರತ್ನ ಹವಳ ವೈಢೂರ್ಯಗಳು, ಹೌದಾ, ಅಲಂಕಾರ ಪದಾರ್ಥಗಳು, ವಾ ಟಿ ವಿಗಳು, ಅದು ಇದು ವಸ್ತು ಎಲ್ಲ ಇತ್ತು. ಒಂದಷ್ಟು ಜನ ಅದಕ್ಕೆ ಮರಳಾಗಿಬಿಟ್ರು. ಇನ್ನೊಂದು ಬಾಗಿಲು ತೆಗೀತು, ಅಲ್ಲೊಳಗಡೆ ಹೋದರು, ಎಲ್ಲ ವಾಹನಗಳು ಯಾರು ಏನು ಬೇಕಾದ್ರೆ ತಗೋಬೋದು, ಹೆಲಿಕಾಪ್ಟರ್, ಏರೋಪ್ಲೇನ್ ಎಲ್ಲ ನಿಮ್ದೆ ಫ್ರೀ, ಏನು ಬೇಕಾದ್ರೆ ತಗೊಳ್ಳಿ. ಎಲ್ಲಾನುವೆ ಅಲ್ಲಷ್ಟು ಇಲ್ಲಷ್ಟು ಜನ ಇಲ್ಲೊಂದವ್ರಿಗೆ ಅಲ್ಲೊಂದವ್ರಿಗೆ ಅಲ್ಲೊಂದವ್ರಿಗೆ ನಿಂತೋಗ್ಬಿಟ್ರು. ಯಾರೋ ಒಬ್ಬನೇ ಒಬ್ಬ ಇದ್ದ, ಆ ಕೊನೆ ಬಾಗಿಲು ತೆಗೆದ್ರು, ಒಳಗಡೆ ನೋಡ್ತಾನೆ ಒಬ್ಬ ದೊಡ್ಡನಾದ ರಾಜಕೂತಿಯಾನೆ ಸಿಂಹಾಸನದಲ್ಲಿ. ಅವನು ಎದ್ದು ಬಂದ, ಇಳಿದು ಬಂದ ರಾಜ, ಇವನನ್ನು ಅಪ್ಪಿದ, ನೀನೇ ಇನ್ನು ಈ ರಾಜ್ಯಕ್ಕೆ ನಿಜವಾಗಿರತಕ್ಕಂಥ ರಾಜ ಅಂತ ಹೇಳ. ಆಮೇಲೆ ಇವನೆಲ್ಲ ಇದ್ರಲ್ಲ, ಇವನ್ನೆಲ್ಲರೂ ಕೂಡ ಫ್ರೀ ಎಷ್ಟು ಬೇಕಾದ್ರೂ ತೊಗೊಂಡೋಗ್ಬೋದು ಅಂತ ಹೇಳಿದ್ರು. ಎಲ್ಲ ಏನು ಕಟ್ಕೋತಾ ಇದ್ರು, ಎಷ್ಟೆಷ್ಟು ಬೇಕೋ ಅದೆಲ್ಲ ಮೂಟೆ ಕಟ್ಕೊಳ್ಳೋದು, ಕಾರ್ ತೊಗೊಂಡ್ಬಿಟ್ಟು ಅದ್ರಲ್ಲಿ ತುಂಬಿಕೊಳ್ಳೋದು ಎಲ್ಲ ಅಲ್ಲೇ ಫ್ರೀ ತಾನೆ. ಎಲ್ಲರಿಗೂ ತುಂಬಿಕೊಂಡ್ರು, ತೆಲ್ಕೊಂಡು ಆಚೆ ಹೋಗ್ಬೇಕು, ಆಮೇಲೆ ಅಲ್ಲಿ ಮುದ್ದಕ್ಕೆ ಹೋದ 6 ಕಿಲೋಮೀಟರ್ ಇದ್ರು. ಎಲ್ಲರೂ ತೊಗೊಂಡ್ಬಂದ್ರೆ ಆಚೆ ಕಡೆ ಒಂದಷ್ಟು 6 ಕಿಲೋಮೀಟರ್ ಮುಂಚೆನೆ 2 ಕಿಲೋಮೀಟರ್ಗೆ ಒಂದೊಂದು ಬ್ಯಾರಿಯರ್ ಸೈನಿಕರೆಲ್ಲ ನಿಲ್ಲಿಸಿದ್ರು. ಇಟ್ಬಿಟ್ಟು ಹೋಗ್ತಾ ಇದೆ, ಏನು ಗಂಟುಗೆ ಮುಟ್ಟ ಕಟ್ಟಿದ್ರು, ಅದೊಂದೇ ಅಲ್ಲ, ಏನೇನು ಹಾಕೊಂಬಂದಿದ್ರು, ಉಂಗುರ ವಾಚು ಥರ ಎಲ್ಲ ಹಾಕೊಂಬಂದಿದ್ರು, ಅದನ್ನು ಕೂಡ ಎಲ್ಲ ಈ ಡಬ್ಬದಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರ್ಬೇಕು. ಏನೋ ಮರ್ಯಾದೆಗೋಸ್ಕರ ಬಿಟ್ಟಿದ್ದೀನಿ, ನೀವು ಹಾಕೊಂಬಂದಿದ್ದಲ್ಲ ಬಟ್ಟೆ ಅದು, ಆದರೆ ಅದು ಇಲ್ವಂತೆ. ಮನುಷ್ಯ ಜನ್ಮಕ್ಕೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಎರಡು ಬೆತ್ತಲೆಗಳ ನಡುವೆ ಕತ್ತಲೆ, ಬರೀ ಕತ್ತಲೆ ಅಂದರೆ ಅಜ್ಞಾನ. ಇದು ಅರ್ಥ ಏನು, ಈ ಕಥೆ ಅರ್ಥ ಏನಪ್ಪ ಅಂದರೆ, ನಮಗೆ ಇಲ್ಲಿ ಏನನ್ನ ಮಾಡೋದು ಕರ್ಮ ನೀವ ಅಧಿಕಾರ ಅಷ್ಟೇ, ಇಲ್ಲಿ ಏನು ಬೇಕಾದರೂ ಮಾಡಿಬಿಡಿ, ಎಲ್ಲದಕ್ಕೂ ಫ್ರೀಡಮ್ ಇದೆ. ಆದರೆ ಯಾವುದನ್ನು ನೀವು ಹೊತ್ತುಕೊಂಡು ಹೋಗಲಾರಿರಿ. ಬರೀ ಕೈಯಲ್ಲಿ ಬಂದವನು ರಿಕ್ತ ಹಸ್ತನಾಗಿ ಬಂದು ರಿಕ್ತ ಹಸ್ತನಾಗಿಯೇ ಹೋಗುತ್ತಾನೆ, ಅದಲ್ವಾ? ಹಾಗಾದರೆ ನಾವು ಇಲ್ಲಿ ಮಾಡಬೇಕಾದ್ರೆ ಯಾವುದಕ್ಕೆ ದುಃಖಿಸಬೇಕು? ಇದೆಲ್ಲ ಖಚಿತವಾದದ್ದು. ಏನೇನು ಇದೆಯೋ ಎಲ್ಲವನ್ನು ಉಪಯೋಗಿಸಬಹುದು, ಎಲ್ಲವೂ ನಮ್ಮ ಹತ್ತಿರ ಇರುತ್ತದೆ, ಆದರೆ ಯಾವುದೂ ನಮ್ಮದಲ್ಲ. ಈ ಭಾವ ನಮಗೆ ಬಾರದ ಹೊರತು ಈ ಶರೀರ ಭಾವ ಕೂಡ ಹೋಗೋದಿಲ್ವಲ್ಲ ನೋಡಿ. ಹಾಗಾದರೆ ನಮಗೆ ಆ ಮುಕ್ತಿ ಪಥ ಅಥವಾ ನಮಗಿರ್ತಕ್ಕಂಥ ಆ ನಿಜವಾಗಲೂ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅಂತ ಏನು ಕರೀತಾರೆ, ಸಾಕ್ಷಾತ್ಕಾರ ಅಂತ ಏನು ಕರೀತಾರೆ, ಆ ಪೀಠದ ಹತ್ತಿರಕ್ಕೆ ಹೋಗಬೇಕಾದರೆ ನಮಗೆ ಇಲ್ಲಿರುವ ಮೋಹ ವ್ಯಾಮೋಹಗಳು ಇರಬಾರದು, ತೊಲಗಿರಬೇಕು. ಅಂದರೆ ಅರ್ಥ ಏನು, ಯಥಾರ್ಥವಾಗಿ ತಿಳಿದುಕೊಂಡಿರಬೇಕು, ಹೌದಲ್ವ? ಈಗ ನೋಡಿ, ಹಲ್ಲು ಪುಟ್ಟ ಮಕ್ಕಳಿಗೆ ಹಲ್ಲಿರಲ್ಲ, ಹೌದಾ? ಆಮೇಲೆ ಏನು ಬರುತ್ತೆ, ಹಾಲು
ಹಾಲು ಬಂದು ಆಮೇಲೆ ಅದು ಉದುರ ಹೋಗುತ್ತೆ. ಆಮೇಲೆ ಬಂದಿದ್ದು ಪರ್ಮನೆಂಟ್. ಪರ್ಮನೆಂಟ ಯಾವ ಯಾವುದು ಹುಟ್ಟುತ್ತದೋ ಅದು ಉದುರುತ್ತದೆ, ಅಥವಾ ಈ ಜಗತ್ತಲ್ಲೇ ಜಾಸ್ತಿ ದಿವಸ ಇದ್ರೆ ಉದುರಿಸುತ್ತಾರೆ. ಅದಲ್ವಾ ಜಗತ್ತಿನ ನಿಯಮ? ಅದು ಕೊರಗದೇನಿದೆ ಅದರೊಳಗಡೆ ಏನಿಲ್ವಲ್ಲ. ಆದರೆ ನಾವು ಎಷ್ಟೊಂದು ಅಂಟಿಕೊಂಡು ಬಿಟ್ಟಿರ್ತೇವೆ ಅಂದರೆ ಈ ದೇಹಭಾವಕ್ಕೆ ಎಲ್ಲದಕ್ಕಿಂತ ಹೆಚ್ಚು ಇದು ಮಾಡಬೇಕು. ಚಾಂದೋಗ್ಯದಲ್ಲಿ ಇದು ಬಹಳ ನಿರೂಪಣೆ ಬರುತ್ತೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇದರ ಬಗ್ಗೆ ನಿರೂಪಣೆ ಇದೆ. ಅಂದರೆ ಶರೀರ ಭಾವ ಉಳ್ಳವನಿಗೆ ಪ್ರಿಯಾಪ್ರಿಯಗಳು ಉಂಟಾಗುತ್ತದೆ ಅಂತ ನೇರವಾಗಿ ಹೇಳುತ್ತೆ ಚಾಂದೋಗ್ಯ ಉಪನಿಷತ್ತು. ಏನು ಈ ದೇಹವೇ ನಾವು, ಈ ದೇಹವೇ ಆತ್ಮ ಅಂತ ತಿಳ್ಕೊಂಡಿರೋನ್ಗೆ ಇದು ಪ್ರಿಯ, ಇದು ಅಪ್ರಿಯ, ಇದು ನನಗೆ ಬೇಕು, ಇದು ನನಗೆ ಬೇಡ, ಅದಿಲ್ವಲ್ಲ ಅಂತ ಕೊರಗೋದು. ಇರೋದು ಕಮ್ಮಿ ಅಂತ ಕೊರಗೋದು, ಹೌದಾ? ಅಥವಾ ಇನ್ಯಾರು ಏನೋ ಆಗ್ಬಿಟ್ರೆ ಅದು ಸರಿ ಇಲ್ಲ ಅಂತ ಕೊರಗೋದು. ಬರೀ ಇದೆಲ್ಲವೂ ಕೂಡ ಸಾಪೇಕ್ಷವಾಗಿ ನೋಡತಕ್ಕಂಥ ಭಾವ. ಅದರಿಂದ ರಿಲೇಟಿವ್ ಟರ್ಮ್ ಅಲ್ಲಿ ಯಾವ ಮನುಷ್ಯನು ಎಂದೂ ಸುಖವಾಗಿರುವುದಿಲ್ಲ. ಎವ್ರಿಥಿಂಗ್ ಶೈನ್ಸ್ ಬೈ ಕಾಂಟ್ರಾಸ್ಟ್. ಸುಂದರಿಯೊಬ್ಬಳನ್ನು ನೋಡಿದಂತಹ ಯುವತಿ ತನ್ನಗೆ ಇರಬಹುದಾದ ಸೌಂದರ್ಯವನ್ನು ಮರೆತು ಅವಳು ಸುಂದರವಾಗಿದ್ದಾಳೆ ಎಂದು ಕರಿವಿದಂತೆ. ಹೌದಲ್ವಾ? ಯಾರಿಗೋ ಏನೋ, ಯಾರಿಗೋ ಏನು ಇರೋದಿಲ್ಲ, ಇದ್ದಂತೆ ಆಭಾಸ. ಎಲ್ಲವೂ ಸ್ವಲ್ಪ ಕಾಲ ತಾನೇ ಇರೋದು. ಯಾಕೆ ನಮಗೆ ಅದು ನಿಶ್ಚಿತ ಜ್ಞಾನ ಬರೋದಿಲ್ಲ? ಏಕೆಂದರೆ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟೊಂದು ಬಲವಾಗಿ ನಮಗೆ ಕಾಡುತ್ತದೆ. ಇಲ್ಲಿರುವ ದುಡ್ಡೇ, ಇಲ್ಲಿರುವ ದೊಡ್ಡಪ್ಪನೇ ನಮಗೆ ಇದೇ ನಿಶ್ಚಿತ, ಇದೇ ಶಾಶ್ವತ ಅಂತ ನಾವು ಚರ್ಮಧಾರಿಯಾಗಿರತಕ್ಕಂಥ ಈ ಜೀವಭಾವದ ಈ ಶರೀರಗಳನ್ನೇ ನಾನು ನನ್ನದು ಅಂತ ಭ್ರಮಿಸುತ್ತೇವೆ. ಆ ಭ್ರಮೆಯಿಂದ ಉದಿತವಾಗಿರುವ ಈ ಕಾರಣದಿಂದಲೇ, ಈ ಜ್ಞಾನದಿಂದಲೇ ಇವನಿಗೆ ಜನ್ಮಾದಿ ದುಃಖ ಉಂಟಾಗುತ್ತದೆ. ಜನ್ಮ ಆದ್ಮೇಲೆ ಏನು ಹುಡುಗ ಎಷ್ಟು ಬೇಜಾರಾಗುತ್ತದೆ ಅಲ್ವಾ? ಸುಮ್ಮನೆ ನಮ್ಮ ಪಾಡಿ ನಾವು ಬಿಡೋದಿಲ್ಲ. ಅಮ್ಮ ಆದವಳು ಅಲ್ಲಿ ಬಿಸಿನೀರು ಹುಯ್ಯೋದು ಸ್ನಾನ ಮಾಡಿ, ನಿಜವಾಗ್ಲು ಬೇಜಾರೆ. ಮಗುವಾಗಿದ್ದಾಗ ಅಳತ್ತೆ ಅತ್ತಿದಿರೋ ಇಲ್ವಾ? ಅವಳೇನೋ ಒಳ್ಳೇದು, ಭಾಳ ಚೆನ್ನಾಗಾಗಲಿ ಇವಳು ಮಾಡಿರ್ಬೋದು, ಪೌಡ್ರ ಸಾಂಬ್ರಾಣಿ ಎಲ್ಲ ಹಾಕಿ, ಹೊಸ ಬಟ್ಟೆ ಎಲ್ಲ ಹಾಕಿ. ಆದ್ರೆ ಮಗುಗ ಹಿಂಸೆನೆ, ಅಲ್ಲಿಂದಲೇ ಹಿಂಸೆ, ಶರೀರದ ಹಿಂಸೆ. ಸುಲಭ ಏನಲ್ಲ, ನೀವೆಲ್ಲ ಬಂದಿರೋದು ನಾವೆಲ್ಲ ಅಲ್ವಾ? ಆಮೇಲೆ ಅದಕ್ಕೇನೋ ಅದು ಮಾಡೋದು, ಇದು ಮಾಡೋದು, ಹೊಟ್ಟೆ ಇದಾಯ್ತದೆ, ಹರಳೆಣ್ಣೆ ಕುಡಿಸೋದು, ಮಾಡಬಾರದು ಮಾಡಿದ್ರು ಸರ್. ಅದೆಲ್ಲ ಆದ್ಮೇಲೆ ಅದಕ್ಕೆ ನಾಮಕರಣ ಮಾಡ್ತು, ಚಿನ್ನದ ಸದಾ ಒಂದು ಹಾಕ್ಬಿಟ್ರೆ ಆಯ್ತಾ? ಇಲ್ಲ, ಮೊದಲು ಮೊದಲು ಎಲ್ಲ ನಿಮ್ಮ ಹೆಸರು ಕೊಟ್ಟು ಬೇರೆಯವರೆಲ್ಲ ಚಿರೋಟಿ ಅದು ಇದು ತಿಂತಿರ್ತಾರೆ, ಇದಕ್ಕೆ ಮಾತ್ರ ಫೀಡಿಂಗ್ ಬಟ್ಟಲಲ್ಲಿ ಹಾಲು ಕೊಡ್ತಾರೆ. ಅಲ್ಲಿಂದಲೇ ನಿಮ್ಗೆ ಸುಮ್ಮಸೇಸರು, ನೋಡೋದು ಕರ್ಬೋದು, ನೋಡೋದು ಅಲ್ಲಿಂದ ಅಭ್ಯಾಸ ಆಗ್ಬಿಡುತ್ತೆ. ಎಲ್ಲ ಏನೋ ಮಾಡಲಿ, ಏನು ಮಾಡಾಗಿಲ್ಲ. ಹೌದಲ್ವಾ? ಯಾರು ಆ ತೊಟ್ಲು ಬಂದು 10 ರೂಪಾಯಿ ಕೊಟ್ಟರು, 2 ನಿಮಿಷ ಅವರಮ್ಮ ಬಲವಂತ ಬಿಡಿಸಿ ತೊಗೊಂಡು ಡಬ್ಬಿಗ ಆಗ್ಲೇ ಕದಿಯಷ್ಟು ಬೇರೆಯವರು. ಅದು ಪದ್ಧತಿ ಬಲವಂತವಾಗಿ ಇವನಿಗೆ ಅದನ್ನೇ ಕಲಿಸಿಬಿಡುತ್ತದೆ, ಬೇರೆ ಎಲ್ಲ ಏನು ಇರೋದಿಲ್ಲ. ಹೌದಾ? ಆಮೇಲೆ ಶಾಲೆಗೆ ಹೋಗು, ಬಹಳ ಕೆಟ್ಟದಾದಂತ ಪದ್ಧತಿ ಅಲ್ವಾ? ಯಾವ ಮಗುವು ಶಾಲೆಗೆ ಹೋಗೋದೇ ಇಲ್ಲ, ಆಟೋದಲ್ಲಿ ಹೋಗೋದ್ರೆ ಅಳ್ತಾ ಇರುತ್ತೆ. ಶಾಲಾ ಆಟೋ ಅದಕ್ಕೆ ಬಹಳ ಮುಖ್ಯವಾಗಿ ಇಷ್ಟವಾಗಿ ಶಾಲೆಗೂ ಇಷ್ಟವಾದ್ರೆ ಒಂದು ವಾರನೋ 2 ವಾರನೋ ಆದ್ಮೇಲೆ ತಾತ ಹತ್ತ ತಾತ ಮಾಡತ್ತೆ ಅಮ್ಮಂಗೆ ಆಟೋ ಹತ್ತ, ಇದ್ರ ಇಲ್ವೇ ಇಲ್ಲ. ಅಲ್ಲಿ ಅವಾಗ ಮಾಡಿದ ತಾತ ಇದೆಯಲ್ಲ, ಅದು ಮಗಂದು ಅಭ್ಯಾಸ ಆಗ್ಬೇಕು ಮಕ್ಕಳಿಗೆ. ಈ ಜಗತ್ತಿನ ಎಲ್ಲ ವಸ್ತು ವ್ಯಕ್ತಿಗಳಿಗೂ ಆಗಲೇ ತಾಟ ಮಾಡೋದು ಕಲ್ತ್ಕೋಬೇಕು. ಅದಲ್ವೋ? ಇಲ್ಲದೇ ಇದ್ರೆ ಬಾಟ ಇಲ್ಲೇನೆ ಮಾಡ್ಕೋತಾ ಇರ್ತೀವಿ. ಆಮೇಲೆ ಬೆಳೆಯುವ ರೀತಿ ನೋಡಿ, ಎಷ್ಟೊಂದು ಕಷ್ಟ. ಎಷ್ಟು ದುಡಿದರೂ ಸಾಲದು, ಎಷ್ಟು ದುಡ್ಡು ತಂದರೂ ಸಾಲದು, ಯಾರನ್ನು ತೃಪ್ತಿ ಬಿಡೋದು? ಮಕ್ಕಳನ್ನು ಸಾಕುವುದೇ ಕಷ್ಟ, ಗಂಡನಿಗೆ ಉತ್ತೇಜಿಸುವುದೇ ಕಷ್ಟ, ಅಪ್ಪ ಅಮ್ಮನಿಗೆ ಹೇಳುವುದೇ, ಅದು ಯಾಕೆ ಕಷ್ಟ? ನಾನು ನಾನು ನಂದು 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 ಅಲ್ವಾ? ಮುಚ್ಚಿಟ್ಟು ಮುಚ್ಚಿಟ್ಟು ಬಚ್ಚಿಟ್ಟು ಬಚ್ಚಿಟ್ಟು ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೊಟ್ಟದ್ದು ತನಗೆ ಹೇಗೆ ಕೊಟ್ಟದ್ದು ಪರರಿಗೆ ಅಲ್ವಾ? ತನಗೆ ಅಂತ ಅಂದ ಅರ್ಥ ಏನು ಅಂದ್ರೆ, ಎಲ್ಲದರಲ್ಲಿಯೂ ಇರುವ ನಾನೇ ಎಂಬ ಆತ್ಮಬುದ್ಧಿ ಇದ್ದರೆ ಕೊಟ್ಟಿದ್ದು ತನಗೆ. ದೇಹಭಾವವಿದ್ದರೆ ಕೊಡೋದು ಗಿಡೋದು ಇಲ್ವೇ ಇಲ್ವಲ್ಲ ನನಗೆ ಅಲ್ಲ. ನಿಮ್ಮ ಮನೆಗೆ ಬಂದಾಗ ಏನು ಕೊಟ್ಟಿರಿ, ನಮ್ಮ ಮನೆಗೆ ಬಂದಾಗ ಏನು ತಂದಿರಿ, ಎರಡು ಏನಿದೆ? ಇವನು ಕೂಡ ಪ್ರಶ್ನೆನೇ ಇಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ದಲ್ಲ, ಏನು ಕೊಡಲೇ ಇಲ್ವಲ್ರೆ. ಸರಿ, ನೀವು ಬಂದ್ರಿ, ನಮ್ಮ ಮನೆಗೆ ಬಂದು ಬರೀ ಕೈಯಲ್ಲಿ ಬಂದಿದ್ದೀರಾ? ಸರಿ, ನಿಂದನೆ ಆಗತ್ತೆ, ನಿನಗೆ ಕೂಡ ಪ್ರಶ್ನೆನೇ ಇಲ್ವಾ? ಹೌದಾ? ಇಲ್ಲವೇ ಇಲ್ಲ, ಗಂಟು ಹಾಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಸೊ ಬುದ್ಧಿಯಲ್ಲಿರುವ ಈ ಗ್ರಂಥಿಯ ಗಂಟನ್ನು ಬಿಡಿಸಬೇಕಾದರೆ ಮೊದಲು ತೀರ್ಮಾನ ಆಗಬೇಕು, ಈ ಅನ್ನಮಯ ಕೋಶವು ಆತ್ಮವಾಗಲಾಗದು. ಯಾವಾತನು ಅಂದರೆ ಯಾವ ಜನರು ಈ ದೇಹದಲ್ಲಿಯೇ ಆತ್ಮ ಎಂಬತಕ್ಕಂಥ ಅಭಿಮಾನವನ್ನು, ತದಾತ್ಮವನ್ನು ತಳೆದಿರುತ್ತಾರೋ ಅವರಿಗೆ ಜನ್ಮಾದಿಯಿಂದ ಉಂಟಾಗಿರುವ ದುಃಖವೋ ಎಣ್ಣೆಲೆ ಇಲ್ಲ. ಜನ್ಮಾದಿ ದುಃಖ ಪ್ರಭವಸ್ಯ ಬೀಜಂ. ಪ್ರಭವಸ್ಯ ಬೀಜಂ ನೋಡಿ,
ಜನ್ಮ ಅನ್ನೋದು ಅಂದ್ರೆ ಇನ್ನೊಂದು ಜನ್ಮ ಉಂಟು ಅಂತ, ಜನ್ಮ ಇಲ್ಲ ಅಂತಲ್ಲ. ಈ ಭಾವ ಇಟ್ಕೊಂಡಿರೋರಿಗೆ ಜನ್ಮ ಅದಾದ ಮೇಲೆ ಬರುವ ಎಲ್ಲ ದುಃಖವು ಅಲ್ವಾ ದೋಷ, ಆಮೇಲೆ ರೋಗ ರುಜಿನ ಮುಪ್ಪು, ಆಮೇಲೆ ಕಳೆದುಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು, ವ್ಯಕ್ತಿಗಳನ್ನು ಕಳ್ಕೊಳ್ಳೋದು, ಮಕ್ಕಳನ್ನೇ ಒಳ್ಳೆ ಬಂದಿರತಕ್ಕಂಥ ಮಕ್ಕಳನ್ನು ಕಳ್ಕೊಳ್ಳೋದು, ಅಥವಾ ನಮ್ಗೆ ಬೇಕಾದವ್ರನ್ನು ಕಳ್ಕೊಳ್ಳೋದು, ಬಂಧು ಬಾಂಧವರು ಕಳ್ಕೊಳ್ಳೋದು, ಅಥವಾ ಅವ್ರಿಗೆ ನಮ್ಮನ್ನು ಕಳ್ಕೊಂಡ್ರೆ ಬಂಧು ಬಾಂಧವರು ಕಳ್ಕೊಂಡಾಗೆ ಎಲ್ಲರೂ ಒಂದಲ್ಲ ಒಂದು ರೀತಿ, ಒಂದಲ್ಲ ಒಂದು ದಿವಸ, ಒಂದಲ್ಲ ಒಂದು ಘಟನೆಗಳಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತಿರುತ್ತಾರೆ. ಅದಕ್ಕೆ ದೃಷ್ಟಾಂತ ನೋಡಿ ಹೇಗಿದೆ. ನಾವು ತಾಯಿ ಗರ್ಭವನ್ನು ಕಳೆದುಕೊಂಡರೆ ನಮಗೆ ಶಿಶುತ್ವ ಬರುತ್ತದೆ, ಹೌದಲ್ವಾ? ತಾಯಿ ಗರ್ಭನೇ ಚೆನ್ನಾಗಿದೆ, ಬೆಚ್ಚಿಗೆ ಯಾಕೆ ಆಚೆ ಕಡೆ ಹೋಗಿ ಕತ್ಲೆ ವಾಸಿ ಅಂತ ಅಲ್ಲೇ ಕೂತಿದ್ವ ಇಲ್ಲ. ಗರ್ಭಗತಃ ಗರ್ಭವನ್ನು ಕಳೆದುಕೊಂಡರೆ ನಮಗೆ ಶಿಶುತ್ವ ಬರುತ್ತೆ, ಶಿಶುತ್ವವನ್ನು ಕಳೆದುಕೊಂಡರೆ ಬಾಲ್ಯ ಬರುತ್ತೆ. ನೋಡಿ, ಕಳೆದುಕೊಳ್ಳೋ ಲೆಕ್ಕ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವನೇ ಜ್ಞಾನಿ ಆಗೋದು, ಹೌದಲ್ವಾ? ನೀವೆಲ್ಲ ಯಾಕೆ ಗುರುವಾರ ಬರ್ತಿದ್ದೀರಾ ಅಂದರೆ ಒಂದಲ್ಲ ಒಂದು ಗುರುವಾರ ಇದು ಮುಗಿಯುತ್ತದೆ, ಆ ಗ್ಯಾರಂಟಿ ಇರೋದ್ರಿಂದ ಬರ, ಹೌದಲ್ವಾ? ಹೇಳಿ, ಅಜ್ಞಾನ ಕೊನೆಗೊಳ್ಳೋದು ಬೇರೆ ವಿಚಾರ, ಅದು ಕೊನೆಗೊಂಡ್ರೆ ಬೇರೆ. ಆದರೆ ಸಾಧನೆಯಲ್ಲಿ ಪ್ರಯತ್ನಪೂರ್ವಕವಾಗಿ ಪ್ರತಿ ಗುರುವಾರ ನಾವು ಬರ್ತಿದ್ದೀವಲ್ಲ, ಅದ ಅಲ್ವಾ? ಹಾಗೆ ಶಿಶುತ್ವದಿಂದ ಬಾಲ್ಯಕ್ಕೆ ಬರಬೇಕಾದ್ರೆ ಶಿಶುತ್ವವನ್ನು ಕಳೆದುಕೊಳ್ಬೇಕು. ನೋಡಿ, ಬಾಲ್ಯವನ್ನು ಕಳೆದುಕೊಂಡರೆ ಯೌವನ ಬರೋದು, ಕರೆಕ್ಟಾ? ಯೌವನವನ್ನು ಕಳೆದುಕೊಂಡರೆ ವೃದ್ಧಾಪ್ಯ ಬರೋದು, ವೃದ್ಧಾಪ್ಯವನ್ನು ಕಳೆದುಕೊಂಡರೆ ಸಾವಲ್ಲ ಇನ್ನೊಂದು ಶರೀರ ಬರುವುದು. ಸಾವನ್ನೇನು ಸಾವು ತೇಳ್ಬಾರ್ದು, ಬೇಜಾರ ಪಡುತ್ತೆ ನಿಮಗೆಲ್ಲ, ಹೌದಲ್ವಾ? ವೃದ್ಧಾಪ್ಯವು ಹೋದರೆ ಜೀರ್ಣವಾಗಿದೆ ಶರೀರ, ಬೇಡ ಇನ್ನೊಂದು ಹೊಸದಾಗಿ ಫ್ರೆಶ್ ಬಾಡಿ, ಒಂದು ಆರ್ಡರ್ ಕೊಟ್ಬಿಟ್ಟ ಹೊಸ ಬಾಡಿ ತಗೊಳ್ಳೋದು. ಹೋಗ್ಲಿ, ಹೊಸದಾಗಿ ಬಾಡಿ ತಗೊಂಡ್ರಲ್ಲ, ಅದ್ರ ಕತೆ ಏನು ಇದೇ? ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶ ಏನು ಅಲ್ಲ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ. ಆಗ ಕೊನೆಯಲ್ಲಿ ಬೇಡ, ಅದು ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವೆಲ್ಲ, ಹೌದಲ್ವಾ? ಅದು ನಮ್ಗೆ ಸಂಪ್ರಾಪ್ತೆ ಸನ್ನಿಹಿತೆ ಮರಣೆ ಬೇಕಾಗಿಲ್ಲ, ಅದು ಬರಲ್ಲ ಈಗಲೇ ನಾವು ಆಗಲೇ ದುಃಖ ನಮ್ಗೆ ಸಂಪ್ರಾಪ್ತೆ ಸನ್ನಿಹಿತೆ, ಅದು ಜ್ಞಾನವಾಗಿ ಪರಿವರ್ತಿಸ್ಬೇಕಲ್ಲ. ಆದ್ದರಿಂದ ನಮಗೆ ಈ ಪುನರಾವರ್ತನೆ ಬೇಕಿಲ್ಲ ಅಂತ ಯಾರಿಗೆ ನಿರ್ಧಾರ ಆಗಿದೆಯೋ ನಮ್ಮಲ್ಲಿ, ಆವಾಗ ಪುನರಾವರ್ತನೆ ಬೇಡದಿದ್ದರೆ ಬದುಕಿರುವಾಗಲೇ ಪರಿವರ್ತನೆ ಬೇಕು. ಈ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಈ ಅಲ್ಪತ್ವವನ್ನು ಬಿಟ್ಟು ಮಹತ್ತನ್ನು ತಿಳ್ಕೊಳ್ಳತಕ್ಕಂಥ ಪರಿವರ್ತನೆಯೇ ಇರುವುದು ಮನುಷ್ಯನಿಗೆ ಒಂದೇ ಒಂದು ಅವಕಾಶ, ಬೇರೆ ಪ್ರಾಣಿಗಳಿಗಿಲ್ಲ. ಇಲ್ಲದೇ ಇದ್ರೆ ಪುನರಾವರ್ತನೆ ಅನ್ನುವುದು ಈ ಜಗದ ನಿಯಮ, ಯಾವುದೇ ಶರೀರದಲ್ಲಿರಿ, ಅದು ಮರವೋ ಅಥವಾ ಪ್ರಾಣಿಯೋ ಪಕ್ಷಿಯೋ ಜಂತುವೋ ನರ ಹುಳುವೋ ಯಾವುದೇ ಆಗಿದ್ರೂ ಕೂಡ ಅದು ಪುನರಾವರ್ತನೆ ಅಂದರೆ ತಿರುಗಾ ಇದೆ, ಹೌದಲ್ವಾ? ತಿರುಗಾ ಬರೋದು, ಹುಟ್ಟೋದು, ಇಲ್ಲಿರೋದು, ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಲ್ಲಿಯೇ ಬಿದ್ದು ಬಿಡುವುದು, ಹೇಳುವ ಹಾಗೆ ಆಗದೆ ಇದೆಲ್ಲವೂ ಕೂಡ ಅಜ್ಞಾನ ಹೇತು, ಸಂಸಾರಕ್ಕೆ ಅಜ್ಞಾನವೇ ಹೇತು. ಇದೆಲ್ಲವೂ ಕೂಡ ಯಾರಿಗೆ ಹೇಳಿರೋದು? ಮನುಷ್ಯರಿಗೆ. ಬೇರೆ ಪ್ರಾಣಿಗಳು ಹೇಳಿದ್ರು ಗೊತ್ತಾಗಲ್ಲ. ಎಲ್ಲಾದರೂ ಯಾರಾದರೂ ಒಂದು ಯಾವುದಾದ್ರೂ ಪ್ರಾಣಿ ಬಂದು ಪ್ರವಚನ ಕೇಳೋದು ನೋಡಿದ್ದೀರಾ? ಇಲ್ಲ, ಈ ಮನುಷ್ಯ ಪ್ರಾಣಿನೇ ಕೇಳೋದು. ಕೇಳಿದ ಮೇಲೂ ಮನುಷ್ಯನಂತೆ ಇಲ್ಲದೇ ಇರುವುದು ಕೂಡ ಇವನೇ. ಬೇರೆ ಪ್ರಾಣಿಗಳು ಕೇಳಿಬಿಟ್ರೆ ಮನುಷ್ಯರ ಆದರೂ ಆಗ್ಬಿಡ್ಬೋದು, ಆದರೆ ಮನುಷ್ಯ ಪ್ರಾಣಿ ಕೇಳಿದರೂ ಮನುಷ್ಯನಾಗಿಯೇ ಇರ್ತಾನೆ ಅನ್ನೋದು ಬಹಳ ಕಷ್ಟ ಅಂತೆ. ಅದಕ್ಕೆ ಮನುಷ್ಯತ್ವ ಬರೋದೇ ದೊಡ್ಡ ವಿಚಾರ ಅಂತ ಶಂಕರ ಭಗವತ್ಪಾದರು ಹೇಳಿರೋದು, ಹೌದಲ್ವಾ? ಅದು ಬಂದರೆ ಆ ಮುಮುಕ್ಷತ್ವ, ಆ ಮನುಷ್ಯತ್ವದಲ್ಲಿ ಮುಮುಕ್ಷತ್ವ ಬಂದರೆ ನಮಗೆ ಆ ಮನುಷ್ಯತ್ವಕ್ಕೂ ಒಂದು ಬೆಲೆ, ಒಂದು ಮೌಲ್ಯ. ಹಾಗೆ ಬರಬೇಕು ಅಂತ ದಾರಿಯಲ್ಲಿ ಹೇಳತಕ್ಕಂಥ, ಮಾರ್ಗದರ್ಶನ ಮಾಡತಕ್ಕಂಥರೆ ಮಹಾಪುರುಷರು. ಅಂತಹ ಸಂಶಯ ಕೂಡ ಸಿಗೋದು, ಅಂತಹ ಆಶ್ರಯ ಸಿಗೋದು ಕೂಡ ಬಹಳ ನಮಗೆ ಯೋಗ್ಯವಾಗಿರ್ತಕ್ಕಂಥ ಈ ಮಾನವದಲ್ಲಿ ಸಿಗತ್ತೆ. ಅದನ್ನು ತಗೊಂಡು ಅದರಿಂದ ನಡೀಬೇಕು ನಾವು. ಇಲ್ಲದೇ ಇದ್ದರೆ ದೇಹವು ಮತ್ತೆ ಜನ್ಮ, ಜನ್ಮವು ದುಃಖಕರ, ಹುಟ್ಟಿದ ಮೇಲೆ ದೇಹದಲ್ಲಿ ಬಾಧೆಗಳು ಯಾವಾಗಲೂ ದುಃಖಕರ. ಆಮೇಲೆ ಓದಬೇಕು, ಬರೀಬೇಕು, ಅಪ್ಪ ಅಮ್ಮನ ಸಾಕಬೇಕು, ಅದಲ್ವಾ? ಹೆಣ್ಮಕ್ಳು ಹುಟ್ಬಿಡ್ತಿರ್ತು, ದೊಡ್ಡ ಮಗ ಆಗಿದ್ರಿ ಅನ್ನೋದಕ್ಕೆಲ್ಲ ಮದುವೆ ಮಾಡಬೇಕು. ಆ ಅಳಿಯಂದ್ರು ತಲೆಯೆಲ್ಲ ಹಾಡ್ತಾರೆ, ಅವರಿಗೆಲ್ಲ ಮಾಡ್ತಾ ಇರಬೇಕು. ಅಪ್ಪ ಅಮ್ಮ ಹೋದ್ಮೇಲೂ ಕೂಡ ಗೌರಿ ಹಬ್ಬಕ್ಕೆ ತಂಗಿದಿರಿಗೆ ಅಕ್ಕಂದಿರಿಗೆ ಹೊರತಾ ಕುಂಕುಮ ಕೊಡೋದು, ಅದು ಹೆಂಡತಿಗೆ ಅದು ಅವಳಿಗೆ ಕೊಟ್ಟರೆ ಇವ್ರಿಗೆ ಇಷ್ಟವಿಲ್ಲ. ಈ ಬರೀ ಗೋಡಲ್ವಾ, ಯೋಚನೆ ಮಾಡಿ. ಅದು ನಮ್ಮ ದೇಶದ ಪದ್ಧತಿ, ಬೇರೆದಾದ್ರೆ ಇನ್ನೂ ಒಂಥರ, ಅವರಂತಾರ ಮಗ ಆಗೇ ಇಲ್ಲ. ಪಾಶ್ಚಾತ್ಯರು ಪಿಶಾಚಿಗಳ ಥರ ಆಗ್ಬಿಡ್ತಾರೆ, ಭಾರತ ದೇಶದವರು ಪಿಶಾಚಿಗಳ ಥರ ವರ್ತಿಸ್ತಾ ಇರ್ತಾರೆ.
ಯಾಕೆಂದ್ರೆ ಇವ್ರಿಗೆ ಅಸ್ವಲ್ಪ ಇದೆ ಅಸರ್ಯ ಇಸರ್ಯ ಅಂತ ಗೊಂದಲದಲ್ಲಿ ಇರೋದ್ರಿಂದ ಹಾಗೂ ಹೀಗೂ ಇರ್ತಾರೆ. ಅವ್ರು ಆಗಲ್ಲ, ಆಗೇ ಬಿಡ್ತಾರೆ ಪಿಶಾಚಿ ಅಲ್ಲ. ಮಗಂಗೆ ಅಪ್ಪ ಹೇಳೋದು, ಯು ಹ್ಯಾವ್ ಟು ಟೇಕ್ ಅನ್ ಅಪಾಯಿಂಟ್ಮೆಂಟ್ ಫ್ರಮ್ ಮೀ ಇಫ್ ಯು ವಾಂಟ್ ಟು ಕಮ್ ಟು ಮೈ ಹೌಸ್. ಸಿಮಿಲರ್ಲಿ ಸನ್ ಆಲ್ಸೋ ಟೆಲ್ಸ್ ಡ್ಯಾಡಿ, ಇಫ್ ಯು ವಾಂಟ್ ಟು ಕಮ್ ಟು ಮೈ ಹೌಸ್ ಆನ್ ಸಂಡೇ, ಯು ಮಸ್ಟ್ ಟೇಕ್ 15 ಡೇಸ್ ಅರ್ಲಿ. ನೀವು ಬರ ಹಾಗಿಲ್ಲ ನಮ್ಮ ಮನೆಗೆ, ಬಿಕಾಸ್ ಐ ಹ್ಯಾವ್ ಗಾಟ್ ಮೈ ಓನ್ ಎಂಗೇಜ್ಮೆಂಟ್, ಐ ಹ್ಯಾವ್ ಗಾಟ್ ಡೇಟಿಂಗ್ ವಿತ್ ಮೈ ನೈಬರ್ ಗರ್ಲ್. ಅಪ್ಪ ಹೇಳ್ತಾನೆ, ಸೊಸೆ ಶಿ ಗಾಟ್ ಎ ಡೇಟಿಂಗ್ ವಿತ್ ಸಮ್ ಅದರ್ ಫೆಲೋ, ಶಿ ಗಾನ್. ಬರೀ ಇದೆ ಅಲ್ವಾ, ಬರೀ ಅಪಾಯಿಂಟ್ಮೆಂಟು, ಲಾಸ್ಟಲ್ಲಿ ಡಿಸಪಾಯಿಂಟ್ಮೆಂಟ್. ಹೌದಾ, ಇವ್ರಿಗೆ ಹಾಗಲ್ಲ, ಶುರುವಿಂದಲೇ ಡಿಸಪಾಯಿಂಟ್ಮೆಂಟು ನಮ್ಮ ಭಾರತೀಯರಿಗೆ. ಅದರಿಂದ ಇವ್ರಿಗೆ ಏನಾಗುತ್ತೆ ಅಂದರೆ, ಓಹೋ ಕೊನೆಯಲ್ಲಿ ನಾವು ಕರೆಕ್ಟಾಗಿ ಆತ್ಮದ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡೋದು ಒಳ್ಳೆಯದು, ಯಾಕೆಂದ್ರೆ ಇಲ್ಲಿರೋದೆಲ್ಲ ಡಿಸಪಾಯಿಂಟ್ಮೆಂಟ್. ತಿಳ್ಕೊಳ್ಳಿ, ನಮ್ಮ ಭಾರತೀಯ ಸಂಹಿತೆ ರೀತಿ ಎಷ್ಟು ಒಳ್ಳೇದು ಮಾಡಿದೆ ನಮಗೆ. ನೀವೇನೇ ತಿಂದರೂ ಉಂಡ್ರೂ ಮಾಡಿದ್ರೂ ಇದಿಷ್ಟೇ ಅಂತ ಒಂದಲ್ಲ ಒಂದು ಸತಿ ದಾನ ಅಂದೇ ಅನಿಸುತ್ತೆ. ಅದೆಲ್ಲ ನಾವು ಭಾರತೀಯ ಮಹಿಳೆಯರಿಗೆ ಬೇಗ ಅನಿಸ್ಬಿಡುತ್ತೆ, ಹೀಗೆ ಸದಾ ಅನಿಸ್ಬಿಟ್ರೆ ಒಂದು ಹತ್ತತಿ. ಆದರೆ ಈ ಅನ್ನಮಯ ಕೋಶವನ್ನು ನಾವು ಮಾಡ್ತಾ ಇರೋದು ಎಚ್ಚರಿಕೆಯಾಗಿರಿ, ಎಂದಿಗೂ ದೇಹವನ್ನು ತಿರಸ್ಕಾರದಿಂದ ನೋಡಬಾರದು. ಏಕೆಂದರೆ ಈ ದೇಹವು ನನ್ನ ಉಪಕರಣ, ಇದು ನನಗೆ ಇರತಕ್ಕಂಥ ಟೂಲ್, ನಾನು ಇದನ್ನು ಉಪಯೋಗಿಸಬೇಕು, ಅದು ನನ್ನನ್ನು ಉಪಯೋಗಿಸಬಾರದು, ಅದಲ್ವೋ. ಆದ್ದರಿಂದ ದೇಹದಲ್ಲಿ ತಾದಾತ್ಮ ಭಾವ ತಾಳದೆ ನಾನು ಇದನ್ನು ನೋಡಿಕೊಳ್ಳತಕ್ಕದ್ದು, ಇದು ದಷ್ಟಪುಷ್ಟವಾಗಿರಬೇಕು, ಆ ಬುದ್ಧಿಯಲ್ಲಿ ಹೊಳೆಯುವಂತಹ ಚಾಣಾಕ್ಷ ಬುದ್ಧಿ ಆಗಿರಬೇಕು. ಅದನ್ನು ನಾವು ಇದರಿಂದ ಸಂಸಾರದಿಂದ ದಾಟತಕ್ಕಂಥ ವ್ಯವಹಾರಕ್ಕೆ ಬಳಸತಕ್ಕಂಥ ಸೂಕ್ಷ್ಮಮತಿಗಳಾಗಬೇಕು. ಅದಕ್ಕೋಸ್ಕರವೇ ಮೊದಲು ಮಾಡಬೇಕಾದದ್ದು ಈ ಅನ್ನಮಯ ಕೋಶವು ಆತ್ಮವಾಗಲಾರದು, ಅದು ಇಲ್ವಾ. ಅದಕ್ಕೋಸ್ಕರ ಹೇಳೋದ್ರಲ್ಲಿ ಮೂರನೇ, ಯತಃ ತತಃ ತ್ವಂ ಜಹಿ ತಾಂ ಪ್ರಯತ್ನ. ಆದ್ದರಿಂದ ಇದನ್ನ ಪ್ರಯತ್ನವನ್ನಾದರೂ ಮಾಡಿ, ಸದಾ ಇದನ್ನು ಎಚ್ಚರದಿಂದ ಗಮನಿಸಿ ಅಧ್ಯಯನ ಮಾಡಿ ಪ್ರಯತ್ನದಿಂದ ಜಹಿ ಇದನ್ನ ಬಿಟ್ಟು ಬಿಡು. ಶಿಷ್ಯನ್ ಹೇಳ್ತಾ ಇದ್ದಾರೆ, ಗುರುಗಳು ಹೇಳ್ತಾ ಇದ್ದಾರೆ, ಏನು ಈ ಅನ್ನಮಯ ಕೋಶವು ಆತ್ಮ ಎಂಬತಕ್ಕಂಥ ಬುದ್ಧಿಯನ್ನ, ದೇಹೇಂದ್ರಿಯವೇ ದೇಹವೇ ಆತ್ಮ ಎಂಬ ಬುದ್ಧಿಯನ್ನ ಪ್ರಯತ್ನ ಮಾಡಿ ಪ್ರಯತ್ನ ಪೂರ್ವಕವಾಗಿ ಬಿಟ್ಟು ಬಿಡು. ಈ ಪ್ರಯತ್ನ ಯಾವುದಪ್ಪ ಅಂದ್ರೆ, ಪ್ರತಿನಿತ್ಯವೂ ನಮ್ಮ ಮನಸ್ಸಿನಲ್ಲಿ ಬರಬೇಕು, ಈ ಶರೀರವು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ನಾನಲ್ಲ, ನನಗೆ ಜನನ ಜರ ಮರಣಗಳಿಲ್ಲ, ಶುದ್ಧ ಬುದ್ಧ ನಿತ್ಯ ಮುಕ್ತನು ನಾನು, ಸದಾಶಿವನು ನಾನು, ಮಂಗಳನು ನಾನು. ಗಟ್ಟಿ ಮಾಡ್ಕೊಂಬಿಡಿ, ಸುಮ್ಮನೆ ಯಾವಾಗಲೂ ಬೇಜಾರಾಗೋ ಇದು ಹೇಳ್ತಾ ಇರಿ, ಉಪಯೋಗ ಆಗಲಿ ಆಗದೇ ಇರಲಿ, ಒಂದು ದಿವಸ ಅದು ಅದೇ ನೀವಾಗಿ ಬಿಡುತ್ತೀರಿ. ಈ ದೇಹದಲ್ಲಿರುವ ತಾದಾತ್ಮ ಭಾವ ತಾನೇ ಹೊರಟೋಗುತ್ತೆ. ಆದರೆ ಪ್ರಯತ್ನ ಮಾಡ್ತಾ ಇರಬೇಕು, ಅದಲ್ವೋ. ಆತ್ಮ ನಾನು, ದೇಹ ನಾನಲ್ಲ ಅನ್ನತಕ್ಕಂಥದ್ದನ್ನು ಗುರುತಿಸ್ಕೊಳ್ತಾ ಹೋಗಬೇಕು. ಅದನ್ನು ನಾವು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ಬೇರೆ ಯಾರು ಮಾಡ್ತಾ, ಬೇರೆಯವ್ರ ಸುದ್ದಿ ಇಲ್ಲ ಇದ್ರೊಳಗಡೆ ತಿಳ್ಕೊಂಬಿಡಿ. ಯಾವಾಗಲೂ ಕೂಡ ವೇದಾಂತ ಅಥವಾ ಪಾರಮಾರ್ಥಿಕ ಅಥವಾ ಅಧ್ಯಾತ್ಮ ಅಂದರೆ 100% ಪ್ರಾಕ್ಟಿಕಲ್, ದೇರ್ ಇಸ್ ನೋ ಥಿಯರಿ ಇನ್ ದಟ್. ಯಾರೋ ಹೇಳಿದ ಹಾಗೆ ಕೇಳೋದಲ್ಲ ಇದು, ನೀವು ಇದನ್ನು ಮಾಡಿ ನೀವೇ ಇದನ್ನು ಗಳಿಸಿ ಇಲ್ಲಿ ನಿಲ್ಲಬೇಕಾದದ್ದು. ಹೌದಲ್ವ, ಮೈಸೂರಿಗೆ ದಾರಿ ಅಂತ ಒಂದು ಹಲಗೆ ಮೇಲೆ ಬರೆದಿರ್ತಾರೆ, ಅದು ಮೈಸೂರಾ ಅಲ್ಲ. ಹಾಗಾದರೆ ಗ್ರಂಥವು, ಗುರುಗಳು, ಪಂಥವು ಎಲ್ಲವೂ ಕೂಡ ಮಾರ್ಗದರ್ಶಿ. ಗುರಿಯನ್ನು ದರ್ಶಿಸಬೇಕಾದವ್ರು ಯಾರು ನೀವು? ಗುರಿ ಯಾರು? ನೀವೇ, ನೀವೇ ನಿಮ್ಮ ಗುರಿ. ಯಾಕೆ ಗೋಳಾಡ್ತೀರಿ? ಹೌದಲ್ವ, ನ ಮನುಷ್ಯನಿಗೆ ಬುದ್ಧಿ ಇರೋದ್ರಿಂದ ನಾನು ಇಲ್ಲಿ ಯಾವುದಕ್ಕೂ ಗೋಳಾಡಬೇಕಾದದ್ದಿಲ್ಲ ನೋಡಿ. ಹೌದಲ್ವ, ಯಾ ಸೌಭಾಗ್ಯ ಯಾವುದರಿಂದ ಬರೋದಿಲ್ಲ ತಿಳ್ಕೊಳ್ಳಿ ಅಲ್ಲ. ಯಾವನಿಂದನೂ ಹೆಂಗಸವರಿಗೆ ಮಾಂಗಲ್ಯ ಭಾಗ್ಯ ಬರಬಹುದು, ಸೌಭಾಗ್ಯವೂ ಅವಳೇ. ಅರ್ಥ ಮಾಡ್ಕೊಳ್ಳಿ, ಯಾವುದು ಈ ಜ್ಞಾನ ಏನಿದೆ, ಯಾವನಿಂದನೂ ಏನೋ ಆಗ್ಬಿಡುತ್ತೆ ಅದಿಲ್ಲದೆ, ಅದೆಲ್ಲ ಏನಿಲ್ಲ. ಇದು ಅಧ್ಯಾತ್ಮ ವಿಚಾರದಲ್ಲಿ ಹಾಗೆಲ್ಲ ಇಲ್ಲ, ಇದಕ್ಕೆ ತಾಳಿನೂ ಬೇಡ ಏನೂ ಬೇಡ, ತಾಳ್ಕೊಂಡ್ರೆ ಸಾಕು ಅದಲ್ವ. ಅದರಿಂದ ಇದು ತದಾತ್ಮ ಭಾವ, ಅದರಿಂದ ಈ ಸಂಲಗ್ನವಾಗಬೇಕಾದದ್ದು ಆತ್ಮನ ಜೊತೆಯಲ್ಲೇ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಇದನ್ನ ಇವನು ಯಾವಾಗ ತಿಳಿದುಕೊಂಡು ಇದನ್ನು ಬಿಟ್ಟು ಬಿಡುತ್ತಾನೋ, ಇನ್ನೊಮ್ಮೆ ಬರಬೇಕಾದಂತ ಆಸೆ ಇರುವುದಿಲ್ಲ ಅಂದ್ರೆ ಪುನರ್ಜನ್ಮವು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ, ಈಗಲೇ ಫೈನಲ್ ಆಗಿ ಎಲ್ಲ ಜ್ಞಾನವನ್ನು ತಿಳ್ಕೊಂಡು ಬಿಡ್ತಾನೆ ಅಂತ ಹೇಳ್ಬಿಟ್ರು. ಇಲ್ಲಿಗೆ ಅನ್ನಮಯ ಕೋಶ ಮುಗೀತು. ಹೌದಾ, ಈಗ ನೋಡಿ, ದೇಹ ಇದೆ ನಿಮಗೆಲ್ಲ, ದೇಹ ಇದೆ ತಾನೆ, ದೇಹ ಇದೆ. ದೇಹ ಇದೆ ಅಂತ ಮಾತ್ರಕ್ಕೆ ಚಲನೆ ಇದೆಯೋ ಇಲ್ಲ? ದೇಹವು ಚಲಿಸಿದರೆ ದೇಹಕ್ಕೆ ಬೆಲೆ. ಈ ಶರೀರದ ಒಳಗಡೆ ರಕ್ತ ಇದೆ, ಇದೆಯಲ್ವೋ, ರಕ್ತ ಇದೆ, ಅದು ಚಲಿಸದೇ ಇದ್ದರೆ
ರಕ್ತ ಇದೆ, ಚಲನೆ ಇದ್ರೆ ಗೊತ್ತಾಗೋದು. ಮನಸ್ಸಿದೆ ಹದ, ಮನಸ್ಸಿದೆ ನಿಜ, ಆಲೋಚನೆ ಮಾಡೋ ಶಕ್ತಿ ಇದೆಯಾ? ಇಲ್ಲ. ಅಂದಮೇಲೆ ನಮಗೆ ಈ ಅನ್ನಮಯ ಕೋಶ ಅನ್ನೋದು ಸ್ವಯಂವಾಗಿ ಆತ್ಮವಾಗಲು ಅತ್ಯಂತ ನಿಕೃಷ್ಟವಾದದ್ದು. ಹಾಗಾದರೆ ಇದಕ್ಕೆ ಇನ್ನೇನು ಒಂದು ಬೇಕು, ಹೌದಲ್ವಾ? ಹಾಗಾದರೆ ಆತ್ಮವು ಈ ಅನ್ನಮಯ ಕೋಶ ಅಲ್ಲ, ಇದಕ್ಕೆಲ್ಲ ಚಲನೆ ಬೇಕಾಗಿದೆ, ಅಂದರೆ ಇದಕ್ಕೊಂದು ಶಕ್ತಿ ಬೇಕಾಗಿದೆ. ಈ ಶಕ್ತಿ ಅನ್ನತಕ್ಕಂಥದ್ದು ಯಾವುದು? ಪ್ರಾಣಶಕ್ತಿ, ಹೌದಲ್ವಾ? ಈ ಶರೀರದಲ್ಲಿ ಈ ಅನ್ನಮಯ ಕೋಶವು ತಾನೇ ಸ್ವಯಂ ಇರಲಾರದು ನೋಡಿ, ಹೌದಲ್ವಾ? ಅಂದ್ರೆ ಏನು, ಅನ್ನದಿಂದ ಆಗಿರುವ ಈ ಭವನ, ಹೌದಾ? ಅಲ್ಲಿ ರಸ ಇದೆ, ಆ ರಸ ಇರುವುದರಿಂದ ಚೈತನ್ಯ ಇದೆ, ಆ ರಸ ಇರುವುದರಿಂದ ಇದು ಭೋಗ್ತಾರನು ಆಗಿದೆ. ಶರೀರವು ಅದನ್ನ ಉಣ್ಣುತ್ತದೆ ತಿನ್ನುತ್ತದೆ, ಆದರೆ ಸ್ವಯಂ ಎಲ್ಲ ಮಾಡಿಬಿಡುತ್ತಾ? ಇಲ್ಲ. ಅದರಿಂದ ಅತ್ಯಂತ ಜಡವಾಗಿರುವ ಅನ್ನಮಯ ಕೋಶವು ಆಗಲಾರ, ಆತ್ಮವಾಗಲಾರದು. ಅಂದ್ರೆ ಏನು, ಅನ್ನ ಅನ್ನತಕ್ಕಂಥದ್ದು ಅನ್ನ ಹಿ ಬ್ರಹ್ಮ ನೋಡಿ, ರಸೋ ಹೈ ವಿಷ್ಣು ಭೋಕ್ತಾರಂ ಶಿವ ಅಂತ ಇದೆ. ಭೋಕ್ತಾರ ಎಲ್ಲರೂ ಇದ್ದಾರೆ. ಇವಾಗ ಈ ಶರೀರ ನೋಡಿ, ಹೀಗೆ ಕೂತಿದೆ ಬೊಂಬೆ, ಕರೆಕ್ಟು, ಭೌತಿಕ ಶರೀರ ಇದೆ. ಆದರೆ ಓಡಾಡೋಕ್ಕಾಗಲ್ಲ, ಓಡಾಡಬೇಕಾದ್ರೆ ಒಂದು ಚಲನ ಶಕ್ತಿ ಬೇಕು. ಹಾಗೆ ಒಳಗಡೆ ರಕ್ತ ಇದೆ, ಚಲನ ಶಕ್ತಿ ಒಂದು ಬೇಕು. ಹಾಗೆ ಮನಸ್ಸು ಇಲ್ಲ, ಚಿಂತನೆ ಮಾಡಬೇಕಾದ್ರೂ ಶಕ್ತಿ ಬೇಕು, ಅದು ಪ್ರಾಣಶಕ್ತಿ. ಹಾಗಾದರೆ ಈ ಅನ್ನಮಯ ಕೋಶಕ್ಕಿಂತ ಆತ್ಮ ಅನ್ನುವುದು ಏನಾದರೂ ಪ್ರಾಣಮಯವೋ ಅಂತ ಒಂದು ಪ್ರಶ್ನೆ ಹಾಕೊಳ್ಳೋಣ ಅಂತಾನೆ. ಹಾಗಾದರೆ ಮುಂದಿನ ವಾರದಿಂದ ಪ್ರಾಣಮಯ ಕೋಶ ಅಂದ್ರೇನು, ಪ್ರಾಣಮಯ ಕೋಶವೇನಾದರೂ ಆತ್ಮವೇ ಅನ್ನುವ ನಮ್ಮ ಸಂದೇಹವನ್ನು ಗುರುಗಳು ಹೇಗೆ ನಿವಾರಣೆ ಮಾಡ್ತಾರೆ ಅಂತ ನೋಡೋಣ ಅಂಥೇಳಿ ನಾನು ಇವತ್ತು ನನ್ನ ಈ ವಾಣಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.